ಮಾತಾಡ್ ಕೇಳ್ತಿದ್ಯಾ? ನೋಡೋರ್ ತುಂಬಾ ವಾರಾಡ್ಕೊಂಡು ಹೋಗ್ತಾ ಇದ್ರಲ್ಲ, ರಸ್ತೆ ನಿಮ್ ಅಪ್ಪಂದೋ ತಿಳ್ಕೊಂಡ್ರೇನು? ಅನ್ಯಾಯವಾಗಿ ದಾರಿಲಿ ಹೋಗೋ ಮೇಲೆ ಕಾಣ್ಬಿಟ್ಟು ನಮ್ಮನ್ನೇ ಗದಸ್ಯ ನೋಡು, ನಮ್ ತಾತಂಗೆ ಹೇಗ್ ರಕ್ತ ಸುರಿತದೆ, ಮೊದ್ಲು ಆಸ್ಪತ್ರೆಗೆ ತಗೊಂಡೋಗ್ ಸೇರಿಸು. ನಿಮ್ಮಂತ ಬೀದಿ ಭಿಕಾರಿಗಳೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರಿಸೋದಕ್ಕೆ ನಮ್ಗೆ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡೇನು? ಯಾರಕ್ ಬೇಕು ನಿನ್ ದುಡ್ಡು ನೋಡು, ನನ್ ತಾತ ಹೆಂಗ್ ನಳ್ಳಾಡ್ತಾ ಇದ್ರೆ ಮೊದ್ಲು ಆಸ್ಪತ್ರೆಗೆ ತಗೊಂಡು. ತಾತ 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 ಆ ಮುದುಕಾಲ್ ಸಾಯ್ತಾ ಬಿದ್ದಿದ್ದಾನೆ ನೋಡ್ತಾ ಬಂದ್ಬಿಟ್ಟಲ್ಲ ದೊಡ್ಡ ಮನುಷ್ಯ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ಜ್ಞಾನ ಬೇಡ ನಿನಗೆ? ರೋಡ್ ನಲ್ಲಿ ಬಿದ್ದಿರೋರ್ನೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರ್ಸೋದಕ್ಕೆ ಇದು ಆಂಬುಲೆನ್ಸ್ ಅಲ್ಲ ಮೋಹನ್. ನಿನ್ ಇಷ್ಟ ಬಂದಾಗ ಡ್ಯಾಶ್ ಹುಡ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಂಡ್ಯಾ? ನಮ್ ಚಿಕ್ಕಪ್ಪನ ಮಗನಲ್ಲ ಅಂತ ನೀನ್ ಸುಮ್ಮನೆ ಬಿಟ್ಟೆ, ಇಲ್ಲದೆ ಹೋದ್ರೆ ನೀನ್ ಅವ್ರು ಮಾಡಿದ ಕೆಲಸ ನಾನ್ ನಿನ್ನ ಮಾಡ್ತಾ ಇದ್ದೆ. ತಲೆಯೆಲ್ಲ ಮಾತಾಡ್ಬೇಡ, ನಿನ್ನೊಬ್ಬನಿಗೆ ಎಲ್ಲ ವಿವೇಕ ಇರೋದು ನನಗೂ ಇದೆ. ನಾಳೆ ಪೊಲೀಸ್ ಕೇಸ್ ಆದ್ರೆ ನೀನ್ ಬಂದು ಜವಾಬ್ ಬರ್ತೀಯೇನು? ಇದರಿಂದ ಎಷ್ಟು ತೊಂದರೆ ಆಗುತ್ತೆ ಗೊತ್ತೇ? ಇಷ್ಟೆಲ್ಲ ತಿಳ್ಕೊಂಡು ನೀನ್ ಅವ್ರನ್ನ ದಬಾಯಿಸ್ಬಿಟ್ಯಾ? ಕರ್ಕೊಂಡು ಹೋಗಿ ಆಸ್ಪತ್ರೆ ಸೇರ್ಸವ್ರನ್ನ ಕರ್ಕೊಂಡು ಹೋಗಯ. ಯಾಕೆ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀಯಾ? ಕರ್ಕೊಂಡು ಹೋಗಿ ಆಸ್ಪತ್ರೆ ಸೇರ್ಸವ್ರನ್ನ. ನಿನಗಷ್ಟು ಭಯ ಆದ್ರೆ ಹೋಗಿ ಮನೆಗೆ ತಗೋ ಕುದುರೆನ, ನಾನು ಅವ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆ ಸೇರ್ಸ್ಬರ್ತೀನಿ. ಬಾ. ಹುಷಾರಾಗಿ ಹೋಗು, ಅದನ್ನ ಎಲ್ಲಾದ್ರೂ ಡ್ಯಾಶ್ ಹೊಡೆದ್ಬಿಟ್ಟಿ ಆಮೇಲೆ. ಹುಡುಗ ಮನೇಲಿ ಕುತ್ಕೊಂಡು ಏನ್ ಮಾಡ್ಬೇಕು ಹೇಳಿ? ಇವತ್ತಲ್ಲ ನಾಳೆ ನಿಮ್ಮ ಮಿಲ್ಗೆ ಯಜಮಾನ್ ಆಗೋನವನು, ಅದಕ್ ತಕ್ಕ ಅನುರೋಧ ಪಾಠ ಕಲಿತ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್ ಮಿಸ್ಟರ್, ನಾನು ನಮ್ ದೊಡ್ಡಪ್ಪನವ್ರಿಗೆ ಅದನ್ನೇ ಹೇಳಿದೆ, ಅಲ್ಲಿ ಇಲ್ಲಿ ಅಲ್ದಾಡೋದ್ ನಿಲ್ಸಿ ಅವನು ಮಿಲ್ಗೆ ಬರ್ಲಿ, ನಮ್ ಜೊತೆನಲ್ಲಿ ಕೆಲಸ ಮಾಡ್ಲಿ ಅಂತ. ಇರ್ಲಿ ಮೋಹನ, ಎಲ್ಲೋ ಅಯ್ಯೋ ಅದೊಂದು ದೊಡ್ಡ ಕತೆ. ಬೇಡ ಬೇಡ ಅಂದ್ರು ಕೇಳ್ದೆ, ನಿನ್ ಕುದುರೆ ಓಡಿಸು ನಾನು ಕಾರ್ ಓಡಿಸ್ತೀನಿ ಅಂತ ಹೇಳಿ ದಾರಲ್ಲಿ ಹೋಗೋ ಒಬ್ಬ ಮುದುಕನಿಗೆ ಡ್ಯಾಶ್ ಹೊಡೆದ್ಬಿಟ್ಟ. ಪ್ರಣಪಯ ಏನು ಆಗ್ಲಿಲ್ಲ ತಾನೆ? ಅಂಥದ್ದೇನಿಲ್ಲ ದೊಡ್ಡಪ್ಪ, ಆಕ್ಸಿಡೆಂಟ್ ಮಾಡೋದು ಮಾಡ್ಬಿಟ್ಟ. ಆ ಮುದುಕನ್ನ ನಡು ರೋಡ್ನಲ್ಲೇ ಬಿಟ್ಬಿಟ್ಟ, ನಾನು ಹೋಗಿ ಅವನ್ನ ಆಸ್ಪತ್ರೆ ಸೇರಿಸ್ಬಿಟ್ಟು ಬಂದೆ. ಅವನು ಎಲ್ಲಿ ಹೋದ್ನೋ ಏನೋ, ಮೋಹನ್ ಬಂದ ಅಂತ ಕಾಣುತ್ತೆ. ದೊಡ್ಡಪ್ಪ ದೊಡ್ಡಪ್ಪ, ಮೋಹನ್ ಬಂದ್ಮೇಲೆ ದಯವಿಟ್ಟು ಈ ವಿಷಯದ ಬಗ್ಗೆ ಅವನ್ನ ಏನು ಕೇಳ್ಬೇಡಿ, ಅವನು ತುಂಬಾ ನೊಂದ್ಕೊಂಡ್ಬಿಡ್ತಾನೆ ಪಾಪ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ಏನಪ್ಪ ಮೋಹನ್ ನೀನ್ ಹೀಗೆ ಆದ್ರೆ ಹೇಗೆ? ಹೇಗಾದ್ರೆ ಏನಪ್ಪ ನೀನ್ ಹೀಗೆ ಮುಂದುವರೆದ್ರೆ ಉದ್ಧಾರವಾದ ಹಾಗೆ. ಶುರು ಮಾಡಿಬಿಟ್ರಲ್ಲ ಆಶೀರ್ವಾದಕ್ಕೆ, ಅಂತೂ ನನ್ನ ಕಂಡಾಗ ಒಂದ್ಸಲ ಆದ್ರೂ ಹರಿಸ್ತಾ ಇದ್ರೆ ನಿಮಗೆ ನಿದ್ದೆ ಬರೋಲ್ಲ ಅಂತ ಕಾಣಿಸುತ್ತೆ. ತಂದೆ ತಾಯಿ ಗುರುಗಳು ಏನಂದ್ರು ಅದು ಆಶೀರ್ವಾದನೇ ಅಲ್ವೇ ಗುರುಗಳೇ? ಹೌದಪ್ಪ. ಏನಪ್ಪ ಇಷ್ಟು ದೊಡ್ಡವನಾಗಿ ಬೆಳೆದಿದ್ದಾರೆ, ಮಗು ಆಡ ಹಾಗೆ ಆಡ್ತಾನಲ್ಲ ವೀರಣ್ಣವೇ. ಆಡ್ಕೊಂಡು ಹೋಗ್ಲಿ ಬಿಡಿ ಮೇಷ್ಟ್ರೆ, ಜವಾಬ್ದಾರಿ ಬೆನ್ಮೇಲೆ ಬಿದ್ಮೇಲೆ ತಾಪತ್ರಯ ಇದ್ದೇ ಇದೆ. ಅದು ಸರಿ ಅನ್ನಿ. ತಂದಿದ್ದೀನಿ ತಂದಿದ್ದೀನಿ, ಎಲ್ಲಾರ್ಗೂ ತಂದಿದ್ದೀನಿ, ಎಲ್ರಿಗೂ ಕೊಡ್ತೀನಿ ಕೊಡ್ತೀನಿ. ಹಾ, ಎಲ್ರೂ ಹಂಚ್ಕೊಂಡು ತಿನ್ಬೇಕಲ್ಲ. ತಗೊಳ್ಳಿ ತಗೊಳ್ಳಿ, ಹೋಗಿ ಎಲ್ರೂ ಆಡ್ಕೊಳ್ಳಿ. ಹೋಗಿ ಮತ್ತೆ. ನಮಸ್ಕಾರ. ನಮಸ್ಕಾರ. ಏನ್ ಕೆಲಸದವ್ರು ಯಾರು ಕಾಣ್ತಾ ಇಲ್ವಲ್ಲ? ಅದಕ್ಕೆ ಕಾರಣ ಇದೆ ಸರ್, ನಮ್ಮ ಅನಾಥಾಶ್ರಮದ ಹೆಸರಿನಲ್ಲಿ ಬ್ಯಾಂಕಲ್ಲಿ ಹಣ ಎಲ್ಲ ಮುಗಿದು ಹೋಯ್ತು. ಕಟ್ಟಡ ಪೂರೈಸಬೇಕಾದ್ರೆ ಇನ್ನೂ ಕಡೆ ಪಕ್ಷ 20,000 ರೂಪಾಯಿ ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. 20,000 ರೂಪಾಯಿ ತಾನೆ ನಾನು ಕೊಡ್ತೀನಿ, ಮೊದಲು ಕೆಲಸ ಶುರು ಮಾಡಿ ಮುಗಿಸ್ಬಿಡಿ, ಹಣ ಇಲ್ಲ ಅಂತ ಕೆಲಸ ನಿಲ್ಲಿಸ್ಬಿಡ್ಬೇಡಿ. ಮಿಸ್ಟರ್ ಮೋಹನ್ ನಿಮ್ಮ ಮನಸ್ಸು ಬಹಳ ದೊಡ್ಡದು. ಜಾಸ್ತಿ ಹೋಗ್ಲಿಬೇಡಿ ನನ್ನ, ಹಣ ಇರೋದು ದೊಡ್ಡದಲ್ಲ, ಮಕ್ಕಳಿಗೋಸ್ಕರ ಹಗಲು ರಾತ್ರಿ ಎಂದೇ
ಕರ್ತವ್ಯ ನಿಷ್ಠೆಯಿಂದ ಈಗ ಶ್ರಮ ಪಡ್ತಿದ್ದೀರಲ್ಲ ನೀವು, ಅದು ಬಹಳ ದೊಡ್ಡದು. ನಾನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ರಾಜಯ್ಯಂಗಾರ ಮನೆಗೆ ತಾನೆ ನಿನ್ನೆ ಹೋಗಿದ್ದೆ. ದಿವಸ ಚೆನ್ನಾಗಿದೆ ಅಂತ ಅಷ್ಟಾಭ್ಯಾಸಕ್ಕೆ ಪ್ರಾರಂಭ ಮಾಡಿಸ್ಬಿಟ್ಟೆ. ನೀವು ಹೇಳ್ದ ಹಾಗೆ ತುಂಬಾ ಒಳ್ಳೆ ಜನ. ಅಪ್ಪ, ಈ ಚೆಕ್ಗೊಂದು ಸೈನ್ ಹಾಕಿ. ಏನೋಯ್ತು? 20,000 ರೂಪಾಯಿ ಯಾವ ಅಷ್ಟೊಂದು? ನೀವು ಸೈನ್ ಹಾಕಿ ನಾನು ಹೇಳ್ತೀನಿ. ಸರಿ ಸರಿ, ಹೀಗಾದ್ರೆ ನೀನು ಉದ್ಧಾರವಾದ ಹಾಗೆ. ನಿಮ್ಮ ಆಶೀರ್ವಾದ. ಅಲ್ಲಯ್ಯ, 25 ವರ್ಷವಾಗಿಲ್ಲ, 20,000 ರೂಪಾಯಿ ಖರ್ಚು ಮಾಡ್ಬೇಕಾ? ವಯಸ್ಸಾಗೋದಕ್ಕೂ ಖರ್ಚು ಮಾಡೋದಕ್ಕೂ ಏನ್ ಸಂಬಂಧ ಗುರುಗಳೇ? ಅಪ್ಪ ದಯವಿಟ್ಟು ಸೈನ್ ಮಾಡಿಯಪ್ಪ. ಇಷ್ಟೊಂದ ಹಣ ಯಾವ ಕಾರಣಕ್ಕೆ ಅಂತ ತಿಳಿಸಿ ಹಾಕ್ಬಿಡಿದಪ್ಪ. ನಿನ್ ಕೇಳಿದ್ನಪ್ಪ ನಾನು. ಅಪ್ಪ, ನಿಮ್ ಮಗನ್ ಕೂಡ ನಿಮಗ್ ಗೊತ್ತಿಲ್ವಪ್ಪ, ಒಟ್ಟಿನಲ್ಲಿ ಇದನ್ನ ಒಳ್ಳೆ ಕಾರ್ಯಕ್ಕೋಸ್ಕರ ಖರ್ಚು ಮಾಡು. ಒಳ್ಳೆ ಕಾರ್ಯ ಯಾವುದು ಅಂತ ಹೇಳಯ್ಯ? ಅದ್ಯಾವುದು ಅಂತ ನಾನು ಇವಾಗ ಹೇಳಲ್ಲಪ್ಪ, ಆಮೇಲೆ ನಿಮಗೆ ಅರ್ಥವಾಗುತ್ತೆ. ಕೊನೆಗೂ ನಿನ್ನ ಹಠನೇ ನೀವು ಸಾಧಿಸ್ತೀಕ. ದಯವಿಟ್ಟು ದಯವಿಟ್ಟು. ಬರ್ತೀನಪ್ಪ, ಬರ್ತೀನಿ. ಬಿಡ್ಲೆ ಜಯನಾ, ಜಯನಾ. ಏನಡಪ್ಪ ಇದನ್ನ ನೋಡಿದ್ಯಾ? ಧರ್ಮಪ್ರಕಾಶ ಸಾಹುಕಾರ ವೀರಣ್ಣನವರಿಂದ ಶ್ರೀ ಭುವನೇಶ್ವರಿಯ ಅನಾಥಾಶ್ರಮದ ಕಟ್ಟಡದ ಸಹಾಯಾರ್ಥವಾಗಿ 20,000 ರೂಪಾಯಿಗಳ ದಾನ. ನೀನ್ಯಾವಾಗ ಕೊಟ್ಟಿದ್ದಪ್ಪ? ಮೊನ್ನೆ ಕೊಡ್ಲಿಲ್ವ ಚೆಕ್ಕು ನನ್ನ ಕೈಲಿ? ಬನ್ನಿ, ಇವರು ಶ್ರೀ ಭುವನೇಶ್ವರಿ ಅನಾಥಾಶ್ರಮದ ಕಾರ್ಯದರ್ಶಿಗಳು, ಚಂದ್ರಶೇಖರಯ್ಯನವರು ಅಂತ ಯಜಮಾನರು ನಮ್ಮ ತಂದೆಯವರು. ನಮಸ್ಕಾರ. ನಮಸ್ಕಾರ. 25ನೇ ತಾರೀಕು ನಮ್ಮ ಹೊಸ ಕಟ್ಟಡದ ಪ್ರಾರಂಭೋತ್ಸವ. ತಾವು ದೊಡ್ಡ ಮನಸ್ಸು ಮಾಡಿ ಬಂದು ನಿಂತು ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿ. ಓಹೋ, ಅದಕ್ಕೆ ಆಗ್ಬೋದು. ಮೋಹನ್, ಅಪ್ಪ ಅವರು ಅಷ್ಟು ವಿಶ್ವಾಸದಿಂದ ಕರಿತಾ ಇರುವಾಗ ನಾವು ಹೋಗದೆ ಇದ್ರೆ ಹೇಗೆ? ಆಗ್ಲಿ ಚಂದ್ರಶೇಖರನವರೇ, ನಮ್ ಕರ್ಕೊಂಡ್ಬರ್ತೀವಿ. ಹಣ ಇರೋದು ದೊಡ್ಡದಲ್ಲ ಸರ್, ಅದನ್ನ ಈ ರೀತಿಯಾಗಿ ಸತ್ಕಾರಕ್ಕೆ ಉಪಯೋಗಿಸುವ ಗುಣ ಇರೋದು ಅಪರೂಪ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೋಹನ್. ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಿನ್ನ ಮಗ ಮಾಡಿರೋ ಒಳ್ಳೆ ಕೆಲಸ ಇಷ್ಟಕ್ಕೆ ಮುಗಿಲಿಲ್ಲ. ಇಲ್ಲಿ ನೋಡಿ, ಕಾರ್ಯದರ್ಶಿ ಮಕ್ಕಳ ಕೂಟ, ಮ್ಯಾನೇಜರ್ ರಾಮಾಶ್ರಯ ರೀಡಿಂಗ್ ರೂಮ್, ಸೆಕ್ರೆಟರಿ ಸೇವಾ ಸದನ, ಇವರೆಲ್ಲ ಯಾಕೆ ಬಂದ್ರಿ ಇಲ್ಲಿ? ಇನ್ಯಾಕೆ ಬಂದಿದ್ದಾರೆ? ಡೊನೇಷನ್ ಕೇಳಕ್ ಬಂದಿದ್ದಾರೆ. ಅಯ್ಯೋ ಪಾಪ ಅಂದ್ರೆ ಕಿತ್ತು ತಿಂದು ಬಿಡ್ತಾರೆ. ಒಳ್ಳೆ ಕೆಲಸಕ್ಕೆ ತಾನೇ ಕೇಳೋದು? ಹಾ ಹಾ, ಒಳ್ಳೆ ಕೆಲಸಕ್ಕೆ ಇಲ್ಲಿ ಬಂದಿರೋರೆಲ್ಲ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು. ನೀನು ಅನಾಥಾಶ್ರಮದ ಕಟ್ಟಡಕ್ಕಾಗಿ 20,000 ರೂಪಾಯಿ ಕೊಡೋನು, ಅವ್ರು ತಗೊಳ್ಳೋರು. ನೀ ಕೊಟ್ಟ ಹಣ ಎಲ್ಲ ಕಟ್ಟಡಕ್ಕೆ ಉಪಯೋಗಿಸಿದ್ದಾರೆ ಅಂತ ತಿಳ್ಕೊಂಡೇನು? ಕೊಂಕು ಬುದ್ಧಿ ಇರೋನಿಗೆ ಎಲ್ಲ ಸೊಟ್ಟಿಗೆ ಕಾಣುತ್ತೆ. ಅಪ್ಪ, ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ನಮ್ಮಲ್ಲಿರೋ ಹಣ ಪಂಚಾಮೃತದ ಹಾಳಾಗ್ಬೇಕಲ್ವೇ? ನೀತಿ ಹೇಳಕ್ಕೇನು, ನಾನು 100 ಹೇಳ್ತೀನಿ. ಸಂಪಾದನೆ ಮಾಡ್ಬೇಕಾಗಿದ್ದ ತಾನೇ ಕಷ್ಟ ಗೊತ್ತಾಗೋದು. ಅದು ಗೊತ್ತಾಗ್ಬೇಕಾಗಿರೋದು ನಮ್ಮಪ್ಪ ಅವರಿಗೆ. ನಿನಗೆ ಯಾಕಪ್ಪ ಅದ್ರ ಯೋಚನೆ? ಕೈಲಾಗದವನು ಮೈ ಪರಿಚಿಕೊಂಡ ಅಂತ ಹೇಗೆ? ಜಯಣ್ಣ ಇಷ್ಟು ತಿಳ್ಕೊ, ಯಾವಾಗ್ಲೂ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟು ನಾ ಕೆಟ್ಟೆ ಎಂದೇನೆ ಬೇಡ ಮೂರ್ಖ, ಮುಂದೆ ಕಟ್ಟಿದಾಗುತ್ತೆ ಸರ್ವಜ್ಞ ಅಂತ ಸರ್ವಜ್ಞಮೂರ್ತಿ ಹೇಳಿದಾನೆ, ನಾನಲ್ಲ. ನೀನು ಯಾವಾಗ್ಲೂ ಎದುರು ಜವಾಬ್ ಕೊಡ್ತಿರು, ಸಂಪಾದನೆ ಮಾತ್ರ ಮಾಡ್ಲೇಬೇಡ. ಅದಿರ್ಲಿ, ಈಗ ಇವರೆಲ್ಲ ಬಂದಿದ್ದಾರಲ್ಲ, ಇವ್ರಿಗೇನ್ ಜವಾಬ್ ಹೇಳೋದು? ನಿಮ್ಗೆ ಯಾಕೆ ಯೋಚನೆ? ನಾನಿದ್ದೀನಿ, ಇನ್ನೊಂದ್ಸಲ ಅವ್ರು ಈ ಕಡೆ ತಲೆ ಹಿಡ್ದಾಗ ಮಾಡ್ಬಿಡ್ತೀನಿ. ಜಯಣ್ಣ ನೀವು ನೆಮ್ಮದಿಯಾಗಿರಿ, ನಾನಿದ್ದೀನಿ. ಒಂದು ಹೇಳುವೆ ಪುಟಾಣಿ ಮಕ್ಕಳೇ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ಹಣವು ಹೇಳಿದಂತೆ ನೀನೆಂದು ಕೇಳಬೇಡ. ದಾಸನಾಗಿ ಧನಕ್ಕೆ ನೀನೆಂದು ಬಾಳಬೇಡ, ದಾಸನಾಗಿ ಧನಕ್ಕೆ ನೀನೆಂದು ಬಾಳಬೇಡ. ಗುಟ್ಟೊಂದು ಹೇಳುವೆ ಪುಟ್ಟ
ಸಂತಾನಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ, ಬುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ನಿಜವ ಕೇಳು ಜಗದಿ, ಅನಾಥರಾದು ಇಲ್ಲ, ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ಒಬ್ಬನಿರುವ ಅವನೆಲ್ಲ ನೋಡುತ್ತಿರುವ, ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ, ಅವನ ನೆರಳಲಿರುವ ನಾವೆಲ್ಲ ಒಂದೇ ಎನ್ನುವ, ಅವನ ನೆರಳಲಿರುವ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಜಿಹರೋ, ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಜಿಹರೋ, ಝಾನ್ಸಿ ರಾಣಿ ಲಕ್ಷ್ಮೀ ಕಸ್ತೂರಿ ಬಾಯಿ ಯಾರು, ಝಾನ್ಸಿ ರಾಣಿ ಲಕ್ಷ್ಮೀ ಕಸ್ತೂರಿ ಬಾಯಿ ಯಾರು, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿದ್ದು ಪರದಿಗೆ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ಯಾಕೆ ಗಲಾಟೆ ಎಲ್ಲ? ಹಗಲು ರಾತ್ರಿ ಬೆವರು ಸುರಿಸಿ ದುಡಿಯೋ ಶ್ರಮಜೀವಿಗಳು ನಾವು, ನಮಗೆ ನಿಮ್ಮಪ್ಪ ಬೋನಸ್ ಕೊಡಲ್ಲ ಅಂತಿದ್ದಾರೆ. ಯಾರಾದ್ರೂ ಪರ್ಸನಲ್ ಆಗಿ ಹೋಗಿ ಕೇಳ್ಕೊಳ್ಳೋದು ಬಿಟ್ಟು ಯಾಕೆ ರಯ ಇದೆಲ್ಲ? ಕೇಳಿದ್ದು ಆಯ್ತು, ಮ್ಯಾನೇಜ್ಮೆಂಟ್ ನವರು ತಾರಮ್ಮ ಆಡಿಸಿದ್ದು ಆಯ್ತು, ಈಗ ಉಳಿದಿರೋದು ಇದೊಂದೇ ದಾರಿ. ಹೋದ ವರ್ಷ 300,000 ರೂಪಾಯಿ ಲಾಭ ಬಂತು, ಬೋನಸ್ ಕೊಡ್ತೀವಿ ಕೊಡ್ತೀವಿ ಅಂತ ಮನೆಗೆ ಕೊಟ್ರ ಕೈನ. ಸರಿ, ಈಗ ನಾನ್ ನಿಮ್ಮೆಲ್ಲರ ಪರವಾಗಿ ನಮ್ಮ ಅಪ್ಪನ ಹತ್ರ ಮಾತನಾಡ್ತೀನಿ, ನಿಮ್ಮೆಲ್ಲರಿಗೂ ಬೋನಸ್ ಬರೋ ಹಾಗೆ ಮಾಡ್ತೀನಿ. ಏನು ನೀನು ನಮ್ಮ ಪರವಾಗಿ ಮಾತಾಡ್ತೀಯ? ಹೌದು, ಅದ್ರಲ್ಲೇನು ತಪ್ಪು? ನ್ಯಾಯ ಯಾವ ಕಡೆಗಿದ್ರೆ ನಾನು ಆ ಕಡೆ. ಅಷ್ಟೊಂದು ಲಾಭ ಬಂದಿದೆ, ನೀವೆಲ್ಲ ಭಾಗ ಕೇಳ್ತಾ ಇದ್ರೆ ಕೊಡಬೇಡ ಅವ್ರ ಕರ್ತವ್ಯ. ಯು ಆರ್ ಪರ್ಫೆಕ್ಟ್ಲಿ ರೈಟ್. ಸಾರ್ಥಕವಾಗಿ ನಿನ್ನ ಮಗ ಅಂತ ಪಡೆದಿದ್ದಕ್ಕೆ ನಿನ್ನ ತಂದೆ ತಕ್ಕ ಮರ್ಯಾದೆ. ತಂದೆ ಯಾಕಪ್ಪ ನಡುಬೀದಿಲ್ಲಿ ನಿಂತ್ಕೊಂಡು ನ್ಯಾಯ ಬೇಕು, ನನ್ನ ತಂದೆ ಮಾಡ್ತಿರೋದು ಶುದ್ಧ ಅನ್ಯಾಯ ಅಂತ ತುತ್ತಿರುಗುತ್ತೀವಿ? ಅಪ್ಪ, ಅನ್ಯಾಯ ಮಾಡೋ ತಪ್ಪೆ ಹೊರತು ಅದನ್ನ ಎತ್ತಿ ತೋರಿಸಿ ತಿದ್ದುಕೋ ಅನ್ನೋದು ತಪ್ಪಲ್ಲ. ಬೀದಿಲಿ ಹೋಗೋ ಯಾರೋ ಅಯೋಗ್ಯರ ಮಾತು ಕೇಳ್ಕೊಂಡು ಹೆತ್ತ ತಂದೆನ ಹೀಯಾಳ್ಸೋದಕ್ಕೆ ಬಂದ್ಬಿಟ್ಟಿಯ? ಯಾರ ಅಯೋಗ್ಯರು? ನಮಗೋಸ್ಕರ ಹಗಲು ರಾತ್ರಿ ದುಡಿತಾ ಇರೋ ಆ ಶ್ರಮಜೀವಿಗಳ ಅಯೋಗ್ಯರು?
ಈ ಉಪ್ಪರಿಗೆ ಮನೆ, ಈ ವೈಭವ, ಈ ಅಟ್ಟಹಾಸ, ಮನೆ ತುಂಬಾ ಹಾಳು ಕಾಳು ಕಾರು, ಕಬ್ಬಿಣದ ಪೆಟ್ಟಿಗೆ ತುಂಬಾ ಕೊಳಿತಾ ಬಿದ್ದಿರೋ ಹಣ, ಇಷ್ಟೆಲ್ಲ ಯಾಕೆ? ನಾನು ನೀನು ತಿಂದು ಉಂಡು ಬೆಳೀತಾ ಇರೋದೇ ಈ ಶ್ರಮಜೀವಿಗಳ ದುಡಿಮೆ ಪ್ರತಿಫಲದಿಂದ. ಅವ್ರೇನ್ ಬಿಟ್ಟಿ ದುಡಿತಾ ಇಲ್ವಲ್ಲ, ಒಂದನೇ ತಾರೀಕು ಆ ತಕ್ಷಣ ಎಣಿಸ್ಕೊತಾರಲ್ಲ ಕಾಸು ಠೈ ಠೈ ಅಂತ ಎಣಿಸ್ಕೋತಾರೆ. ಎಷ್ಟು? ಎರಡು ಹೊತ್ತಿನ ಗಂಜಿಗೂ ಸಾಕಾಗದೆ ಇರೋಷ್ಟು. ಕುಂತು ತಿನ್ನೋ ನಿಮಗೆ ಲಕ್ಷಾಂತರ ರೂಪಾಯಿ ಲಾಭ ಬೇಕು ಅಂತಿರಲ್ಲ, ಇನ್ನು ದುಡಿದು ತಿನ್ನೋ ಅವರಿಗೆ ಆ ಲಾಭದಲ್ಲಿ ಕಿಂಚಿತ್ ಕೂಡ ಕೇಳೋ ಅಧಿಕಾರ ಇಲ್ಲ ಅಲ್ಲ. ನೋಡಿದ್ರ ದೊಡ್ಡಪ್ಪ ಇವನ್ ಬುದ್ಧಿನ ಬರ್ತಾ ಬರ್ತಾ ಹೇಗಾಗ್ತಾ ಇದ್ದಾನೆ. ಇವನ್ ಹೀಗೆ ಬಿಟ್ಬಿಟ್ರೆ ಒಂದಲ್ಲ ಒಂದಿನ ನಮ್ಮ ಇಲ್ಲ ಈ ಋಣಪಾದ್ರಿಗೆ ವಹಿಸ್ಕೊಟ್ಟು ನಾನು ನೀವು ಇಬ್ರು ಕೂಲಿ ಕೆಲಸ ಮಾಡ್ಬೇಕಾಗುತ್ತೆ. ದೊಡ್ಡಪ್ಪ ಜಯಣ್ಣ, ನನಗೂ ನಿನಗೂ ಯಾಕಪ್ಪ ಕೆಲ್ಸಕ್ಕೆ ಬರೆದವಾದ? ಏನಪ್ಪ ನೀವು ಅವ್ರಿಗೆ ಬೋನಸ್ ಕೊಡ್ತಿರೋ ಇಲ್ವೋ? ಇದು ನನ್ನ ಅವರ ಪ್ರಶ್ನೆ, ಇದರ ಮಧ್ಯೆ ತಲೆ ಹಾಕೋಕ್ ನೀ ಯಾರು? ಅವರು ಬೋನಸ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಟು ಬಂದಿರೋ ನಿಮ್ಮ ಮಗ ಯಾರನ್ ಕೇಳಿ ಮಾಡ್ಕೊಟ್ಟಿಯೋ? ಹಣ ನಿಂದೇನು? ಹತ್ತಾರು ವರ್ಷಗಳಿಂದ ಸಾವಿರಾರು ಕುಟುಂಬದ ಹೊಣೆ ಹೊತ್ತು ಕುಕ್ಕಿ ಕೃಷವಾಗಿ ನನ್ನ ದೇಹನೇ ಸವಿಸಿ ಸಂಪಾದನೆ ಮಾಡಿದ್ದೀನಿ ಕಣೋ, ಸವಿಸಿ ಸಂಪಾದನೆ ಮಾಡಿದ್ದೀನಿ ಕಣೋ. ನಾನು ಅದಕ್ಕೆ ಇಲ್ವೇ ನಾನು ಹೇಳುತ್ತಿದ್ದುದು, ಕಂಡು ಕಂಡಾಗ ಕೇಳ ಕೇಳದಷ್ಟು ಹಣ ಕೊಡಬೇಡಿ ಅಂತ. ಕಷ್ಟಪಟ್ಟು ಮೂರು ಕಾಸು ಸಂಪಾದನೆ ಮಾಡೋ ಶಕ್ತಿ ಇದ್ರಲ್ವೇ, ಅದ್ರ ಬೆಲೆ ಅವನಿಗೆ ಗೊತ್ತಾಗ್ತಾ ಇತ್ತು. ಕಷ್ಟಪಟ್ಟು ಸಂಪಾದನೆ ಮಾಡದಿದ್ರು ಅದ್ರ ಬೆಲೆ ಗೊತ್ತಿಲ್ಲದೆ ಇರೋ ಅವಿವೇಕಿ ಅಂದ್ಕೋಬೇಡ. ನನ್ನ ಸರಿಯಾದ ರೀತಿಯಲ್ಲಿ ನಾನು ಸಂಪಾದನೆನೂ ಮಾಡಬಲ್ಲೆ, ಸಾರ್ಥಕವಾದ ರೀತಿಯಲ್ಲಿ ಖರ್ಚು ಮಾಡಬಲ್ಲೆ. ಅಪ್ಪ ಮಾತು ಬೆಳೆಸಿದಷ್ಟು ಮನಸ್ಸು ದೂರ ಆಗುತ್ತೆ. ದಯವಿಟ್ಟು ದಯವಿಟ್ಟು ಅವರುಗಳಿಗೆ ಸೇರಬೇಕಾದ ಹಣನ ಕೊಟ್ಟುಬಿಡಿ. ಸಾಧ್ಯವಿಲ್ಲ, ನಾನು ನಿನ್ನನ್ನು ಕೇಳಲಿಲ್ಲ. ಅಪ್ಪ ನೀವೇನು ಹೇಳ್ತೀರಿ? ಜಯಣ್ಣ ಹೇಳಿದ್ದೆ. ಹಾಗಾದ್ರೆ ಇವತ್ತೇ ನೀವು ಮಿಲ್ ಬಾಗಿಲು ಮುಚ್ಚಬೇಕಾಗುತ್ತೆ. ಬೆದರ್ಸ್ತೀಯೇನು? ಬೀದಿ ಭಿಕಾರಿಗಳ ಜೊತೆಲಿ ಸೇರಿಕೊಂಡು ಸಾಕಿ ಸಲಹಿ ನಿನ್ನನ್ನು ದೊಡ್ಡವನ್ನಾಗಿ ಮಾಡಿ ತಂದೆನೆ ಬೆದರ್ಸ್ತೀಯೇನು ಅವಿವೇಕಿ? ಬೋನಸ್ ಅಂದ್ರೆ ಏನು? ಒಂದು ರೂಪಾಯಿ, ಎರಡು ರೂಪಾಯಿ, ಇಪ್ಪತ್ತೈದು ಸಾವಿರ ರೂಪಾಯಿ ಕಣ್ಣು, ಇಪ್ಪತ್ತೈದು ಸಾವಿರ ರೂಪಾಯಿ, ಮೂರು ಲಕ್ಷ ರೂಪಾಯಿ ಲಾಭದಲ್ಲಿ ತಾನೆ. ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಶೋಕ್ ಮಾಡ್ಕೊಂಡು ತಿರುಗ್ತಿರೋ ನಿನಗೇನು ಗೊತ್ತು? ಇಡೀ ಜನ್ಮ ಪೂರ ದುಡಿದ್ರು ನಿನ್ನ ಕೈನಲ್ಲಿ ಇಷ್ಟೊಂದು ಹಣ ಸಂಪಾದನೆ ಮಾಡೋಕೆ ಆಗಲ್ಲ. ನನ್ನ ಹತ್ರ ಸವಾಲು ಹಾಕ್ತಾ ಇದ್ದೀಯ. ಇವನು ಜಯಣ್ಣ ಅಲ್ಲ, ಮೋಹನ. ಕೊಡು ಬೋನಸ್ನ ಲೆಕ್ಕ ಹಾಕು. ಇವತ್ತಿನಿಂದ 365 ದಿವಸಗಳು ಅಂದ್ರೆ ಒಂದು ವರ್ಷ ಅವಕಾಶ ಕೊಡು. ಇಡೀ ಜೀವಮಾನ ಪೂರ ದುಡಿದ್ರು ಸಂಪಾದನೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದೆಲ್ಲ, ನಿನ್ನ 25,000 ರೂಪಾಯಿ ನಾನ್ ಸಂಪಾದನೆ ಮಾಡ್ಕೊಂಡ್ಬಂದು ತೋರಿಸ್ತೀನಿ. ಇದೇ ಮಾತಾ? ಇದೇ ಮಾತು. ತಪ್ಪದ್ರೆ ನಾನ್ ನಮ್ಮಪ್ಪನ ಮಗನೇ ಇಲ್ಲ. ನಮ್ಮ ಆಸ್ತಿಲಿ ಕಬಡೆ ಕಾಸು ಮುಟ್ಟೋದಕ್ಕೆ ನಾನು ಯೋಗ್ಯನಲ್ಲ. ಈ ನನ್ನ ಸೋತು ಮುಖಾನ ನಿಮ್ಗೆ ಯಾರಿಗೂ ನಾನು ತೋರಿಸೋದು ಇಲ್ಲ. ಮೋಹನ್, ಮೋಹನ್, ಯಾರಿಗೋಸ್ಕರ ಹಠ ಮಾಡಿ ನೀ ಎಲ್ಲಿಗೋ ಹೋಗ್ತೀಯ? ಈ ವಿಶಾಲವಾದ ಜಗತ್ನಲ್ಲಿ ಎಲ್ಲಿ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೋ ಅಲ್ಲಿಗೆ. ಕಷ್ಟ ಕಣೋ, ನೀವ್ಯಾಕೆ ಯೋಚನೆ ಮಾಡ್ತೀರ ದೊಡ್ಡಪ್ಪ? ಸಾಹುಕಾರ ವೀರಣ್ಣವ್ರ ಮಗ ಅಂದ್ರೆ ಯಾರು ಬೇಕಾದ್ರೂ ಸಾಲ ಕೊಡ್ತಾರೆ, ಬೇಕಾದಷ್ಟು ಸಹಾಯ ಮಾಡ್ತಾರೆ. ಜಯಣ್ಣ, ಈ ದೇಹದಲ್ಲಿ ಹರಿತಾ ಇರೋ ನಮ್ಮಪ್ಪನ ರಕ್ತ, ಸದಾ ಸ್ವಾಭಿಮಾನದಿಂದ ತುಂಬಿ ತುಳುಕಾಡ್ತಾ ಇರೋ ಗಂಡೆದೆ ಇದು. ಸಹಾಯಕ್ಕೋಸ್ಕರ ಇನ್ನೊಬ್ಬರಿಗೆ ತಲೆಬಾಗು ಅಳ್ಳದೆ ಅಲ್ಲ. ಆಹಾ, ಮಾತಾಡೋದಕ್ಕೇನು? ಎಲ್ರು ಸೂರ್ಯ. ಜಯಣ್ಣ, ಈ ಸುಮ್ಮನೆ ಇರ್ತೀವಲ್ವಾ? ಉರಿಯೋ ಬೇಕಿದ್ದ ತುಪ್ಪ ಸುರಿದೆ ಮನೇನೆ ಹತ್ತಿಸ್ಬೇಕು ಅಂತಿದ್ಯೇನು? ಮೋಹನ, ನನ್ನ ನೀ ವಯಸ್ಸಿನಲ್ಲಿ ಒಂಟಿಯಾಗ್ಬಿಟ್ಟು ಹೋಗ್ಬೇಡ. ಇರೋನು ನೀನೊಬ್ಬನೇ ಮಗ, ನೀನು ಕಣ್ಮರೆಯಾಗ್ಬಿಟ್ರೆ. ಅಪ್ಪ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ನಿಮಗಿರೋನು ಒಬ್ಬನೇ ಮಗನೇ? ಖಂಡಿತ ಅಲ್ಲ, ನಮ್ಮ ಮಿಲ್ಲಲ್ಲಿ ಕೆಲಸ ಮಾಡ್ಕೊಂಡಿರೋ ಎಲ್ಲರೂ ನಿಮ್ಮ ಮಕ್ಕಳೇ. ಹೌದಲ್ವ ಅಪ್ಪ? ಮೊದಲು ಅವ್ರ ಬೇಡಿಕೆನ ನೆರವೇರಿಸಿ. ಹೌದು ಮಗ, ನೀ ಹೇಳ್ದಾಗೆ ಅವ್ರ ಬೋನಸ್ ಕೊಡ್ತೀನಿ. ಮೊದಲು ಆ ಕೆಲಸ ಮಾಡಿಯಪ್ಪ. ಓ ಗುರುಗಳೇ ನಮಸ್ಕಾರ, ಯಾವಾಗ ಬಂದ್ರಿ? ನಾನು ಬಂದು ಬಹಳ ಹೊತ್ತಾಯ್ತು ಮೋಹನ್. ನಾರಾಯಣ, ತಂದೆಯವ್ರು ಬೋನಸ್ ಕೊಡೋದು ಕೊಟ್ಟಿದ್ದಾರೆ ಅನ್ನೋ ಸಂತೋಷ ಸಮಾಚಾರ ಎಲ್ಲರಿಗೂ ತಿಳಿಸ್ಬಿಡು. ಮೋಹನ್, ನಿನ್ನಲ್ಲಿ ಇಷ್ಟೊಂದು ಉದಾತ್ತವಾದ ಮನೋಭಾವ ಇದೆ ಅಂತ ನನಗೆ ಕಲ್ಪನೆ ಕೂಡ ಇರಲಿಲ್ಲ. ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಜಾಸ್ತಿ ಹೊಗಳ್ಬೇಡ ನನ್ನನ್ನು. ಶ್ರದ್ಧೆಯಿಂದ ಕೆಲಸ ಮಾಡಿ ಸಂಸ್ಥೆನ ಅಭಿವೃದ್ಧಿ ತರೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಆಗಲಿ ಮೋಹನ್, ಬರ್ತೇನೆ ನಾನು. ಗುಡ್ ಲಕ್. ಥ್ಯಾಂಕ್ ಯು. ಅಪ್ಪ, 365 ದಿನ ಮುಗಿತಿದ್ದ ಹಾಗೆ 25,000 ರೂಪಾಯಿ ಸಂಪಾದನೆ ಮಾಡಿದ ಹೆಮ್ಮೆಯಿಂದ ನಿಮ್ಮ ಮಗ ಎಲ್ಲಿದ್ರೂ ನಿಮ್ಮ ಆಶ್ರಯಕ್ಕೆ ಓಡಿ ಬರ್ತಾನೆ. ಬೋನಸ್ ಕೊಡ್ತೀನಿ ಅಂದ್ಮೇಲೆ ಹೋಗೋ ಬರೋ ಮಾತು ಯಾಕೋ ಮೋಹನ? ಅಪ್ಪ, ಇಷ್ಟು ದಿವಸ ನಾನು ಏನು, ನನ್ನ ಚೈತನ್ಯ ಏನು ಅನ್ನೋದನ್ನ ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ. ಇವತ್ತು ಅದನ್ನು ಕಾಣೋ ಅವಕಾಶನ ಜಯಣ್ಣನ ಮಾಡಿಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾನು ಹೋಗಲೇಬೇಕು. ಅಯ್ಯ ಅಯ್ಯ, ನಾನು ಅಷ್ಟೊತ್ತಿನ ನೋಡ್ತಾ ಇದ್ದೀನಿ.
ಯಾಕಪ್ಪ ಹೀಗೆಲ್ಲ ಮಾಡ್ತಿ? ಸಂಸಾರ ಆದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆಲ್ಲ ಹೀಗೆ ಹಠ ಸಾಧಿಸ್ತಾ ಹೋದ್ರೆ ನೀನು ಉದ್ಧಾರ ಆದ ಹಾಗೆ. ಓಹೋ ಹೋ ಹೋ, ನಮ್ಮ ಗುರುಗಳ ಆಶೀರ್ವಾದ ಬೇರೆ ಸಿಕ್ಬಿಡ್ತು ನನಗೆ, ಇನ್ನು ನನ್ನ ಪ್ರತಿಜ್ಞೆ ನೆರವೇರೋದ್ರಲ್ಲಿ ಏನೇನು ಸಂಶಯ ಇಲ್ಲ. ಅಪ್ಪ ನಾನು ಬರ್ತೀನಪ್ಪ. ಬರ್ಲಾ ಅಪ್ಪ? ಮೋಹನ, ಮೋಹನ್ ನನ್ನ ಮಾತು ಕೇಳು. ಅವನೆಲ್ಲಿ ಹೋಗ್ತಾನೆ ದೊಡ್ಡಪ್ಪ? ಕತ್ತಾಯ್ತು ಅಂದ್ರೆ ತೆಪ್ಪಗೆ ಮನೆಗೆ ಬರ್ತಾನೆ. ಅವನ್ ನಿನಗೆ ಗೊತ್ತಿಲ್ಲ ಕಣೋ, ನನ್ನ ಮಗ ಕಣೋ ಅವನು. ಆಡಿದ ಹಾಗೆ ಮಾಡಿ ತೋರಿಸ್ತಾನೆ ಕಣೋ, ಆಡಿದ ಹಾಗೆ ಮಾಡಿ ತೋರಿಸ್ತಾನೆ. ನಾನು ಬಿ ಎಸ್ ಸಿ ಮಾಡಿದ್ದೀನಿ ಸರ್. ಬಿ ಎಸ್ ಸಿ ಯಾವ ದೊಡ್ಡ ಕ್ವಾಲಿಫಿಕೇಶನ್ ರೀ, ಚಿಕ್ಕ ಪುಟ್ಟ ಹುಡುಗಿಯರೆಲ್ಲ ಮಾಡಿರ್ತಾರೆ. ಅನುಭವ ಏನಿದೆ ಅದ ಹೇಳಿ. ಕೆಲಸ ಕೊಟ್ಟಿರ್ತಾನೆ ಸರ್, ಅನುಭವ ಏನು ಅನ್ನೋದನ್ನ ತೋರಿಸ್ ನೋಡ್ರಿ. ಆಫೀಸ್ ಇರೋದು ಅನುಭವ ಕೊಡೋಕಲ್ಲ, ಅನುಭವಿಸ್ತಾರೆ ಕೆಲಸ ಕೊಡೋಕೆ. ಸರ್ ನಾನು ನೋ ಸಾರಿ, ಥ್ಯಾಂಕ್ ಯು. ಗುಡ್, ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಅರೆ ನೀವು ನಮ್ಮ ವೀರಣ್ಣ ಅವ್ರ ಮಕ್ಕಳಲ್ವಾ? ಸರ್ ನನಗೆ ಬೇಕಾಗಿರೋದು ಕೆಲಸ. ದೊರೆ ಮಕ್ಕಳಿಗೆ ಯಾಕೆ ಈ ಜೋಳ ಕೊಟ್ಟ ತೊಂದ್ರೆ? ನೋಡಿ ಆ ವಿಷಯ ಎಲ್ಲ ಬೇಡಿ, ದಯವಿಟ್ಟು ನನಗೊಂದು ಕೆಲಸ ಕೊಡಿ. ಮನೆಯಲ್ಲಿ ಏನಾದ್ರೂ ಜಗಳ ಆಗಿಲ್ಲ? ಸರಿ ಹೋಯ್ತು ಸರ್. ಅದೆಲ್ಲ ಯಾಕೆ ಸರ್? ಒಂದ್ ನಿಮಿಷ. ಹಲೋ ವೀರಣ್ಣ ಅವರ, ನಾನು ನಿಮ್ಮ ಹತ್ರ ಮಾತಾಡ್ತಿರೋದು. ಇಲ್ಲಿ ನಿಮ್ಮ ಮಗ ಬಂದಿದ್ದಾರೆ. ಅರೆ ಎಲ್ಲಿಗೆ ಹೊರಟು ಇದಕ್ಕಿದ್ದಾಗೆ? ನೀವು ಡ್ರೈವರ್ ಕೆಲಸ ಮಾಡ್ತೀರಾ? ಯಾಕೆ ಮಾಡ್ಬಾರ್ದು? ನೋಡಿದ್ರೆ ದೊಡ್ಡ ಮನುಷ್ಯರ ಮಗ ಕಾಣ್ದಂಗೆ ಕಾಣ್ತೀರಿ. ಕಾಣ್ತಾ ಇದ್ದೀನಿ ಅಷ್ಟೇ. ಗ್ರಾಜುಯೇಟ್ ಬೇರೆ ಅಂತೀರಿ? ವಿದ್ಯೆಗೂ ಕೆಲಸಕ್ಕೂ ಏನು ಸರ್ ಸಂಬಂಧ? ಒಂದು ವೇಳೆ ಈ ಒಂದು ದೊಡ್ಡ ಮನುಷ್ಯರ ಮಗ ಕೆಲಸ ಕೊಡೋಕೆ ಸಾಧ್ಯವಿಲ್ಲ ಅಂತ ನೀವು ಹೇಳಿದ್ರೆ ಹೊರಗಡೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಹರ್ಕೊಂಡು ಬಂದ್ಬಿಡ್ತೀನಿ. ಗುಡ್ ಗುಡ್, ಚೆನ್ನಾಗಿ ಮಾತಾಡ್ತೀರಿ. ಸದ್ಯಕ್ಕೆ ನಮ್ಮ ಆಫೀಸ್ನಲ್ಲಿ ಒಂದು ಟೆಂಪರರಿ ವೇಕೆನ್ಸಿ ಇದೆ. ಅದೇನು ಅಂದ್ರೆ ನಮ್ಮ ಜೀಪ್ ವ್ಯಾನ್ನ ಬ್ಯಾಂಗ್ಳೂರ್ ಬ್ರಾಂಚ್ ಆಫೀಸ್ಗೆ ಡೆಲಿವರಿ ಮಾಡಬೇಕು. ಆಗ್ಬೋದು ಸರ್, ತುಂಬಾ ಸಂತೋಷ. ಓಕೆ ತಗೊಳ್ಳಿ ಕೀ. ಥ್ಯಾಂಕ್ ಯು ಸರ್. ಬರ್ತೀನಿ. ಅದೆಲ್ಲ ಆಗಲ್ಲ, ಇನ್ನು ಎಷ್ಟು ದಿನ ಅಂತ ಕಾಯೋದು? ಇವತ್ತು ಯಾರಲ್ಲೊಂದು ತೀರ್ಮಾನ ಆಗಲೇಬೇಕು. ನಾನು ಅದಕ್ಕೆ ಅವಳ ವಯಸ್ಸಿಗೆ ಬರಲಿ ಅಂತ ಕಾದಿದ್ದು. ಅನುಭವ ಇರೋ ಸಾವುಕಾರರು ನೀವೇ ಇಷ್ಟು ಅವಸರ ಪಟ್ಟರೆ ಹೇಗೆ? ಅವಳದು ತುಂಬಾ ಹಠ, ಕೋಪ ಜಾಸ್ತಿ. ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ? ಇಂಥದ್ದು ಎಷ್ಟು ನೋಡಿದ್ದೇನೆ ಏನು, ಎಷ್ಟೋ ಸುಧಾರಿಸಿದ್ದೇನೆ. ನೀನು ಏನು ಹೆದರ್ಕೋಬೇಡ, ನಾನಿದ್ದೀನಿ, ಎಲ್ಲ ನಾನು ನೋಡ್ಕೋತೀನಿ. ಸಾವುಕಾರ ಅಭಿಮಾನ ಸದಾ ಹೀಗೇ ಇರ್ಬೇಕು. ಇರುತ್ತೆ ಇರುತ್ತೆ. ಯಾರು ಯಾರದು? ನಾನೇ, ಹರ್ಕಲ್ಗೂಡ ಸಾವುಕಾರ ಅರಸಪ್ಪ. ಯಾರು ಬೇಕಾಗಿತ್ತು? ನೀನೇ. ಹಾಗಂದ್ರೆ ನಿನ್ನ ಹತ್ರ ಹೇಳೋ ವಿಷಯ ಬೇಕಾದಷ್ಟಿದೆ, ನಿಧಾನವಾಗಿ ಒಂದೊಂದೇ ಹೇಳ್ತೀನಿ. ಯಾಕ್ರಿ ಚಿಲ್ಕ ಹಾಕಿದ್ರಿ? ವಿಷಯ ತಿಳಿಸೋಕೆ ನೋಡ್ತೀನ. ಹಗಲು ರಾತ್ರಿ ನಿಂದೇ ಜ್ಞಾಪಕ. ಕಣ್ಣು ಮುಚ್ಚಿದ್ರು ನೀನೆ, ಕಣ್ಣು ಬಿಟ್ಟರು ನೀನೆ, ಎಲ್ಲೆಲ್ಲೋ ನೀನೆ. ಪಾಪಿ ಮುದುಕ, ನಮ್ ತಾತ ಇದ್ದಾಗಿದ್ಯಾ ನಾಚಿಕೆ ಆಗಲ್ಲ ಅಂತ ಮಾತಾಡೋದಿಕ್ಕೆ?
ಇದರಲ್ಲಿ ಏನು ನಾಚಿಕೆ? ಇಲ್ಲಿ ಬೇರೆ ಯಾರು ಇಲ್ಲ. ಯಾರು ಅವಳು ಅಜ್ಜಿ? ಯಾರು ದಿಕ್ಕಿಲ್ಲದ ನಿನ್ನ ಅವಳು ಸಾಕಿದ್ದು ಇದಕ್ಕೆ ನೋಡು. ನಾನು ಹೇಳ್ದಂಗೆ ಕೇಳು, ನಿನ್ನ ರಾಣಿ ನನ್ನ ಮಹಾರಾಣಿ ಹಂಗೆ ನೋಡ್ಕೊಳ್ತೀನಿ. ಮಹಾರಾಣಿ ಹಂಗೆ ಮಹಾರಾಣಿ ಹಾಗೆ ಮಹಾರಾಣಿ ಹಾಗೆ ನೋಡ್ಕೊತೀರಾ? ಸಿಕ್ತು ಅಂದ್ರೆ ಜೀವ ಒಂಥರ ಬ್ಯಾಚ್ ಇರುತ್ತೆ. ಈಗ ಸ್ವಲ್ಪ ಜೀವ ಬೆಚ್ಚಿಗಾಗ್ತಾ ಇದೆ. ಕಾಫಿ ಬಹಳ ಚೆನ್ನಾಗಿದೆ. ಬರವನು ಬಂದೆ ಮೈಮೇಲೆ ಒಂದು ಮಫ್ಲರ್ ಹಾಕೊಂಡ್ಬರ ಬರೋದಾಗಿತ್ತೆ. ಇದೇನಪ್ಪ ಇದು ಕಾಫಿ ಮಫ್ಲರು? ನಾನೇ ನಾನು ಕನ್ಸು ಕನ್ಸು ಕಾಣ್ತಾ ಇದ್ದೀನ ಇಲ್ಲ. ಏನಪ್ಪ ಇದು ಭೂತ ಪ್ರೇತದ ಗಲಾಟೆನ ಏನು? ಕಳ್ಳ ಬಡವ ನೀನ? ಬಾಯಿ ಇಳಿದು ಬಾ, ಬರ್ತೀಯಲ್ಲ. ನಾನೇ ಬರ್ತೀನಿ. ನಾನೆಲ್ಲ ಭೂತಾನೋ ಪ್ರೇತಾನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ, ನಡುಗ ಹೋಗ್ಬಿಟ್ಟಿದ್ದೆ. ಹಾಗೆ ಹಿಡ್ಕೋ ಇಳಿ ಕೆಳಗೆ. ಹೌದು, ಈ ದೆವ್ವಕ್ಕೆ ಕಾಲು ಹಿಂದೆ ಮುಂತಿರಿಕೊಂಡಿರುತ್ತಂತೆ. ನಿನ್ ದೆವ್ವನೋ ಅಲ್ಲ ಮನುಷ್ಯನೋ ಅಂತ ನನಗೆ ಅನುಮಾನ ಆಗಿತ್ತು. ಯಾರು ನೀನು? ಓಹೋ, ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲ, ನಾನು ನಾಲ್ಕಾಲ ಮನುಷ್ಯ ಅಂತ ತಿಳ್ಕೊಂಡಿದ್ದೆ. ಯಾರಂದ್ರೆ ತಲೆಯೆಲ್ಲ ಮಾತಾಡ್ತಾ ಇದ್ದಾನೆ. ಹೋಗ್ಲಿ ಪಾಪ ಅಂತ ಕಾಫಿ ಕೊಟ್ಟು ಮಫ್ಲರ್ ಕೊಟ್ಟರೆ ನನ್ ಮೇಲೆ ರೆಕ್ಕಿಲ್ಲ. ನೀನು ಕಾಫಿನ ಮಫ್ಲರ್ನ ಕೊಡುಬಾ ಅಂತ ನಾನು ಕೇಳ್ಕೊಂಡಿದ್ದೆ ನಿನ್ನ. ಯಾರು ನೀನು? ಯಾರು ನೀನು ಅಂತ ಹೇಳಲ್ವಾ? ತಗ ಈ ಕಾರ್ಡ್ನಲ್ಲೇ ಇರೋ, ನಾನು ಹೋಗ್ತೀನಿ. ಮತ್ತೆ ಹೇಳು, ಮತ್ತೆ ಯಾರು ನೀನು? ಯಾಕೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೆ? ಮತ್ತೆ ಮತ್ತೆ ಏನು? ಮತ್ತೆ ಮತ್ತೆ ನಿಮ್ಮ ಮತ್ತೆ ಕಿವಿ ಕಿತ್ತೆ. ನಾನು ನಮ್ಮ ಸೋದರತ್ತೆ ಮಗಳ ಮದುವೆ ಮಾಡ್ಕೋಬೇಕಂತೆ. ಮಾಡ್ಕೋ, ನಿನಗೇನು ಬಂದಿದೆ ಗುನುಗು?
ಮುಖ ಎಲ್ಲ ಸಿಡುಬಿನ ಕಲೆ ಇರೋ ಹುಡುಗಿನ ನೀನಾದ್ರೂ ಮಾಡ್ಕೋತೀಯಾ? ಮುಖದಲ್ಲಿ ತಾನೇ ಸಿಡುಬಿನ ಕಲೆ ಇರೋದು, ಹೃದಯದಲ್ಲೇ ನಿಲ್ವಲ್ಲ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮಾಡ್ಕೋಬೇಕಪ್ಪ. ನನ್ನ ಮದುವೆ ಅಂದ್ರೇನೆ ಇಷ್ಟ ಇಲ್ಲ. ನಮ್ಮ ಅಪ್ಪ ಬಲವಂತ ಮಾಡ್ದ, ಮನೆ ಬಿಟ್ಟು ಓಡ್ ಬಂದ್ಬಿಟ್ಟೆ. ಯಾಕೆ, ಬೇರೆ ಯಾವ್ದಾದ್ರು ಹುಡುಗಿನ ಲವ್ ಮಾಡ್ತಾ ಇದ್ಯಾ? ಲವ್ ಇಲ್ಲ, ಗಿವೂ ಇಲ್ಲ. ಮೀಸೆ ದಾಡಿ ಏನು ಬಂದಿಲ್ಲ, ಮುಖ ಎಲ್ಲ ಮೃದುವಾಗಿದೆ. ಒಳ್ಳೆ ಹೆಣ್ಣಾಗಾದ್ರೂ ಹುಟ್ಟಬಾರ್ದಾಗಿತ್ತ ನೀನು. ಶಿವಾಂತ ರಾನೇ ಮದುವೆ ಮಾಡ್ಕೊಂಡ್ಬಿಡ್ತಿದ್ದೆ ನಿನ್ನ. ದೇಶ್ ಅಂತೂ ನಿನ್ ಮದುವೆ ಮಾಡ್ಕೊಳ್ಳೋರು ಪುಣ್ಯ ಮಾಡಿದ್ಲು. ಒಳ್ಳೆ ಕ್ಯಾಂಪ್ ಕ್ಯಾಂಪ್ ಟಮಾಟೆ ತೆಗಿತೀಯ. ಹೌದು, ನಿನ್ ಹೆಸರೇನಂತ ಹೇಳಲೇ ಇಲ್ವಲ್ಲ. ನನ್ನ ಹೆಸರು ಶ್ಯಾಮ್. ಶ್ಯಾಮ್, ಬೇಷ್ ಬೇಷ್, ಹೆಸರು ಕೂಡ ಚೆನ್ನಾಗಿದೆ. ಬಾ ಹೋಗೋಣ, ಹೋಗ್ತಾ ಹೋಗ್ತಾ ಮಾತಾಡೋಣ. ಅರೆ ಹತ್ತಲ ಕಂಡ್ಸೆ, ಕಾರ್ ಹತ್ತಕ್ಕೂ ಬರಲ್ವ ನಿನಗೆ? ಯಾರು ಇಲ್ವಲ್ಲಪ್ಪ ಅಂತಂದು ಯಾರಾಗ ಹೋಗ್ಬಿಟ್ಟಿತ್ತು. ಸತ್ಯ, ನೀನಾದ್ರೂ ಸಿಕ್ಕಿಲ್ಲ. ಹೌದು, ಯಾವ ನಿಮ್ದು? ತುಗುಡ್ತಾ ಇದೀಯಾ? ತುಗುಡ್ಸೋದ ಪಕ್ಕ ಬಂದು ಕುತ್ಕೊಂಡಿದ್ಯಾ? ಎಟ್ಟು ಪುತ್ರ, ಒಳ್ಳೆಯವನು ಗಂಟು ಬಿದ್ದೆ ನೀನ್ ನನಗೆ. ಇದೊಂಥರ ಅಡ್ಡಿಯ ಸಹವಾಸ ದೋಷ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ ನೋಡು. ಅದು ಹೇಗಟ್ಟು ಎದಳ ಮೇಲೆ ಆಗಳಪ್ಪ. ನೋಡು, ನಿನ್ನಿಂದ ನನಗೂ ಆಟಕ್ಕೆ ಬರುತ್ತೆ ಅಷ್ಟೇ. ಎದಳ ಮೇಲೆ ಒಂದು ಸ್ವಲ್ಪ ಹೊತ್ತು ಗಂಭೀರವಾಗಿ ಕೂತು ಅಂತಂದ್ರೆ ಸುಮ್ಮನೇನು ಒದ್ದಾಡ್ತಾ ಇದ್ದಾನೆ ಅಷ್ಟೊತ್ತಿಂದ. ಸರಿ, ಅದು ಆಗ್ಬೋದು. ಒಳ್ಳೆ ಹಾಸಿಗೆ ಆಗಿದೆಯಣ್ಣ ನಿನಗೆ. ಏನಪ್ಪ ಅಯ್ಯ, ಅಯ್ಯ ಗಂಡಸು ಎದ್ದ ಮೇಲೆ. ನಿನ್ನಿಂದ ನನಗೆ ಬೇರೆ ನಿದ್ರೆ ಶುರುವಾಯ್ತು ಇವಾಗ. ಇಲ್ಲೇ ಮಂಟಪದಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ದು, ನಾಳೆ ಬೆಳಕರಿದ್ಲು ಹೋಗೋಣಪ್ಪ. ಹುಲಿ ಕರಡಿಗಳ ಕಾಟ ಜಾಸ್ತಿ, ಒಂದೊತ್ತಲ್ಲಿ ಬಂದು ಎತ್ಕೊಂಡು ಹೋಗ್ಬಿಡ್ತವೆ. ಪರವಾಗಿಲ್ಲ, ನನ್ನ ಶಕ್ತಿ ಇದೆ. ಶಕ್ತಿ ಬೇರೆ ಇದೆ ನನಗೆ, ಖಂಡಿದ್ದೀನಿ ನಾನು. ನೋಡ ಮೇಲೆ ನಿನ್ನಿಷ್ಟ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಜವಾಬ್ದಾರ ಅಲ್ಲ. ಒಳ್ಳೆ ಕರಡಿ ಬಿದ್ದಾಗ ಬಿದ್ದುಬಿಟ್ಟಲ್ಲ ನನ್ನ ಮೇಲೆ, ಏನಾಯ್ತು? ಹೆದರಿಕೆ ಆಗ್ತಾ ಇದೆಯಾ? ನಾನು ಆಗಲೇ ಹೇಳಿಲ್ಲ ಪಕ್ಕದಲ್ಲಿ ಬಂದು ಮಲ್ಕೋ ಅಂತ? ಕೇಳಿದೆ ನನ್ನ ಮಾತನ್ನ, ಬಾ ಮಲ್ಕೋ. ಹೇಗೆ ಟೋಪಿ ಬೇಡ ಬೇಕೆ? ನಾನು ನಂಜುಂಡೇಶ್ವರನಿಗೆ ಹರಿಸ್ಕೊಂಡಿದ್ದೀನಿ. ಏನ್ ಟೋಪಿ ಸಮೇತ ಕೊಡ್ತೀನಿ ಇದ್ಲ? ಅದು ಒಂಥರ ಬರ್ತೀನಿ, ಬಿದ್ಗೋ. ಯಾವಾಗ್ಲೂ ದೊಡ್ಡವ್ರ ಮಾತ್ರ ಕೇಳ್ಬೇಕು.
ಹತ್ರಕ್ಕೆ ಹತ್ರಕ್ಕೆ ಮಲ್ಕೋ. ಒಳ್ಳೆ ಗ್ರಾಚಾರ್ದವನ್ ಗಂಟು ಬಿತ್ತಲ್ಲ ನನಗೆ ನನಗೆ ಮೈ ಮೇಲೆ ಹಾಗೆಲ್ಲ ಆಡಿಸ್ಬೇಡ ಗುಳುಗುಳು ಗುಳುಗುಳು ಅನ್ನತ್ತೆ. ಗಂಡ್ಸು ಗಂಡ್ಸು ಇದೆ ಆಮೇಲೆ ಗೊತ್ತಾಗ್ಲಿಲ್ವಾ ಎಷ್ಟೊತ್ತು ಮಲಗಿರೋದು? ಸ್ವಲ್ಪ ಕಂಡ್ಬಿಟ್ಟು ನೋಡು ಬಾಬಾ. ಹೋಗಿ ಮೈಕೈ ತೊಳ್ಕೊಂಬರೋಣ. ಯಾಕೆ ನಾ ಮಾಡಿಲ್ಲ? ಯಾಕೆ ಅಲ್ಲಿ ಮಾಡ್ತೀನಿ. ಎಲ್ಲಿ? ಬೆಂಗ್ಳೂರ್ನಲ್ಲಿ. ಬೆಂಗ್ಳೂರ್ನಲ್ಲಿ ಹೋಗಿ ಮಾಡುವಂತೆ ಮೊದಲು ಇಲ್ಲಿ ಮಾಡು ಬಾ. ಬೇಡ ಕಣ. ಯಾಕಲೇ ಈ ತಲೆಗೆಲ್ಲ ತಿರುಗುತ್ತೆ, ಹೋಗೋ ಬಾರೋ ಅಂತ ಇದೀಯಾ ಅಣ್ಣ? ಬೇಡ ಅಣ್ಣ, ಬಾ ಅಣ್ಣ ಸ್ನಾನ ಮಾಡು. ನೋಡು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಶುಚಿರ್ಭೂತರಾಗಿರ್ಬೇಕು, ನಮ್ ಹಿಂದೂ ಶಾಸ್ತ್ರ ಹಾಗೇನೆ ಹೇಳೋದು. ಬಾ ಹಾಗೆ ಮೈಲ್ಗಳು ಬಂದು ಕಾರಲ್ಲಿ ಕೂತ್ಕೋಬೇಕು ಅಂತ ಮಾಡಿದ್ಯಾ? ಆಹಾ ಓಡ್ತಾ ಇದೀಯಾ, ಓಡು ಓಡು ಹಾಗೆ ಹೊರಟು ಹೋಗು. ಜೀಪ್ನ ಹತ್ರ ಏನಾದ್ರು ಬಂದ್ಯೋ ಕಾಲ್ ಮುರಿದಾಕ್ಬಿಡ್ತೀನಿ, ಜಾಗ್ರತೆ. ನನಗ್ ಗೊತ್ತು ನೀನ್ ಬರ್ತೀಯ ಅಂತ. ನೀನ್ ಏನ್ ಬೇಕಾದ್ರೆ ಹೇಳ ಮಾಡ್ತೀನಿ, ಆದ್ರೆ ಸ್ನಾನ ಮಾತ್ರ ಮಾಡಲ್ಲ. ಯಾಕೆ? ತಣ್ಣೀರ್ನಲ್ಲಿ ಸ್ನಾನ ಮಾಡಿದ್ರೆ ನಂಗ್ ಜ್ವರ ಬರುತ್ತೆ. ನಿನ್ ಜ್ವರ ಬರುತ್ತಾ? ಅದಕ್ಕೆ ಔಷಧಿ ನಾನು ಕೊಡ್ತೀನಿ ಬಾ. ನಿಮ್ದಮ್ಮಯ್ಯ ಅಮ್ಮಯ್ಯ ಅಯ್ಯೋ ಅಯ್ಯೋ ಹೆಣ್ಣು ಹೆಣ್ಣು ಡೇಂಜರ್. ಚಿತ್ರ ಇದು ಗಂಡ ಹೆಂಗ್ಸು ಗಂಡ ಹೆಂಗ್ಸು ಮುಟ್ಬೇಡ ನನ್ನ ಮುಟ್ಬೇಡ ನನ್ನ. ಅಲ್ಲ ಕಣಯ್ಯ ಗಂಡ್ಸೆ ಹೆಂಗ್ಸೆ, ಏನ್ ನಿನ್ನ ವೇಷ? ಏನ್ ನಿನ್ನ ವೇಷ ಅಂತ ಕೇಳಿದೆ? ಈ ತರ ಎಲ್ಲ ವೇಷ ಹಾಕೊಂಬಂದು ನನ್ನನ್ನು ವಂಚಿಸಬೇಕು ಅಂತ ಮಾಡಿದ್ಯಾ? ನೀನ್ ಯಾರು, ಎಲ್ಲಿಂದ ಬಂದೆ, ಯಾತಕ್ಕೋಸ್ಕರ ಬಂದೆ, ಏನ್ ನಿನ್ ಸಮಾಚಾರ? ದಯವಿಟ್ಟು ಅದನ್ನ ಮಾತ್ರ ಕೇಳ್ಬೇಡ. ನಾನ್ ಗತಿ ಇಲ್ದೆ ಇರೋಳು, ಇಲ್ಲಿ ಬಿಟ್ಬಿಟ್ಟು ಹೋಗ್ಬೇಡ, ನಿನ್ ಜೊತೆನೆ ಕರ್ಕೊಂಡು ಹೋಗು. ನನ್ ಜೊತೆಲಿ ನಿನ್ ಕರ್ಕೊಂಡು ಹೋಗೋದೆ? ಏನ್ ನನ್ ಜೊತೆಲಿ ಇದ್ಬಿಡ್ಬೇಕು ಅಂತ ಮಾಡಿದ್ಯಾ? ಅಯ್ಯೋ ನಿನ್ ಜೊತೆಲಿ ಇರೋಕ್ ನಂಗೇನ್ ಗ್ರಹಚಾರವಾ? ಯಾರು ಅದನ್ನ ನೋಡಿದವ್ರು ಏನಂತಾರೆ? ನೋಡ್ರೋ ಸಾರ ಅಂತಾರೆ, ನಾವ್ ನೆಟ್ಟಿಗಿದ್ರೆ ಸರಿ. ಅದೊಂಥರ ಸರಿ ನೆನ್ಸಿಟ್ಕೋ. ಡ್ರೈವರ್ ನಿನ್ ಜೀಪ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಬಿಟ್ಬಿಡು, ಆಮೇಲೆ ನಿಂದಾರ್ ನಿನ್ಗೆ ನಂದಾರ್ ನನಗೆ. ಸರಿ ಸರಿ ನಿನ್ ಬಟ್ಟೆ ಬದಲಾಯಿಸ್ಕೋ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಎಲ್ಲಿ ನಿನ್ ಟೋಪಿ? ಅಲ್ಲೇ ಬಿಟ್ಬಿಟ್ಟೆ. ನನಗೆ ಹಾಕ್ಬಿಟ್ಟಿದ್ಯಾ ಟೋಪಿ ನೀನು? ಚೆನ್ನಾಗಿರೋ ಒಂಥರ ವೇಷ ನಿನ್. ಬರ್ತೀನಿ. ಆಮೇಲೆ ನೋಡುವಂತೆ ಮುಂದೆ ದಾರಿ ನೋಡ್ಕೊಂಡು ಗಾಡಿ ಓಡಿಸ. ಒಂದೇ ದಾರಿ ಇತ್ತು, ಈಗ ಎರಡಾಯ್ತು. ಮುಂದೆ ನೋಡ್ಲು, ಪಕ್ಕಕ್ಕೆ ನೋಡ್ಲು, ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಅದ್ ಸರಿ ಹುಡುಗಿ, ನೀನ್ ಯಾರು ಏನು ಎತ್ತ ಅಂತ ಹೇಳಲೇ ಇಲ್ವಲ್ಲ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ನಾನ್ ಹೇಳಲ್ಲ. ಏನಂದೆ? ನಾನ್ ಹೇಳಲ್ಲ ಅಂದೆ. ಇಳಿ ಕೆಳಗೆ, ಇಳಿ ಕೆಳಗೆ ಅಂದೆ. ಹೋಗ್ಲಿ ಪಾಪ ಅಂತ ಜಾಗ ಕೊಟ್ಟು ನೋಡಿದೀನಿ. ಮಹಾ ಕೊಟ್ಬಿಟ್ಟೆ ಜಾಗ, ನಿಲ್ಸು ಗಾಡಿನ. ಅಲ್ಲಿವರೆಗೂ ಮುಂದುವರೆದು ಬಿಟ್ಟ್ಯಾ? ಯಾ ಡ್ರೈವರು, ಮನೇಲೆ ಬಿಟ್ಟು ಬಂದಿರೋಳು ನಾನು. ನೀನು ನಡಕಾಸಿ ಜೀಪ್ನಲ್ಲಿ ಜಾಗ ಕೊಡ್ಲಿಲ್ಲ ಅಂತ ಹೆದರ್ಕೋತೀನ? ಇಂಥ ಜೀಪ್ಗಳು ನಾವು ಸಾವಿರಾರು ನೋಡಿದ್ದೀನಿ. ವಾರೆಣ್ಣೆ ಟಿಕೆಟ್ ಇಲ್ದೆ 40-50 ಮೈಲಿ ದೂರ ಪ್ರಯಾಣ ಮಾಡಿಬಿಟ್ಟೆ ಜೀಪ್ನಲ್ಲಿ. ಈಗ ನಿಮ್ಮ ಊರ ಹತ್ರ ಬಂತು ಅಂತ ಕಾಣುತ್ತೆ, ಈಗ ನಡಕಾಸಿ ಜೀಪ್ ಆಗೋಯ್ತಾ ಇದು? ಹೋಗು ಹೋಗು ಲಡ, ಎಲ್ಲ ನನ್ನಂಥ ಗ್ರಾಸ್ರೇ ಇರ್ತಾರೆ ಅಂತ ತಿಳ್ಕೊಬೇಡ. ಹೋಗು ಹೋಗು ಹೋಗು. ಹೋದರೆ ಹೋಗು ನನಗೇನು,
ಹೋದದೆ ಹೋಗು ನನಗೇನು, ಕೋಪದೆ ತಾಪದೆ ಫಲವೇನು, ಬಲ್ಲೆ ನಿನ್ನ ಈ ವೇಷ ಏಕೆ ನನ್ನಲ್ಲಿ ಜೀರೋಷ. ಓ ಲೀಲಾವತಿ, ಓ ಮೈನಾವತಿ, ಓ ಯಾರೋವತಿ. ಹೆಣ್ಣು ಬಂಗಾರದಂಥ ಹಣ್ಣು, ಒಂಟಿಯಾದ ಹೆಣ್ಣು ಬಂಗಾರದಂಥ ಹಣ್ಣು, ಇಲ್ಲಿ ನಿನ್ನ ಗತಿಯು ಏನು? ನನ್ನನ್ನು ಕಾಡಿ ಫಲವಿಲ್ಲ, ಹೆದರುವ ಹಣ್ಣು ನಾನಲ್ಲ, ಬಲ್ಲೆ ನಿನ್ನ ತುಂಟಾಟ ಏಕೆ ನನ್ನಲ್ಲಿ ತುಂಟಾಟ. ಓ ರಾಜ್ಕುಮಾರ್, ಓ ಕಿಶೋರ್ ಕುಮಾರ್, ಜಂಟಿಯಾಗಿ ಬರ್ತೀಯ? ನನ್ ತಂಟೆಗೆ ಬಂದ್ರೆ ಆಮೇಲೆ ಕುಂತ್ಕೊಂಡು ಹೋಗ್ತೀಯ. ಕಂಡಿದ್ದೀನಿ ಬಾರೆ. ಹಗಣಪ್ಪ ನೀನ ಸಂಗಟ ಬಂದ ವೆಂಕಟರಮಣ ಅಂತ ಹಾಗೆ ಏನ್ ಲಡ್ಕಾಸಿ ಏನ ಇದ್ದಕ್ಕಿದ್ದ ಹಾಗೆ ಲಡ್ಕಾಸಿ ಜೀಪ್ ಜ್ಞಾಪಕ ಬಂತ ನಿನಗೆ? ಹೊಟ್ಟೋಗ್ತೀನಿ ಅಂತ ಮುಖ ತಿರುಗಿಸ್ಕೊಂಡು ಹೊಟ್ಟೋದೆ ಹೋಗು. ಹೋದೆ ಮತ್ತೆ ಬಂದೆ? ದಾರಿಲಿ ಒಬ್ಬ ಪೋಕ್ರಿ ನನ್ನ ಕೀಟ್ಲ ಮಾಡ್ದ, ನಾಲ್ಕು ಬಾಸ್ ಬಿಟ್ಟು ಬಂದ್ಬಿಟ್ಟೆ. ಪರವಾಗಿಲ್ವ, ಎಷ್ಟೊಂದು ಧೈರ್ಯ ಬಂತ ನಿನಗೆ? ಯಾವ ಗಂಟು ಏನ್ ಕಡಿಮೆ ಆಗಿದ್ಯಾ ನೀನು? ಹೋಗು ಅಯ್ಯ, ನನ್ ನಡೆದವ್ರಲ್ಲಿ ಬಿಟ್ಬಿಟ್ಟು ಹೋಗ್ಬೇಡ. ಅಯ್ಯ, ಇಂಥ ನೂರಾರು ಲೊಡಕಾಸಿ ಜೀಪ್ಗೆ ನೋಡಿದ್ದೀನಿ ಅಂದೇ ಹೋಗು. ತಿಳಿದೇ ಹೇಳ್ಬಿಟ್ಟೆ, ನಿಮ್ದಮ್ಮಯ್ಯ ಕಾಲ್ ಹಿಡ್ಕೋತೀನಿ. ಬರೀ ಬಾಯಿನಲ್ಲಿ ಹೇಳ್ತಾ ಇದ್ದೀಯಲ್ಲ, ಹಿಡ್ಕೋ ಕಾಲು, ಹಿಡ್ಕೋ. ಹಿಡ್ಕೊಂಡೆ ಮೇಲೆ ಎಲ್ಲಿ ಬಿಡ್ಲಿ ನಿನ್ನ? ನೀನ್ ಎಲ್ಲಿಗೆ ಹೋಗ್ತೀಯ? ಬೆಂಗಳೂರಿಗೆ. ನಾನು ಅಲ್ಲಿಗೆ. ನೀನು ಅಲ್ಲಿಗೆ ಬರ್ತೀಯ? ಬಾ.
ಬರ್ತೀನಿ. ಸರಿ. ಇದೇ ಬ್ಯಾಂಗ್ಳೂರು. ನನಗೂ ಗೊತ್ತು. ಮತ್ತೆ ಯಾಕೆ ನನ್ನ ಹಿಂದಿದ್ದೆ ಬರ್ತಾ ಇದೀಯ? ನಾನು ಯಾಕೆ ನಿನ್ ಹಿಂದೆ ಬರ್ಲಿ? ನೀನೇ ನನ್ ಮುಂದೆ ಹೋಗ್ತಾ ಇದೀಯಾ? ಓಹೋ, ಹಾಗೋ ವಿಷಯ. ಏನು, ಎಷ್ಟು ಸಲ ನಿನಗೆ ಹೇಳೋದು ಬೆಂಗಳೂರಿನಲ್ಲಿ ಬಿಟ್ಬಿಡು ಅಂತ? ಬಿಟ್ನಾ ಇದ್ಲು? ಮತ್ತ್ಯಾಕೆ ನನ್ನ ಹಿಂಬಾಲಿಸ್ತಾ ಇದ್ದೀಯಾ? ಹೋಗ್ಲಿ, ನಿನ್ನ ಗುರುತಿನವ್ರು ಯಾರಾದ್ರೂ ಇದ್ರೆ ಹೇಳು, ಅಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ದೇನು ಮೋಪಾಗಿದ್ದಾರೆ. ಎಲ್ಲಿದ್ದಾರೆ? ಇಲ್ಲೇ. ಇಲ್ಲೇ ಅಂದ್ರೆ ಹತ್ತಿರದಲ್ಲೇ. ಏನ್ ಹತ್ತದ್? ಯಾರು? ಒಂದು ಮೊಳನೇ ದೂರ. ನಾನು? ನೀನೇ? ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಡ್ರೈವರು, ನನಗೆ ತಂದೆ ತಾಯಿ ಅಣ್ಣ ತಮ್ಮ ಯಾರು ದಿಕ್ಕಿಲ್ಲ. ನಾನು ನಿನ್ನ ಹತ್ರ ಹೇಳಿದ್ದೆಲ್ಲ ಬರೀ ಸುಳ್ಳು. ನಾನು ನಿನ್ ಜೊತೆಲೆ ಇದ್ದು ಬಿಡ್ತೇನೆ. ಸರಿ ಸರಿ, ನನಗೆ ನಿಲ್ಲೋದಕ್ಕೆ ನೆರಳಿಲ್ಲ. ಇನ್ ನಿನ್ನ ಕಟ್ಕೊಂಡು ನಾನೆಲ್ಲಿ ಹೋಗ್ಲಿ? ದಯವಿಟ್ಟು ಹಾಗಂತ ಕೈ ಬಿಡ್ಬೇಡ. ನೀನು ಒಳ್ಳೆಯವನು ಅಂತ ನಂಬ್ಕೊಂಡು ನಿನ್ ಜೊತೆಲೆ ಬಂದ್ಬಿಟ್ಟಿದ್ದೀನಿ. ನೀನು ಆಶ್ರಯ ಕೊಡ್ಲಿಲ್ಲ ಅಂತಂದ್ರೆ ನಾನೊಬ್ಳೆ ಈ ಪ್ರಪಂಚದಲ್ಲಿ ಶೀಲಾನ ಉಳಿಸ್ಕೊಂಡು ಹೇಗೆ ಬದುಕೋದ್ ಹೇಳು? ಆಮೇಲೆ ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ಏ, ಸದ್ಯ ಅಂಥ ಕೆಲಸ ಮಾತ್ರ ಮಾಡ್ಬೇಡ. ಅದು ನನ್ನ ಜೊತೆಲಿ ಇದ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀಯ ನೀನು. ಹ್ಮ್, ಹೋಗು, ದೇವ್ರು ಮಾಡಿದ ಹಾಗಾಗತ್ತೆ. ತುಂಬಾ ಉಪಕಾರ ಆಯ್ತು. ಡ್ರೈವರು, ನೀನು ನನ್ನ ಹಾಗೆ ಪರದೇಶಿನ? ಏ ಬಿಡ್ತವನ್ನು, ನಮ್ಮಪ್ಪ ಇದ್ದಾರೆ ನನಗೆ. ನನೀಗ ಒಂದು ದೊಡ್ಡ ಗುರಿ ಸಾಧಿಸಬೇಕಾಗಿದೆ, ಅದಕ್ಕೋಸ್ಕರ ಮನೆ ಬಿಟ್ಟು ಬಂದಿದ್ದೀನಿ. ಅದೇ ನನ್ಸ ಗುರಿ ಹೇಳು, ನನ್ನ ಕೈಲ ಸಹಾಯ ನಾನು ಮಾಡ್ತೇನೆ. ಇನ್ನೊಬ್ರು ಸಹಾಯದಿಂದ ಸಾಧಿಸೋ ಹಾಗಿದ್ರೆ ನಾನು ಇಲ್ಲಿವರೆಗೆ ಯಾಕೆ ಬರಬೇಕಾಗಿತ್ತು ಹೇಳು? ಸ್ವತಃ ನಾನೇ ಸಾಧಿಸಬೇಕದನ್ನ. ಅದೇ ನನ್ಸದ್ದು. 365 ದಿವಸಗಳಲ್ಲಿ ಅಂದ್ರೆ ಒಂದು ವರ್ಷದಲ್ಲಿ 25,000 ರೂಪಾಯಿ ಸಂಪಾದನೆ ಮಾಡ್ಕೊಂಡೇ ಬರ್ತೀನಿ ಅಂತ ನಮ್ಮ ಅಪ್ಪನ ಹತ್ರ ಪ್ರತಿಜ್ಞೆ ಮಾಡಿ ಬಂದಿದ್ದೀನಿ. ಅಲ್ಲಿವರೆಗೂ ನಾನು ಮನೆಗೆ ಹೋಗೋ ಹಾಗಿಲ್ಲ. ಎಲ್ಲ ಸರಿ, ಇವಾಗ ಎಲ್ಲಿರೋದು ನಾವು? ಎಲ್ಲಿರೋದು? ಈ ಮಂಟಪ ಪರವಾಗಿಲ್ಲ ಅಂತ ಕಾಣುತ್ತೆ. ಹಾಗೂ ಬಸವಣ್ಣನ ಆಶ್ರಯ ಇಲ್ಲಿ ಇದ್ಬೇಡಣ ಶಿವ ಅಂತ. ಆ, ನೀನು ಇಲ್ಲಿರು, ನಾನು ಸ್ವಲ್ಪ ಪೋಸ್ಟ್ ಆಫೀಸ್ಗೆ ಹೋಗಿ ಬಂದ್ಬಿಡ್ತೀನಿ. ಕೂತ್ಕೊ. ಬರ್ಲ? ಏನ್ ದೊಡ್ಡಪ್ಪ, ದಿನಕ್ಕೆ 1,000 ರೂಪಾಯಿ ವ್ಯವಹಾರ ಮಾಡೋ ನೀವು ಈ 10 ರೂಪಾಯಿನ ಕೈಲಿಡ್ಕೊಂಡು ಯಾವಾಗ್ಲೂ ನೋಟ್ನೇ ನೋಡದೆ ಇದ್ರಾಗ ಆಡ್ತಾ ಇದ್ದೀರಲ್ಲ. ಇದು ನನ್ನ ಮಗ ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡಿ ಇಟ್ಕೊಪ್ಪ ಅಂತ ತುಂಬಾ ಪ್ರೀತಿಯಿಂದ ಕಳಿಸ್ದ ಹಣ ಕಣ ಇದು. ಹ್ಮ್, ಕಳಿಸ್ಬಿಟ್ಟ ಪ್ರೀತಿಯಿಂದ 8 ವರ್ಷಕ್ಕೆ ನನ್ನ ಮಗ ದಂಟು ಅಂದ ಅಂತ. ಜಯಣ್ಣ, ಜಯಣ್ಣ, ನೋಟಿನ ಬೆಲೆ ನೋಡ್ಬೇಡುವ. ಇದರ ಹಿಂದೆ ಅಡಗಿರೋ ಪ್ರೀತಿ ವಿಶ್ವಾಸನ ಅರ್ಥ ಮಾಡ್ಕೊಳ್ಳುವ. ಇದು ನನ್ನ ಭಾಗಕ್ಕೆ 10 ರೂಪಾಯಿ ಅಲ್ಲ ಕಣೋ, 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ ಕಣೋ. ನಿಮಗೆ ನಾನು ಹೇಳಕ್ಕಾಗತ್ತಾ? ಮೋಹನ, ಎಲ್ಲಿ ಹೋಗಿದ್ದೀವೋ ಮಗು? ಬಸವಣ್ಣ, ಬಸವಣ್ಣ, ಇನ್ನು 1 ವರ್ಷದೊಳಗಾಗಿ 25,000 ರೂಪಾಯಿ ಸಂಪಾದನೆ ಮಾಡ್ಬೇಕು ನಾನು. ಅದ್ ಹ್ಯಾಗ ದಾರಿ ತೋರಿಸ್ತೀವೋ ಏನೋ ಅಪ್ಪ. ತೋರಿಸ್ತಾನೆ, ತೋರಿಸ್ತಾನೆ. ಏನ್ ಶಕುನದಕ್ಕೆ ಒಳ್ಳೆ ಕಪ್ಪೆ ವಟ್ರ ಕುಟದ ವಟ್ರ ಕುಟ್ತಾ ಇದೆಯಲ್ಲ, ಏನ್ ಸಮಾಚಾರ? ಇನ್ನೇನ್ ಮತ್ತೆ, ವರ ಕೇಳೋದಕ್ಕೂ ಒಂದು ಲಿಮಿಟ್ ಇರ್ಬೇಕಪ್ಪ. ಏಕ್ದಮ್ 25,000 ಅಂತಂದ್ರೆ ಹುಡುಗಾಗಲ್ಲ. ನೋಡ್ತಾ ಇರೋ, ಇನ್ನೊಂದು ವರ್ಷದಲ್ಲಿ 25,000 ರೂಪಾಯಿ ಸಂಪಾದನೆ ಮಾಡ್ಲಿಲ್ಲ ನಾನು, ಅವಾಗ ಹೇಳು. ಹ್ಮ್, ಎಲ್ಲಾದ್ರೂ ಬ್ಯಾಂಕಿಂಗ್ ದರೋಡೆ ಹಾಕ್ಬೇಕಷ್ಟೇ. ಹೊಡ್ದ್ಯಾ? ಹೊಡಿತು ಬೆಲ್ಲು. ಶುಭ ಶಕುನ. ಹೌದು, ನೆಗಡಿ ಹಿಡ್ದವಳು ಪಕ್ಕದಲ್ಲಿ ಕೂತ್ಕೊಂಡ್ರೆ ನಿಮಿಷಕ್ಕೊಂದ್ಸಲ ಸೀಲ್ತಾನೆ ಇರ್ತಾಳೆ. ಅದನ್ನು ಶುಭ ಶಕುನ ಅನ್ನೋದಕ್ಕಾಗತ್ತಾ? ಹಾಗಾದ್ರೆ ಗಂಟೆಗೂ ನೆಗಡಿ ಹಿಡಿದಿದೆ ಏನು? ಅದಕ್ಕಲ್ಲ, ನಾನ್ ಹೇಳಿದ್ದಕ್ಕೆ ಯಾಕೆ ಗಂಟೆ ಹೊಡ್ತಿರ್ಬಾರ್ದು? ಯಾವ್ದಕ್ಕೆ? ಅದೇ ಬ್ಯಾಂಕ್ ದರೋಡೆ ಹಾಕೋದಕ್ಕೆ. ಅಯ್ಯೋ ಬೆಪ್ಪು, ಬೆಳಗಾಗೆ ನಿನ್ನ ಹತ್ರ ಮಾತನಾಡ್ತಾ ಇದ್ದೀರಲ್ಲ, ಅದು ನನ್ನ ತಪ್ಪು. ನಡಿ. ಟ್ಯಾಕ್ಸಿ, ಕೂತ್ಕೊಳ್ಳಿ ಸರ್. We'll be right back.
ಸರಿ ಸರಿ, ಸದಾಶಿವನಿಗೆ ಅದೇ ಧ್ಯಾನ ಅಂತ ನಿನಗೆ ನಿನ್ನ ಚಿಂತೆ, ನನಗೆ ನನ್ನ ಚಿಂತೆ. ಅದರಲ್ಲಿ ಸಿಕ್ತಾ? ಏನು ಕೆಲಸ? ಆ ಸಿಕ್ತು. ಎಲ್ಲಿ? ಇಲ್ಲೇ ಮರದ ಕೆಳಗೆ ಕೂತ್ಕೊಂಡು ಇಬ್ರು ಹರಟೆ ಕೊಚ್ಚೋ ಕೆಲಸ. ಇನ್ನು ಇದಕ್ಕಿಂತಲೂ ಬೇಕಾ? ಹಾಗಾದ್ರೆ ಹೋದ ಕಾರ್ಯ ಕಾಯಿ. ಬರೀ ಕಾಯಿ ಅಲ್ಲ, ಕಸಕಟ್ಟೆ ಕಾಯಿ, ಹೀಚು. ಎಲ್ಲಿ ಹೋದ್ರು ನೋವೇಕೆನ್ಸಿ ನೋವೇಕೆನ್ಸಿ. ಏನ್ ಗ್ರಹಚಾರ ಬಂತಪ್ಪ? ಈಗ ಏನ್ ಮಾಡೋದು? ಏನ್ ಮಾಡೋದು, ಇಬ್ರು ಬಾಯ್ ಬಳ್ಕೊಳ್ಳೋದಷ್ಟೇ. ಯೋ ರಾಮಣ್ಣ, ನಾವ್ ಹೋಗ್ ಮನೆಯಲ್ಲೆಲ್ಲ ಹುಡುಕಾಡ್ತಾ ಇದ್ದೀವಿ, ನೀನ್ ಇಲ್ಲಿ ಬಂದ ಹೋಗ್ಸ್ಕೊಂಡಿದ್ದೀಯ. ರಾಮಣ್ಣ ಅವನ್ ಯಾರಪ್ಪ? ರಾಮಣ್ಣ? ಯೋ ನಿನ್ನೇ ಕಣಯ್ಯ. ಏನ್ರಪ್ಪ, ಯಾರನ್ನ ಹುಡ್ಕೊಂಡ್ ಬಂದಿದ್ದೀರ? ರಾಮಣ್ಣ ಅಲ್ಲ ನಾನು, ಮೋಹನ ಅಂತ ನನ್ನ ಹೆಸರು. ತಕ್ಕಳಪ್ಪ, ಹೆಸರು ಬೇರೆ ಬದಲಾಯಿಸ್ಕೊಂಡವನೇ. ಯೋ ಈ ಆಟಗಳೆಲ್ಲ ನಮ್ಮ ಹತ್ರ ನಡೆಯಕ್ಕಿಲ್ಲ, ಮರ್ಯಾದೆ ಎಕ್ಸ್ಪ್ರೆಷನ್. ಇವ್ ಬಾ. ಏನಪ್ಪ ಅಲ್ಲ ಅಲ್ಲರ? ನಿನ್ನ ಹೆಸರು ರಾಮಣ್ಣ, ನೀನೇ ಟ್ಯಾಕ್ಸಿ ಡ್ರೈವರ್ ರಾಮಣ್ಣ. ನಮ್ ಲೊಕ್ಯಾಲಿಟಿಲೆ ವಾಸ, ದಾರಿಲಿ ಅದೆಷ್ಟು ಸಲ ನಮ್ಗೆ ವಿಶ್ ಮಾಡಿಲ್ಲ. ನಾನ್ ಈ ಊರಿಗೆ ಬಂದಿರೋದು ಇದೇ ಮೊದಲನೇ ಸಲ. ಮತ್ತೆ ಸುಳ್ಳು ಸಾಧಿಸ್ತೀಯಾ? ಕೊಲೆ ಮಾಡಿದವನಿಗೆ ಸುಳ್ಳೇನು ಮಹಾ. ಕೊಲೆ ಹೇಳು, ಎಲ್ಲಿಟ್ಟಿದ್ಯಾ 25,000 ರೂಪಾಯಿನ? ಯಾವ 25,000 ರೂಪಾಯಿ? ಕೊಲೆ ಆ ದಿವಸ ಬೆಳಗ್ಗೆ 9:00 ಬ್ಯಾಂಕ್ ನಿಂದ 25,000 ರೂಪಾಯಿ ತೆಗೆದುಕೊಂಡು ಮೈಸೂರಿನ ಕಡೆ ಹೊರಟ ಬ್ಯಾಂಕ್ ಕ್ಯಾಶಿಯರ್ನ ಕೆಂಗೇರಿ ಹತ್ರ ಕೊಲೆ ಮಾಡಿ ಹಣನೆಲ್ಲ ರಪ್ತಾಯಿಸಿಕೊಂಡು ಪರಾರಿಯಾದ್ಯಲ್ಲ, ಆ 25,000 ರೂಪಾಯಿ ನೋಡ್ತಾ ಇರೋ. ಇನ್ನೊಂದು ವರ್ಷದಲ್ಲಿ 25,000 ರೂಪಾಯಿ ಸಂಪಾದನೆ ಮಾಡ್ಲಿಲ್ಲ ನಾನು, ಅವಾಗ ಹೇಳು. ಎಲ್ಲಾದ್ರೂ ಬ್ಯಾಂಕಿಂಗ್ ದರೋಡೆ ಹಾಕ್ಬೇಕು ಅಷ್ಟೇ. ಕೊನೆಗೂ ನಾನು ಹೇಳಿದ ಹಾಗೆ ಮಾಡ್ಬಿಟ್ಟಿಯ ಸರ್. ಸರ್, ಇವರು ಅವತ್ತು ಬೆಳಗ್ಗೆಯಿಂದ ನನ್ ಜೊತೆಲೇ ಇದ್ರು, ಒಂದು ಕ್ಷಣ ಕೂಡ ಆ ಕಡೆ ಈ ಕಡೆ ಹೋಗ್ಲಿಲ್ಲ. ಹೀಗಿರುವಾಗ ಕೆಂಗೇರಿ ಹತ್ರ ಕೊಲೆ ಮಾಡೋದಕ್ಕೆ ಹೇಗ್ ಸಾಧ್ಯ ಹೇಳಿ? ಇನ್ಸ್ಪೆಕ್ಟರ್, ಅವಳ ಮಾತನ್ನ ನಂಬೇಡಿ. ನನಗೇನಾದ್ರೂ ತೊಂದರೆ ಆಗುತ್ತೆ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಕೊಲೆಯ ದಿವಸ ನಾವಿಬ್ರು ಒಟ್ಟಿಗಿರ್ಲಿಲ್ಲ. ಐ ವಾಸ್ ರೋಮಿಂಗ್ ಫಾರ್ ಎ ಜಾಬ್, ಪ್ಲೀಸ್ ಬಿಲೀವ್ ಮೀ. ರಾಮಣ್ಣ, ನಿನ್ ಕಳ್ಳಾಟ ಎಲ್ಲ ಪೊಲೀಸ್ನವ್ರ ಹತ್ರ ನಡೆಯಲ್ಲ. ಮರ್ಯಾದೆಯಾಗಿ ನಿಜ ಒಪ್ಕೊಂಡು ಹಣ ಎಲ್ಲಿಟ್ಟಿದ್ಯಾ ಹೇಳ್ಬಿಡು, ಇಲ್ದೇ ಇದ್ರೆ ಬಾಯ್ ಬಿಡಿಸ್ಬೇಕಾಗುತ್ತೆ. ನೀವೇನ್ ಮಾಡುದು ನಾನು ಹೇಳೋದಿಷ್ಟೇ, ನನಗೊಂದು ಗೊತ್ತಿಲ್ಲ. ಗೊತ್ತಿಲ್ಲ? ಕ್ಷಮಿಸಿ, ನನ್ನ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಇನ್ಸ್ಪೆಕ್ಟ್ರಿ, ನಮ್ ಡ್ರೈವರ್ ರಾಮಣ್ಣನ್ಗೆ ಇಂಗ್ಲಿಷ್ ಗಂಧನೇ ಇಲ್ಲ, ಅನುಮಾನನೇ ಇಲ್ಲ. ಇವರು ಅವನಾಗಿರೋ ಬೇರೆ ಯಾರು? ಹಲೋ, ಯಾರು ಕಾನ್ಸ್ಟೇಬಲ್ ಏಟ್ ನಾಕ್ತೀರಿನ? ಏನು ರಾಮಣ್ಣನ ಡೆಡ್ ಬಾಡಿ ಸಿಕ್ತ? ಯಾರೋ ಅವನ ಕೊಂದು ಬಾಳೆ ಹಾಕಿದ? ಸಾರಿ ಮಿಸ್ಟರ್ ಮೋಹನ್, ಅನ್ಯಾಯವಾಗಿ ನಿಮ್ಮ ಮೇಲೆ ಸಂದೇಹ ಪಟ್ಟು ತೊಂದರೆ ಮಾಡಿದೆ. ಇದ್ರಲ್ಲಿ ನಿಮ್ ತಪ್ಪೇನು ಇಲ್ಲ ಇನ್ಸ್ಪೆಕ್ಟರ್. ದೇವರು ನಮ್ಮಿಬ್ಬರನ್ನ ಒಂದೇ ತರ ಸೃಷ್ಟಿ ಮಾಡಿ ಸ್ವಲ್ಪ ಹೊತ್ತು ವಿನೋದ ನೋಡ್ದ ಅಷ್ಟೇ. ನಾವೇನ್ ಬರಬಹುದಾ? ಓಹ ಮಿಸ್ಟರ್ ಮೋಹನ್, ಜಸ್ಟ್ ಎ ಮಿನಿಟ್. ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಲ್ಲ. ಹೇಳಿ. ರಾಮಣ್ಣ ಕೊಲೆಗಾರ ಅಲ್ಲ, ಬೇರೆ ಯಾವನೋ ಇದ್ದಾನೆ ಅಂತ ಗೊತ್ತಾದಾಗಾಯ್ತು. ಅವನ್ನ ಕಂಡಿಡಿಯೋವರೆಗೂ ನೀವು ಸ್ವಲ್ಪ ದಿನ ರಾಮಣ್ಣಾಗ ಆಕ್ಟ್ ಮಾಡಿದ್ರೆ ಅದರಿಂದ ನಿಮ್ಗೆ ಯಾವ ತರಹ ಉಪಯೋಗ ಆಗಬಹುದು? ರಾಮಣ್ಣ ಸತ್ತಿಲ್ಲ, ಬದುಕಿದಾನೆ. ಕೊಲೆಗಾರನ ಕಣ್ಣಾರೆ ನೋಡಿರೋ ಅವನ ಸಹಾಯದಿಂದ ಪೊಲೀಸ್ನವ್ರು ಪತ್ತೆ ನಡೆಸಿದ್ದಾರೆ ಅಂತ ಪೇಪರ್ನಲ್ಲಿ ಹಾಕಿಸ್ತೀವಿ. ಆಗ ನಿಜವಾದ ಕೊಲೆಗಾರರು ರಾಮಣ್ಣನ ಕೊಲ್ಲೋದಕ್ಕೆ ಬಂದೇ ಬರ್ತಾರೆ. ಆಗ ನಾವು ಬಿಡಿ ಬಿಡಿ ಅಂತ ಅಪಾಯದ ಕೆಲಸಕ್ಕೆ ನೀವು ಖಂಡಿತ ಒಪ್ಪಿಕೊಡುದು. ನೋಡು ಶ್ಯಾಮಿ, 10 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋವಾಗ ಆ ಕೆಲಸ ಎಷ್ಟೇ ಕಷ್ಟವಾದಾಗಿರ್ಲಿ ನಾನು ಒಪ್ಕೊಂಡೇ ಒಪ್ಕೋತೀನಿ. ನೀವು ಧೈರ್ಯವಾಗಿರಿ, ಅವ್ರ ನೆರೆ ಬಿದ್ದ ಜಾಗದಲ್ಲಿ ನಮ್ ಡಿಪಾರ್ಟ್ಮೆಂಟ್ ಸರ್ಪಕಾವಲಿರುತ್ತೆ. ಇವ್ರು ರಾಮಣ್ಣ ಆಗ್ಬಿಟ್ರೆ ನಾನೇನ್ ಮಾಡೋದು, ಎಲ್ಲಿರೋದು? ಹತ್ರದಲ್ಲೇ ನಮ್ಮ ಅಕ್ಕನ ಮನೆ ಇದೆ, ಅಲ್ಲಿ ಬಂದಿರಮ್ಮ. ಹಾಗೆ ಮಾಡು ಶ್ಯಾಮಿ, ಒಪ್ಕೊಂಡಿರೋ ಕೆಲಸ ಮುಗಿದ ತಕ್ಷಣ ಇದೇ ಇದೆಯಲ್ಲ ನಮ್ಮ ಮಾಮೂಲು ಜಾಗ, ಬಸವಣ್ಣನ ಗುಡಿ ಜಗಲಿ, ಅಲ್ಲಿ ಸೇರಿಸಿರ್ತೀವಿ. ಅಮ್ಮ ಒಂದ್ ನಿಮಿಷ ಹೊಯ್ಯಿರಿ, ಬರ್ತೀನಿ. ಮೋಹನ್, ನಿಮ್ಗೆ ಕೆಲವು ವಿಷಯ ತಿಳಿಸ್ಬೇಕಾಗಿದೆ, ಹಾಗೆ ನೀವು ಉಡುಪನ್ನು ಬದಲಾಯಿಸಬೇಕಾಗತ್ತೆ, ಅದಕ್ಕೆಲ್ಲ ನಾನು ಏರ್ಪಾಡು ಮಾಡಿದೆ. ಶ್ಯಾಮಿ, ಈಗ ನನಗೆ ಅರ್ಥ ಆಯ್ತು. ಏನು? ನೀನು ನಾನು ನನ್ನನ್ನ ನಿನ್ನ ಅದೆಷ್ಟು ಪ್ರೀತಿಸ್ತಾ ಇದೀಯ ಅಂತ. ಅಲ್ಲ, ನನ್ನ ಮೇಲಿನ ಪ್ರೀತಿಗೋಸ್ಕರ ಇನ್ಸ್ಪೆಕ್ಟರ್ ಹತ್ರ ಸುಳ್ಳು ಸುಳ್ಳೇನೆ ಹೇಳ್ಬಿಟ್ಟಿಯಲ್ಲ. ನಿನ್ ಮೇಲಿನ ಪ್ರೀತಿಗೋಸ್ಕರ ನಾನೇನು ಸುಳ್ಳು ಹೇಳಿಲ್ಲ. ನಿನ್ನೇನಾದ್ರೂ ಕಂಬಿ ಅನ್ಸೋ ಕಳ್ಸಿದ್ರೆ ನನ್ನ ನೋಡ್ಕೊಳ್ಳೋರು ಯಾರು ಅಂತ ಹೆದರಿ ಹಾಗೆ ಹೇಳಿದೆ. ಏ ಕಳ್ಳಿ, ನನ್ನ ಹತ್ರನೇ ಬುರುಡೆ ಬಿಡ್ತಾ ಇದೀಯ ನೀನು. ಹೋಗೋಣ.
ನೋಡಿ ಮಿಸ್ಟರ್ ಮೋಹನ್, ಅದೇ ರಾಮನಂದ. ನನಗಂತೂ ಇದು ಹೊಸ ಅನುಭವ ಇನ್ಸ್ಪೆಕ್ಟರ್. ಕಷ್ಟನೇ ನನಗೂ ಗೊತ್ತು, ಆದ್ರೆ ಬೇರೆ ದಾರಿನೇ ಇಲ್ವಲ್ಲ ಮೋಹನ್. ಆ ಮನೆಯ ಸಮಾಚಾರನೆಲ್ಲ ನಾನು ನಿಮ್ಗೆ ಊರವಾಗಿ ತಿಳಿಸ್ಬಿಟ್ಟಿದ್ದೀನಿ. ಧೈರ್ಯವಾಗಿ ಮುಂದುವರೆಯಿರಿ. ಹೋಗು. ಆವೇಶ ಪಡ್ತಾ ಇದ್ದೀಯಷ್ಟೇ. ಖಂಡಿತ ಕೊಲೆ ಮಾಡಿದವ್ ನಾನಲ್ಲಮ್ಮ, ಬೇರೆ ಯಾರು. ನಿಜವಾಗ್ಲು ನಿನ್ನಣಗು. ನಿನ್ನ ಮಗನ ಗುಣ ನಿನಗೆ ಗೊತ್ತಿಲ್ವ ಅಮ್ಮ. ನಾನು ಕೊಲೆ ಮಾಡಿದೆ ಅಂತ ಯಾರು ಹೇಳ್ಬಿಟ್ರೆ ನೀನ್ ನಂಬಿಡೋದೆ? ಅಯ್ಯೋ ನನ್ನ ಕಂದ, ನನ್ನ ಆಳ ಬುದ್ಧಿಗೆ ಏನ್ ಬಂತು? ಈ ಪಾಪಿ ಕೈಯಿಂದ ಅನ್ಯಾಯವಾಗಿ ನೀನು ಹೊಡೆದು ಬಿಟ್ನಲ್ಲ. ಪರವಾಗಿಲ್ಲ, ಈ ಕೈಗಳ ನೋಡಿ ಅರಳು ಹುರಿದಾಗ ಮಾತಾಡ್ತಿದ್ದನು. ಒಳ್ಳೆ ಬೊಂಬೆಯ ಕೂತಿದ್ದಾನೆ, ಊಟ ಮಾಡ. ಅಮ್ಮ ಬರ್ತಾ ಬರ್ತಾ ಇವಳು ಮಾತ್ರ ಮಲ್ಲಿ ಆಗ್ಬಿಟ್ಟು. ಆದಷ್ಟು ಬೇಗ ಇವಳಿಗೊಂದು ಮೂಗುದಾರ ಹಾಕಿಸ್ಬೇಕು. ನಾಳೆ ಹಾಗೂ ದಸರಾಗ ಸತ್ಯನಾರಾಯಣ ಇಲ್ಲಿಗೆ ಬಂದೇ ಬರ್ತಾರೆ. ನಾರಾಯಣ ಅಂತ ಲಾಲ್ಗ ಓದಿಸ್ಬಿಡೋಣ. ಅಮ್ಮ ನಾಚಿಕೊತಾ ಇದ್ದಾಳೆ. ಹೋಗಣ ಅಮ್ಮ, ಹೋಗ್ಬೇಕಂತೆ. ಅವನ ಯಾಕೆ ಹೋಗ್ಬೇಕು? ಹೋಗವಳು ನೀನು ಗಂಡನ ಮನೆಗೆ, ಅವನಿಲ್ಲೇ ಶಾಶ್ವತವಾಗಿ ಇರ್ತಾನೆ. ಅಲ್ಲ ರಾಮು, ದಸರಾಗೆ ಸತ್ಯನಾರಾಯಣ ಬರೋ ವಿಷಯ ನಿಂಗೆ ಹಾಕಿ ಗೊತ್ತಾಯ್ತು? ಅದೇ ಅಮ್ಮ, ನೀನ್ ದೇವ್ರ ಮುಂದೆ ಇಟ್ಟಿರ್ಲಿಲ್ಬೇಕಾಗದ ನೋಡ್ಬಿಟ್ಟೆ. ದಸರಾ ಹೊತ್ತಿಗಾದ್ರೂ ನಿನ್ ಟ್ಯಾಕ್ಸಿ ಯಜಮಾನ್ ಹತ್ರ ಮಾತಾಡಿ ಒಂದೆರಡು ಸಾವಿರ ರೂಪಾಯಿ ಸಾಲದ ಜೊತೆ ಮಾಡಪ್ಪ. ಎರಡು ಸಾವಿರ ರೂಪಾಯಿನಮ್ಮ, ನಾಲ್ಕು ಸಾವಿರ ರೂಪಾಯಿ ತರ್ತೀನಿ, ಜಮ್ ಅಂತ ಮದುವೆ ಮಾಡ್ಬಿಡೋಣ. ಇದೊಂದು ಜವಾಬ್ದಾರಿ ಮುಗಿದ್ಬಿಟ್ರೆ ನಾನ್ ನೆಮ್ಮದಿಯಾಗಿರ್ತೀನಿ. ಅಣ್ಣ ಮದುವೆ ಆಗೋರು ನಿನ್ ನಿಶ್ಚಿಂತ ಹೇಳ್ ಬಂತಮ್ಮ. ಅವನಿಗೇನೆ ದೊರೆ ಮಗ ಅಪ್ಸರೆ ಆಗಿರೋಳು ಹುಡುಕೊಂಡು ಬಂದು ಕಟ್ಕೊಳ್ತಾಳೆ. ರೀ 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 ಬದ್ದಲ್ಲ ಪಕರಗ. ಏನ್ರಿ ಇದು? ನನ್ನ ಊಟಕ್ ಬಾ ಅಂತ ಹೇಳ್ಬಿಟ್ಟು ನೀವ್ ಆಗ್ಲೇ ಬಳಕೈ ಸ್ವಾಗ ಮಾಡ್ತಿದ್ದೀರಲ್ಲ. ರಾಮಣ್ಣ, ಯಾರ ಈ ಮಗು? ಇವಳು ಇವಳು ಮಗುವಲ್ಲ, ಇವಳು ಹೆಂಗ್ಸು ಅಲ್ಲ ಹುಡುಗಿ. ಅಮ್ಮ ಈಗ ತಾನೇ ಹೇಳದಲ್ಲ ಹುಡುಕೊಂಡು ಬರ್ತಾಳೆ ಅಪ್ಸರೆ ಅಂತ. ಕುಂಬಳ ಬಳ್ಳಿ ಕೆಳಗ್ ಮಲಗಿದ್ಲು ಕಡತೆ ಎದ್ ಬಂದ್ಬಿಟ್ಲು. ಇರ್ಬೋದು. ಹೌದೇನಾ? ಹೌದು. ಇಲ್ಲ ಇಲ್ಲ, ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಏನಂದ್ರೆ ನಾನು ಯಾರಂತ ನಿಮ್ಗೆ ಗೊತ್ತೇ ಇಲ್ವಪ್ಪ? ಪಾಪ ಅಂಗಡಿ ಬೀದಿಲಿ ನನ್ ಪಾಡಿಗೆ ನಾನು ಹೋಗ್ತಾ ಇದ್ರೆ ಹಿಂದಿನ ಟ್ಯಾಕ್ಸಿಲಿ ಹಾರ್ ನೋಡ್ಕೊಂಡು ನನ್ನ ಹೆಸರು ಹಿಡಿದು ಕೂಗ್ತಾ ಬರೋದು ಗೊತ್ತಿತ್ತು. ಸಂಜೆ ಆದ ತಕ್ಷಣ ಲಾಲ್ ಬಾಗ್ ಹಿಂದ್ಗಡೆ ಗುಡ್ಡದ ಮೇಲೆ ನನಗೋಸ್ಕರ ಕಾಯೋದಕ್ಕೂ ಗೊತ್ತಿತ್ತು. ಈಗ ಅಮ್ಮನ ಮುಂದೆ ಬಂದ ತಕ್ಷಣ ನಾನು ಯಾರಂತ ಗೊತ್ತೇ ಇಲ್ವಾ? ಅಯ್ಯೋ ನಿನ್ ಮನೆ ಕಾಯುವಾಗ ಸುಳ್ಳು ಸುಳ್ಳೆ ಹೇಳ್ತಾ ಇದ್ದಾಳಪ್ಪ ಇವಳು. ನಾನೇನು ಸುಳ್ಳು ಹೇಳಿಲ್ಲ. ಸಿಕ್ ಬಿದ್ಯ ಕಳ್ಳ, ಯಾರೋ ಗೊತ್ತಿಲ್ಲ ಅಂತ ಹೇಳದೆ ಈಗ ಹೆಸರು ಯಾಕೆ ಗೊತ್ತಾಯ್ತು? ಕೇಳು, ಚೆನ್ನಾಗಿ ಕೇಳು. ನೋಡಿದ್ರೆ ಅತ್ತೆ ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಒಳ್ಳೆ ನಸುಗುನಿಕಾಯಿ ಕೂತ್ರ ಕೂತಿರೋದು ಏನ ರಾಮಣ್ಣ? ಇದೇನೇ ಸರ್ಸ? ನನಗೇನಪ್ಪ ಗೊತ್ತು ನಿಮ್ ನಿರಸ? ಅದನ್ನೆಲ್ಲ ನಾನ್ ಹೇಳ್ತೀನಿ ಅತ್ತೆ. ನನ್ ಹೊಟ್ಟೆ ತಾಳ ಆಗ್ತಾ ಇದೆ, ಮೊದ್ಲು ನನ್ ಬಡಿಸಿ ನೀ ಕೂತ್ಕೊ ಮಗು. ನಿನ್ ಯಾವನಿಲ್ಲ ಬಾ ಅಂತ ಹೇಳ್ದವನು? ನೀನ್ ಬರ್ತೀಯ ಅಂತ ತಿಳ್ಕೊಂಡೆ, ನೀನ್ ಬರ್ಲಿಲ್ಲ, ನಾನೇ ಬಂದ್ಬಿಟ್ಟೆ. ನನ್ ಮರ್ಯಾದೆ ಕಡೆ ಬಂದಿದ್ದೆ ನೀನ್? ನಾನೇನು ಮರ್ಯಾದೆ ಕಡೆ ಬರ್ಲಿಲ್ಲ, ನೀನ್ ಯಾಕೆ ಬರ್ಲಿಲ್ಲ? ನಾನು ಕೇಳಿಸ್ಕೊಂಡ್ಬಿಟ್ಟೆ. ಏನ್ ನಿನ್ಗೆ ಅಮ್ಮ?
ಮಗು ಮಗು ಐ ತೊಟ್ಟಲ್ಲಿ ಹಾಕೊಂಡು ಆಡಿಸ್ಕೊಂಡು. ಆವಾಗ್ಲೇ ಏನೋ ಹೇಳ್ತೀನಿ ಅಂದಿಲ್ಲಮ್ಮ, ಅದೇನ್ ಹೇಳ್ ಮಗು? ಏನಿಲ್ಲ ಅತ್ತೆ, ಅವರು ಅವರು ಹೋಗಿ ಅತ್ತ. ಇಲ್ಲಿ ನಾಚ್ಕೋಬೇಡ ಹೇಳಮ್ಮ. ಅವರು ನನ್ನ ಪ್ರೀತಿ ಮಾಡ್ತಿದ್ದಾರೆ, ಅದನ್ನ ನಿನ್ ಮುಂದೆ ಹೇಳೋದಕ್ಕೆ ಸಂಕೋಚ. ಹೌದೇನೋ? ಆ ಅದಕ್ಕೆ ಅಣ್ಣ ಅಷ್ಟೊತ್ತಿನಿಂದ ಕಣ್ಣು ಬಿಟ್ಕೊಂಡು ಕನಸು ಕಾಣ್ತಿದ್ದು. ಯಾಕ್ರೆ ರೇಗ್ತೀರಾ? ಸ್ವಲ್ಪ ಮೆತ್ತಿ ಕೇಳಿ. ಇಂಥ ಮುದ್ದೆ ತಂಗಿನ ಪಡಿಬೇಕಾದ್ರೆ 7 ಜನ್ಮದಲ್ಲಿ ತಪಸ್ ಮಾಡಿರ್ಬೇಕು. ಓ ಏನ್ ಇವತ್ತು ಹೋಗ್ರಿ ಬನ್ರಿ ಅಂತ ಬಹಳ ಮರ್ಯಾದೆಯಿಂದ ಮಾತನಾಡಿಸ್ತಾ ಇದೆಯಲ್ಲ. ಎಲ್ರು ಇದಾರಲ್ಲ ಅದಕ್ಕೆ. ಪರವಾಗಿಲ್ಲಣ್ಣ, ನನಗ್ ಒಳ್ಳೆ ಅತ್ತಿಗೆನೆ ಆಗ್ತಿದ್ಯಾ? ಹೌದೌದು, ಇಂಥ ಅತ್ತಿಗೆ ಸಿಗ್ಬೇಕಾದ್ರೆ ತಪಸ್ ಮಾಡ್ಬೇಕು. ಅರೆ ಇನ್ನೂ ಅತ್ತಿಗೆನೆ ಆಗಿಲ್ವಲ್ಲಮ್ಮ ಅವಳು ನಿನಗೆ. ಇವತ್ತು ಅಲ್ದಿದ್ರೆ ನಾಳೆ ಅತ್ತಿಗೆ ಆಗೇ ಆಗ್ತೀನಿ. ಅತ್ತೆ ಹುರುಳಿಕಾಯಿ ಹುಳಿ ಅಂತಂದ್ರೆ ನನಗೆ ತುಂಬಾ ಇಷ್ಟ, ನಾಳೆನ ಇದನ್ನೇ ಮಾಡ್ಬಿಡಿ. ಸರಿ ಅಮ್ಮ, ಸ್ವಲ್ಪ ರುಚಿ ಕಂಡ್ರೆ ಸಾಕು, ದಿನ ಹಾಜರಾಗ್ಬಿಡುತ್ತೆ. ಇದು ಹಾಜರೇನ್ ಬಂತು? ಇನ್ಮೇಲೆ ಇಲ್ಲೇ ತಾನೆ ಠಿಕಾಣ. ನಿಮ್ ತಾತ ತಂದ್ ಹಾಕ್ತೇನೆ ಕೆಪ್ಪೆ ನುಂಗುವಂತೆ ಇರು. ನೋಡಿ ಅತ್ತೆ ಕೀಟ್ಲ ಮಾಡೋದು, ನಂಗಿದ್ದೋಳು ಒಬ್ಳೆ ಅಜ್ಜಿ, ಅವಳು ಗೊಟ್ಟಕ್ಕೆ ಅಂದ್ಬಿಟ್ಲು. ನಾನೊಬ್ಳೆ ಹೇಗಿರ್ಲಿ ಅಂತ ಹೇಳಿದ್ದಕ್ಕೆ ಅವ್ರು ನಮ್ಮ ಮನೆಗ್ ಬಾ, ನಮ್ಮಮ್ಮ ಚಿನ್ನದ ಅಂತವಳು, ಅಂತ ಅಮ್ಮ ಲಕ್ಷಕ್ ಒಬ್ಳು ಸಿಗೋಲ್ಲ ಅಂತ ಬಾದ್ಲೆ ಬಿಗ್ದು ಈಗ ನೋಡಿ ಅತ್ತೆ. ನೀನ್ ಇಲ್ಲೇ ಇರಮ್ಮ, ಅವನ್ನೇನ್ ಕೇಳೋದು? ಅಲ್ಲಮ್ಮ ನೀನ್ ಏನೇ ಹೇಳ್ರಾಮು, ನನ್ನ ಮಗನ ಮನಸ್ಸು ಒಪ್ಪದವಳೆ ನನ್ ಸೊಸೆ. ಅತ್ತೆ ಅಂದ್ರೆ ಹೀಗಿರ್ಬೇಕು, ನನ್ನ ಚಿನ್ನದಂತ ಒತ್ತೆ ನನ್ನ ಮುದ್ದಂತೆ. ಅಯ್ಯೋ ನನ್ನ ಬಂಗಾರ ಪಾಪ, ಏನು ಗೊತ್ತಿಲ್ಲ ನುಂಗು. ಶೇಷ ಶೇಷ, ನ್ಯೂಸ್ ಗೊತ್ತಾ? ಏನದು ಓದು. ಟ್ಯಾಕ್ಸಿ ಡ್ರೈವರ್ ರಾಮಣ್ಣನ ಹೇಳಿಕೆ. ಕೆಂಗೇರಿಯ ಬಳಿ ನಡೆದ ಬ್ಯಾಂಕ್ ಕ್ಯಾಶಿಯರ್ ಕೊಲೆಗೂ ತನಗೂ ಯಾವ ಸಂಬಂಧವೂ ಇಲ್ಲ. ಕೊಲೆಗಾರರು ತನ್ನನ್ನು ಕೊಲ್ಲಲು ಯತ್ನಿಸಿ ಬಾವಿಗೆ ನೂಕಿದರು ಎಂದು ರಾಮಣ್ಣ ಪೊಲೀಸರಿಗೆ ವರದಿ ಮಾಡಿದ್ದಾನೆ. ವೈದ್ಯರ ಸಹಾಯದಿಂದ ಪುನರ್ಜನ್ಮ ಪಡೆದ ಟ್ಯಾಕ್ಸಿ ಡ್ರೈವರ್ ರಾಮಣ್ಣ ಕೊಲೆಗಾರನನ್ನು ತಾನು ಗುರುತಿಸಬಲ್ಲನೆಂದು ಹೇಳಿಕೆ ಕೊಟ್ಟಿದ್ದಾನೆ. ಆಹಾ, ಏನ್ ಮಾಡುವುದೀಗ? ಮಾಡುವುದೇನು ಸಫ. ಏನ್ ಸರ್, ಟ್ಯಾಕ್ಸಿ ಬೇಕಾ? ಬೇಡ. ಮತ್ತೇನ್ ಬೇಕಾಗಿತ್ತು? ಡ್ರೈವರ್ ರಾಮಣ್ಣ ಯಾರು? ನಾನು. ಏಕೆ? ಹೌದು ನೀರಲ್ಲ ಬರೀ ಇಲ್ಲಿ ಗಂಭೀರ ಇದ್ರೆ ಗುಣಗದಾಯ್ತಲ್ಲ. ಓ MIP 3440 ಕಣ. ಅವನಾ? ಅವನು ರಾಜನೇ ಸಹ ಇರ್ತಾನೆ. ರಾಜಾಜಿನಗರ. ನೀವು ಮಹಾರಾಣಿ ಅವರು? ಇಳಿ ಕೆಳಗೆ, ಇಳಿ ಕೆಳಗೆ ಅಂದ್ರೆ ಬಡವನಕ್ಕಾಗಿ. ಯಾಕೆ ಟ್ಯಾಕ್ಸಿ? ಮನೆಗೆ ಹೋಗ್ಬೇಕು. ಮೀಟ್ ಹಾಕಿದೀನಲ್ಲ, ದುಡ್ಡು ನಿಮ್ ತಾತ ಕೊಡ್ಸಲ್ಲ. ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ 3 ರೂಪಾಯಿ ಆಗತ್ತಮ್ಮ. ಕೊಟ್ರಾಯ್ತು. ಏನ್ ಕೊಟ್ರಾಯ್ತು? ಯಾವನು ಕೊಡೋನು? ನಮ್ಮ ಯಜಮಾನ್. ಯಾರು ನಿಮ್ ಯಜಮಾನ್ರು? ಇಂದ ಇದೆಲ್ಲ ಮನೇಲಿ ಇಟ್ಕೋ. ಇಲ್ಲಿ ನೀನು ಗಿರಾಕಿ, ನಾನು ಡ್ರೈವರು, ಗೊತ್ತಾಯ್ತು? ದುಡ್ಡನ್ನ ಅಲ್ಲಿಟ್ಟು ಕಾಲ ಮುಂದಿಕ್ಕಿಡು. ಹಾಗಂದ್ರೆ ನಡ್ಕೊಂಡು ಹೋಗುವಂತೀಯಾ? ಇದರಲ್ಲಿ 2 ರೂಪಾಯಿ ತರಕಾರಿ ಇದೆ, ಮಜಾ ಮಾಡ್ಕೋ. ಬೆಳಗಾಗಿದ್ದು ಒಳ್ಳೆ ಗಿರಾಕಿ ಸಿಕ್ಕಿದೆ ನೀನ್ ನನಗೆ. ಇಲ್ಲಿಂದ ಮನೆವರೆಗೆ ನಡ್ಕೊಂಡು ಹೋಗ್ಬಿಟ್ರೆ ಅಮ್ಮವರ ಪಾದ ಪದ್ಮಗಳು ಸೌದ್ ಹೋಗ್ಬಿಡ್ತಿತ್ತೇನೋ ಪಾಪ. ಸಗರ ಬಡಿ ಬಾ ಪಕ್ಕಕ್ಕೆ. ಇದ್ರಲ್ಲಿ ಏನು ಕಮ್ಮಿ ಇಲ್ಲ. ಈಗ ನಿನ್ ಡ್ರೈವರ್, ನಾನ್ ಗಿರಾಕಿ, ನಡಿ. ನನಗೆ ತಿರುಗಿಸ್ಬಿಟ್ಟಿಯ ವಿಷಯ. ಏನ್ ಕೈ ಬೀಸ ನೋಡ್ತಾ ಇದೆಯಲ್ಲ, ತರಕಾರಿ ಬಿಟ್ಟು ನಾನೇ ತಗೊಂಡ್ಬರ್ಬೇಕಾ? ಅತ್ತೆ, ಅವತ್ ನಿಮ್ ಎದುರಿಗೆ ನಾನ್ ಯಾರು ಗೊತ್ತಿಲ್ಲ ಅಂತಂದ್ರು, ಇವತ್ ನಾನ್ ನಡ್ಕೊಂಡ್ ಬರ್ತಾ ಇದ್ರೆ ನಿನ್ ಬಿಸಿಲಲ್ಲಿ ಹೋಗ್ಬೇಡ ಬಾ ಅಂತ ಟ್ಯಾಕ್ಸಿನಲ್ಲಿ ಕರ್ಕೊಂಡ್ ಬಂದ್ರು. ಬುತ್ತಿನ ಅವರೇ ತರ್ತೀನಿ ಅಂತ. ಅಯ್ಯೋ ಪಾಪ, ನಾಚ್ಕೋತಾ ಇದ್ದಾರೆ. ಸುಳ್ಳು ಹೇಳಿದ್ರು, ಸ್ವಲ್ಪ ನಂಬೋ ಹಾಗೆ ಹೇಳು. ಅತ್ತೆ ನೀನ್ ನಂಬ್ಲಿಲ್ಲ?
ನಿಮ್ ಗಲಾಟೆ ಆಮೇಲೆ ಇರ್ಲಿ, ನಡಿಯಪ್ಪ ಕಾಫಿ ಕುಡಿಯುವಂತೆ. ಇಲ್ಲಮ್ಮ, ಮೊದ್ಲು ಅವಳು ಕುಡಿಸು ಪಾಪ, ತುಂಬಾ ಆಯಾಸ ಪಟ್ಟಿದ್ದ. ನಾನು ಬರ್ತೀನಿ ಅಣ್ಣ. ಅಣ್ಣ, ನಾನು ಸ್ವಲ್ಪ ಸುಲೋತ್ರಿ ಮನೆ ಹತ್ರ ಕರ್ಕೊಂಡು ಬಿಡೋಣ. ಅಮ್ಮ, ಟ್ಯಾಕ್ಸಿ ಇರೋದು ಮನಮಂದಿಯವರೆಲ್ಲ ಕಟ್ಕೊಂಡು ಅಲ್ಲಿ ಇಲ್ಲಿ ಸುತ್ತಸೋಕಲ್ಲ. ಏನ್ ಮಾಡ್ಲಿ ಹೇಳು, ಬೆಳಗ್ಗೆಯಿಂದ ಒಂದು ಗಿರಾಕಿ ಇಲ್ಲ, ಇದೊಂದೇ ಒಂದು ಗಿರಾಕಿ, ಅದು ಬರೀ ಬಿಟ್ಟಿ. ನಾನು ಬರ್ತೀನಮ್ಮ, ತಗೋ ಇದನ್ನ ನೋಡ್, ನಿನ್ ಹಾಗೆ ಇದೆ. ತಗೋಮ್ಮ. ಅಮ್ಮ ನೋಡ್ದಿ ನಮ್ಮ ಅಣ್ಣನ್ನ, ಅಕ್ಕಿನ್ ಮಾತ್ರ ಕರ್ಕೊಂಬಂದ. ನಾನ್ ಕೇಳಿದ್ರೆ ಹೋಗ್ಲಿ ಬಿಡಮ್ಮ, ನಿನಗೂ ಮದ್ವೆ ಆಗುತ್ತಲ್ಲ, ನಿನ್ ಗಂಡನ ನಿನ್ ಬೇಕಾದ ಕಡೆ ಕರ್ಕೊಂಡು ಹೋಗ್ತಾನೆ. ಹೋಗಮ್ಮ. ಅತ್ತೆ ಅತ್ತೆ, ನಾನ್ ಒಳಗೆ ಹಾಕ್ತೀನಿ ಕೊಡಿ. ನಾನ್ ಒಳಗೆ ಹಾಕ್ತೀನಿ, ಇದನ್ನೆಲ್ಲ ತಗೊಂಡು ಒಳಗಡೆ ಇಡು. ಏನ್ ಹೋಗ್ಬೇಕು ಕಳ್ಕೊಂಡ್ರಿ? ನೋಡಿ ರೋಡ್ ಬೇರೆ ಚೆನ್ನಾಗಿಲ್ಲ. ಬನಶಂಕರಿಗೆ ಹೋಗ್ಬೇಕು ಅಂದ್ರೆ ಬನಶಂಕರಿ ಬಿಟ್ಟು ಮೂರ್ ಮೈಲಿ ಬಂದಾಯ್ತಲ್ಲ, ಇನ್ನೂ ಎಷ್ಟು ದೂರ ಹೋಗ್ಬೇಕು? ನನ್ ಕೈಯಲ್ಲಿ ಆಗೋದಿಲ್ಲ, ಮೀಟರ್ ದುಡ್ಡು ಕೊಟ್ಬಿಟ್ಟು ವಾಪಸ್ ಹೋಗ್ತೀನಿ. ಏ ದುಡ್ಡು ಬೇಕಾ? ನೋಡಲೆ ಯಾಕಪ್ಪ, ಯಾಕೆ ಅಂತ ನಿಮ್ ತಾತನ ಮನೆ ಗಂಟು ನಾನೇನಪ್ಪ ನುಂಗಿದ್ದೆ? ಓಯ್, ನೀನು ಆವತ್ತೇ ಸತ್ತ ಅಂತ ತಿಳ್ಕೊಂಡಿದ್ರೆ ನೀನಿನ್ನು ಬದುಕಿದ್ಯಾ? ಓಹೋ, ನೀವು ಅವರ
ಬನ್ನಿ, ನಿಮ್ ತಾತನ ಮನೆ ಕರ್ಕೊಂಡು ಹೋಗ್ತೀನಿ. ನೋಡಲ್ಲ, ನಾಳೆ ಬಿದ್ದ ತಕ್ಷಣ ನಿಜ ಹೇಗೋ ಬಂತು. ಮಿಸ್ಟರ್ ಮೋಹನ್, ನಿಮ್ಮ ಧೈರ್ಯಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೆ. ನಮ್ಮ ಐ ಜಿ ಸಾಹೇಬರು ಶಿಫಾರಸ್ ಮಾಡಿ ಬ್ಯಾಂಕ್ನವರಿಂದ 5,000 ರೂಪಾಯಿ ರಿವಾರ್ಡ್ ಕೊಡಿಸಿದ್ದಾರೆ. ತಗೊಳ್ಳಿ. ನನಗೆ ₹5,000, ನಾನು ಕನಸಿನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ಸ್ಪೆಕ್ಟರ್, ಎಂಥ ಸಮಯದಲ್ಲಿ ಈ ಹಣ ನನ್ನ ಕೈಗೆ ಸಿಕ್ಕಿದೆ ಗೊತ್ತೇ? ಅದೇನಂತ ಸಮಯ? ಈ ಹಣದಿಂದ ನಮ್ಮ ರಾಮಣ್ಣನ ತಂಗಿ ಮದುವೆನ ನಿರಾತಂಕವಾಗಿ ಮುಗಿಸ್ಬಿಡಬಹುದು. ಆ ಜವಾಬ್ದಾರಿ ಎಲ್ಲ ನಿಮ್ಗೆ ಯಾಕೆ ಬೇಕು ಹೇಳಿ? ಇದು ನಿಮ್ಮ ಪರ್ಸನಲ್ ಮನಿ, ನಿಮ್ಮಿಷ್ಟ ಬಂದಾಗ ಬಳಸ್ಕೊಳ್ಳಿ. ರಾಮಣ್ಣನ ಮನೆಯವರಿಗೆ ನಿಜವಾದ ವಿಷಯನೆಲ್ಲ ನಾನು ತಿಳಿಸ್ಬಿಡ್ತೀನಿ. ಪ್ಲೀಸ್, ದಯವಿಟ್ಟು ಹಾಗೆ ಮಾಡಬೇಡಿ. ಆ ತಾಯಿ ತನ್ನ ಮಗಳ ಮದುವೆ ಮಾಡಬೇಕು ಅಂತ ತುದುಗಾಲಲ್ಲಿ ನಿಂತ್ಕೊಂಡಿದ್ದಾಳೆ. ಆಕೆ ಮಗ ರಾಮಣ್ಣ ಮಾಡಬೇಕಾಗಿದ್ದ ಕರ್ತವ್ಯನ ನಾನು ಮಾಡಿ ಮುಗಿಸ್ಬಿಡ್ತೀನಿ. ಆ ಶುಭ ಕಾರ್ಯ ಎಲ್ಲ ಮುಗಿದ ಮೇಲೆ ಇರೋ ವಿಷಯನೆಲ್ಲ ನೀವೇ ಅವರಿಗೆ ಹೇಳ್ಬಿಡಿ. ಮೋಹನ್, ನಿಜವಾಗ್ಲೂ ನೀವು ತುಂಬಾ ಅಪರೂಪದ ಮನುಷ್ಯ. ಇಟ್ ಇಸ್ ಅನ್ ಆನರ್ ಟು ನೋ ಯು. ಆಲ್ ರೈಟ್, ನೀವು ಹೇಳ್ದಾಗೆ ಆಗ, ನಾನು ಬರ್ತೀನಿ. ಏನೋ ರಾಮಣ್ಣದೆಲ್ಲ ಮೈಯೆಲ್ಲ ಮುಖ ಎಲ್ಲ ಏನೋ. ಇದಮ್ಮ, ಕಾರ್ ರಿಪೇರಿ ಮಾಡ್ತಾ ಇದ್ದಮ್ಮ, ಕೆಳಗಡೆ ಮಲ್ಕೊಂಡು ಅದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲ ಗಲೀಜಾಗಿದೆ ಅಷ್ಟೇ. ಅಷ್ಟೇ ತಾನೆ? ತಗೊಮ್ಮ. ಎಲ್ಲಿತ್ತ ಪಷ್ಟೊಂದು ದುಡ್ಡು? ನಮ್ ಸರ್ಸಿ ಮದುವೆಗೆ ಟ್ಯಾಕ್ಸಿ ಸಾಹುಕಾರನ ಸಾಲ ಕೇಳು ಅಂತ ಹೇಳಿದ್ದಲ್ಲಮ್ಮ, ಕೇಳದೆ ಕೊಟ್ರು. ಇಷ್ಟೊಂದು ಯಾಕಪ್ಪ ಸಾಲ ತಗೊಂಡ್ ಬಂದೆ? ನಾಳೆ ತೀರ್ಸುವಾಗ ಕಷ್ಟವಾಗಲ್ಲ? ಆ ಯೋಚನೆ ನನಗ್ ಬಿಟ್ಟು ನೀನ್ ನಿಶ್ಚಿಂತೆಯಿಂದ ಇರಮ್ಮ. ಆ ಸಾಲ ತೀರಿಸ್ಬೇಕಾದ ಭಾರ ನಂದು. ನಮಗ್ ತಾನೆ ಯಾರಿದ್ದಾರಮ್ಮ? ಇರೋಳೊಬ್ಳು ತಂಗಿ. ಅವ್ಳು ಮದುವೆನಾದ್ರೂ ಸ್ವಲ್ಪ ಅಚ್ಚುಕಟ್ಟಾಗ ಅದೂರಿಯಾಗಿ ಮಾಡ್ಬಿಡೋಣ. ಹೇಗ್ ಮಾಡಿದ್ರು ನಮ್ಮ ಅಂತಸ್ತಿಗೆ ಇಷ್ಟೊಂದು ಹಣ ಜಾಸ್ತಿನಪ್ಪ. ಮಿಕ್ಕದ ಹಣ ನೀನ್ ಇಟ್ಕೊಂಡ್ರಮ್ಮ, ಪ್ರಪಂಚದಲ್ಲಿ ಯಾವ ತಾನೆ ಶಾಶ್ವತ ಹೇಳು? ನಾಳೆ ನಿನ್ನ ಮಗನಿಗೆ ಏನಾದ್ರೂ ಒಂದು ಆಗೋಯ್ತು ಅಂತಹ ಸಮಯದಲ್ಲಿ ಈ ಹಣ ನಿನ್ನ ಹತ್ರ ಇದ್ರೆ ಒಳ್ಳೇದಲ್ಲದೆ. ಯಾಕೋ ಎಂತ ಅಮಂಗಳದ್ ಮಾತಾಡ್ತಾ ಇದ್ದೀಯಾ? ಯಾಕಮ್ಮ ಇಷ್ಟು ಗಾಬರಿ ಆಗ್ಬಿಟ್ಟು ಸುಮ್ಮನೆ ಹೇಳಿದೆ ಅಮ್ಮ? ನೀನ್ ಹೇಗ್ ಹೇಳ್ದು ಸರಿಪ್ಪ, ನಿನಗೇನಾದ್ರೂ ಆದ್ರೆ ನಿನ್ ಹಿಂದೆನೆ ಬಂದ್ಬಿಡ್ತೀನೋ ಹೊರತು ನಿನ್ನ ಬಿಟ್ಟು ಮಾತ್ರ ನಾನು ಒಂದು ಗಳಿಗೆನೂ ಇರ್ಲಾರಪ್ಪ. ತಿಳ್ಕೊ, ಇನ್ಮೇಲೆ ಇಂಥ ಮಾತೆಲ್ಲ ಆಡ್ಬೇಡ. ಎಂತ ಮಾತೆಲ್ಲ ಮಾತಾಡ್ಬೇಡ? ನೀನ್ ಮಾತಾಡ್ತೀಯಲ್ಲ ಅಂತ ಮಾತು. ಅಮ್ಮ, ಯಾವ್ದಮ್ಮ ಇಷ್ಟೊಂದು ದುಡ್ಡು? ನಿಂದೇ ಕಣಮ್ಮ, ನಾಳೆ ಲಗ್ನದ ಮನೆ ಮುಂದೆ ಭಾರಿ ಚಪ್ರ ಹಾಕ್ಸಿ ಜೋಡಿ ವಾಲ್ಗಾಯ್ತು. ನಮ್ಮ ಪುಟ್ಟ ಸರಸಿಗೆ ದೊಡ್ಡ ಜರಿ ಹಂಚಿನ ಸೀರೆ ಉಡಿಸಿ ತಾಪು ಗಂಡು ಕೊಟ್ಟು ಸಂತೋಷದ ಕಣ್ಣೀರಮ್ಮ. ಒಳ್ಳೆ ಗಂಡನ್ ಪಡೆಯೋದಕ್ಕೂ ನಿನ್ನಂತ ಮಕ್ಕಳನ್ನ ಪಡೆಯೋದಕ್ಕೂ ಪೂರ್ವಾರ್ಜಿಗ ಪುಣ್ಯ ಇರಬೇಕು ಅಂತ ದೊಡ್ಡವ್ರು ಹೇಳ್ತಿದ್ರು. ಆ ಮಾತನ್ನ ನೀನ್ ನಿಜ ಮಾಡಿದೆ. ಮೊದಲು ತಾಯಿ, ನಮ್ ರಾಮಣ್ಣಂತ ಒಬ್ಬ ಮಗನ ಹೆತ್ತು ಸುಖವಾಗಿರಮ್ಮ. ರೂಪಾಯಿ ಗಂಟು ಕೊಟ್ರೆ ಅದನ್ನೆತ್ತಿ ಹಾಗೆಯೇ ದಾನ ಮಾಡಿಬಿಡೋದ? ಮದುವೆ ಅಂದ್ಮೇಲೆ ಕೊಡಬೇಕು ನಿಜ. ಒಂದೆರಡು 1,000 ಕೊಟ್ಟಿದ್ರೆ ಮುಗಿದೋಗ್ತಿತ್ತು. ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡೋದು ಬೇಡ. ನೀನ್ ಸೇರಿಸಬೇಕಾದ 25,000 ರೂಪಾಯಿಗೆ ಈ 3,000 ಆದ್ರೂ ಪ್ರಾರಂಭ ಆಗ್ತಿತ್ತು. ಶ್ಯಾಮಿ, ಕೊಟ್ಟು ನಾ ಕೆಟ್ಟ ಎಂದೇನೆ ಬೇಡ, ಮುಂದೆ ಕಟ್ಟಿದ ಬುತ್ತಿ ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿ ಹೇಳಿದಾನೆ. ಅದೇ ಸರ್ವಜ್ಞ ಮೂರ್ತಿ
ಸೊಡರೆನ್ನೆ ತೀರಿದರೆ ಕೊಡನೆತ್ತಿ ಎರವರೆ, ಕೊಡಬೇಡ ಕೊಡದೆ ಇರಬೇಡ, ಧರ್ಮವನ್ನು ಬಿಡಬೇಡ ಸರ್ವಜ್ಞ ಅಂತಾನು ಹೇಳಿದಾನೆ. ವೆರಿ ಗುಡ್ ವೆರಿ ಗುಡ್. ನಾನು ಏನು ತಿಳ್ಕೊಂಡಿದ್ದೀನಿ, ಪರವಾಗಿಲ್ಲ, ಬಹಳ ವಿಷಯ ತಿಳ್ಕೊಂಡಿದ್ಯಾ ಮೋಹನ್. ಓ ನಮಸ್ಕಾರ ಗುರುಗಳೇ. ಬಂತಲ್ಲಪ್ಪ ಗ್ರಹಚಾರ, ನನಗೆ ಇವರೆಲ್ಲ ಬಂದ್ರು. ಬರ ಹೇಳಿ. ಬಂದೆ ಗುರುಗಳೇ. ಆರೋಗ್ಯವಾಗಿದ್ದೀರಾ ಗುರುಗಳೇ? ಆರೋಗ್ಯವಾಗಿದ್ದೀನಪ್ಪ. ಯಾವಾಗ ಬಂದ್ರಿ? ನಾನು ಮೊನ್ನೆನೆ ಬಂದೆ. ನೀನ್ ಯಾವಾಗ ಬಂದೆ? ನಾನು ಆವಾಗಲೇ ಬಂದೆ. ಇವ್ರು ಯಾರು ಅಂತ ಪರಿಚಯನೆ ಮಾಡಿಸ್ಲಿಲ್ವಲ್ಲ? ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ. ಇವರು ನಮ್ಮ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಅಮ್ಮ. ಗುರುಗಳೇ, ಇವಳು 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 ಕಷ್ಟಪಡ್ತೀವಿ ಮೋಹನ್, ನನಗೆ ಅರ್ಥ ಆಯ್ತು. ಅಲ್ಲಯ್ಯ, ಮದುವೆ ಮಾಡ್ಕೊಂಡು ಒಂದು ಮಾಡ್ಕೊಂಡೆ. ನಮ್ಗೊಂದು ಲಗ್ನ ಪತ್ರಿಕೆ ಕಳ್ಸೋಕಾಗ್ತಿರ್ಲಿಲ್ವೇ? ಗುರುಗಳೇ ಗುರುಗಳೇ, ನನಗಿನ್ನು ಮದುವೆನೆ ಆಗಿಲ್ಲ. ಮದುವೆನೇ ಆಗಲಿಲ್ಲ? ಮದುವೆನೇ ಆಗದೆ ಈಗ ಹಾಗೆ? ಪರವಾಗಿಲ್ಲಪ್ಪ, ಬಹಳ ಮುಂದುವರೆದಿದ್ದಿ. ಗುರುಗಳೇ ಗುರುಗಳೇ, ನೀವು ತಪ್ಪರ್ಥ ತಿಳ್ಕೊಂಡ್ಬಿಟ್ಟಿದ್ದೀರಿ. ಇವಳು ಇವಳು ಅರ್ಥ ಆಯ್ತು ಮೋಹನ್. ಅವಳು ಇವಳು ಅಂದಮೇಲೆ ಅವಳಿಗೂ ನಿನಗೂ ಏನ್ ಸಂಬಂಧ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಿನಗ್ ಗುರುಗಳಾಗೇನೇ ಸಾರ್ಥಕ? ಅಂತೂ ಹೀಗೆ ಆದ್ರೆ ನೀನು ಉದ್ಧಾರವಾದ ಹಾಗೆ. ಇದನ್ನ ಹೇಳೋದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಬಂದ್ರ ನೋಡು, ತಾಯಿ ಶಾಪ ಗುರುಗಳ ಕೋಪ ಎರಡು ಒಳ್ಳೇದಕ್ಕೆ. ಬೈತಾ ಹೇಳೋರು, ನಾವು ಚೆನ್ನಾಗಿ ಬದುಕಲಿ ಅಂತಲೇ ಹೇಳೋದು. ಅಲ್ಲ 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 ಅಲ್ಲ, ಹುಡುಗಿ ತುಂಬಾ ಚೂಟಿ ಆಗಿದ್ದಾಳೆ. ಇದ್ದಾಳೆ ಇದ್ದಾಳೆ, ಚೆನ್ನಾಗಿ ಚೂಟಿ ಆಗಿದ್ದಾಳೆ. ನಿಮ್ ಸೆಷನ್ ಸೆಲೆಕ್ಷನ್ ಅಂತಂದ್ರೇನು? ಸಂತೋಷ ಮೋಹನ್, ಸಂತೋಷನಪ್ಪ. ಅಂತೂ ನೀವೇನೋ ಮಾತಾಡ್ತಾ ಕೂತಿದ್ರಿ ಪಾಪ. ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಾಗ ನಾನು ಬಂದ್ಬಿಟ್ಟೆ ಮಧ್ಯೆ. ನನಗೆ ಕೆಲಸ ಇದೆ, ಬರ್ತೀನಪ್ಪ ಬರ್ತೀನಿ. ಒಳ್ಳೆ ಎಡಬಿಡಂಗಿ ಆದ್ನಲ್ಲಪ್ಪ ನಾನು. ಗುರುಗಳೇ ಗುರುಗಳೇ. ಏನಪ್ಪ? ದಯವಿಟ್ಟು ನಮ್ಮಪ್ಪವ್ರನ್ನ ಕಂಡಾಗ. ಅಯ್ಯಯ್ಯೋ ಸುಮ್ಮನೆ ಇರಪ್ಪ, ಇದನ್ನೆಲ್ಲ ನಾನು ಹೇಳೋದಿಲ್ಲ. ನನಗೇನು ಅಷ್ಟು ವ್ಯವಹಾರ ಜ್ಞಾನವಿಲ್ವೆ ಮೋಹನ್? ನೋಡಪ್ಪ, ಇದು ಸ್ವಾತಂತ್ರ್ಯ ಯುಗ, ಅವ್ರವ್ರ ಇಷ್ಟ ಬಂದಾಗ ಅವರಿರಬಹುದು. ನೋಡು, ನನಗೆ ಅರ್ಜೆಂಟ್ ಕೆಲಸ ಇದೆ. ನಡಿಲಿ ನಿಮ್ಮ ವೈಭವ, ನಡಿ. ಅದೆಲ್ಲ ಗುರುಗಳೇ ನಾನು ಹೇಳಿದ್ದು, ಒಳ್ಳೆ ಅವಸ್ಥೆ ಹೊರಟೇ ಹೋದ್ರು. ನೀನೆಲ್ಲ ಗಂಟು ಬಿದ್ದೆ ನನಗೆ, ಒಳ್ಳೆ ಫಜೀತಿ ಆಯ್ತಲ್ಲ ನಿಮ್ದು. ನಮ್ಮ ಗುರುಗಳು ನನ್ನನ್ನ ನಡೀಲಿ ನಿನ್ ವೈಭವ ಅಂತ ಹೇಳೋದು. ಸರಿಯಾಗಿ ಹೇಳಿದ್ರು, ಇದ್ರಲ್ಲಿ ತಪ್ಪೇನಿದೆ? ನಾವಿಬ್ರು ಸಂತೋಷವಾಗಿರೋದು ಒಂದ್ ವೈಭವ ತಾನೇ. ಏನ್ ಸಂತೋಷವಾಗಿರೋದು? ಈ ಯಾಕೆ ಒಪ್ಸ್ಕೋತೀಯ? ಗುರುಗಳು ಅಂದ್ರೆ ಹೀಗಿರ್ಬೇಕಪ್ಪ. ಅದೆಲ್ಲ ಸರಿ, ಈಗ ಮುಂದೇನ್ ಮಾಡ್ಬೇಕು ಅನ್ನೋದನ್ನಾದ್ರೂ ಹೇಳು. ಏನಾದ್ರೂ ಮಾಡ್ಕೋ ಹೋಗು. ಏನಾದ್ರೂ ಮಾಡ್ಕೋ ಹೋಗು. ಏ ಎದೆಳ ಮೇಲೆ ನೋಡಕ್ ಆಗಲ್ಲ ನಿನ್ನ ಅವತಾರನ. ಏನ್ ಒಳ್ಳೆ ಶಕುಂತಲ ಪೋಸ್ಟ್ ಕೊಟ್ಬಿಟ್ಟು ಮಲಗಿದ್ಯಲ್ಲ, ನಾಲ್ಕು ಜನ ಓಡಾಡೋ ಬೀದಿಯಲ್ಲಿ. ನಿನ್ನನ್ನು ಕಟ್ಕೊಂಡು ಈ ಮಂಟಪದಲ್ಲಿದ್ರೆ ನಮ್ಗೆ ಮರ್ಯಾದೆ ಬರೋದಿಲ್ಲ. ಆದಷ್ಟು ಬೇಗ ಒಂದು ಮನೆ ಮಾಡ್ಲೇಬೇಕು. ನಾವಿಬ್ರು ಸೇರಿ ಒಂದು ಮನೆ ಮಾಡ್ಲೇಬೇಕು. ಒಂದು ಕೆಲಸ ಮಾಡು. ಏನು? ನೀನ್ ಮನೆ ಹುಡುಕು, ನಾನು ಕೆಲಸ ಹುಡುಕ್ತೀನಿ. ಕರೆಕ್ಟ್. ಗಂಡ ದುಡಿಬೇಕು, ಗೃಹಿಣಿ ಮನೆಯನ್ನು ನೋಡ್ಕೋಬೇಕು. ಏನಂದೆ? ಏನಿಲ್ಲ ಏನಿಲ್ಲ. ಬಸವಣ್ಣ ಬೆಚ್ಚಿಗೊಂದು ಮನೆ ಕೊಡ್ಸಣ್ಣ. ಬಸವಣ್ಣ ಅಚ್ಚುಕಟ್ಟಾಗಿರೋದೊಂದು ಕೆಲಸ ಕೊಡ್ಸಣ್ಣ, ಬರ್ತೇನೆ ಜೋಪಾನ. ಆ ವಿಷಯದಲ್ಲಿ ನೀನೇನು ಯೋಚನೆ ಮಾಡ್ಬೇಡ. ಯಾವ್ದಾದ್ರೂ ಕೆಲಸ ಬೇಕಾಗಿತ್ತು? ಕೆಲಸ? ಏನ್ ಕೆಲಸ ಮಾಡ್ತೀರಿ ನೀವು? ಜವಾನ್ನಿಂದ ಹಿಡಿದು ದಿವಾನ್ವರೆಗೆ ಯಾವ ಕೆಲಸ ಬೇಕಾದ್ರೂ ಮಾಡ್ತೀವಿ. ವೆರಿ ಗುಡ್. ನೋಡಿ, ಈಗ ನಮ್ಮಲ್ಲಿ ಪರ್ಮನೆಂಟ್ ವೇಕೆನ್ಸಿ ಯಾವ್ದು ಖಾಲಿ ಇಲ್ಲ. ನಮ್ಮ ಐಸ್ ಕ್ರೀಮ್ ಬಾಡಿ ತಳ್ಕೊಂಡು ಹೋಗಿ ವ್ಯಾಪಾರ ಮಾಡೋ ಕೆಲಸ ಮಾತ್ರ ಖಾಲಿ ಇದೆ. ಅದು ಅಲ್ಲದೆ ಅದು ಟೆಂಪ್ರರಿ. ಪ್ರಪಂಚದಲ್ಲಿ ಯಾವ್ದಾನೆ ಸರ್ ಪರ್ಮನೆಂಟ್? ಆಗ್ಲಿ ಸರ್, ಆ ಕೆಲಸನೇ ಮಾಡ್ತೀನಿ. ವೆರಿ ಗುಡ್. ನೋಡಿ, ಇವತ್ತು ಸಿಟಿನಲ್ಲಿ ಎಕ್ಸಿಬಿಷನ್ ಇದೆ, ಕ್ರಿಕೆಟ್ ಮ್ಯಾಚ್ ಇದೆ, ಬಾಕ್ಸಿಂಗ್ ಇದೆ. ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್. ಮುಟ್ಟಿ ಒಮ್ಮೆ ಬಾಯಿಲಿಟ್ಟು ನೋಡಿರಿ, ಲೊಟ್ಟೆ ಹೊಡೆದು ಲೊಟ್ಟೆ ಹೊಡೆದು ಹಣ ಕೊಟ್ಟು ಹೋಗಿರಿ. ಐಸ್ ಕ್ರೀಮ್ ಬೇಕೇ ಐಸ್ ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್. ಅಳುವ ಮಕ್ಕಳ ನಗಿಸಿ ನಲಿಸುವ, ಅಳುವ ಮಕ್ಕಳ ನಗಿಸಿ ನಲಿಸುವ ಬಣ್ಣ ಬಣ್ಣದ ಐಸ್ ಕ್ರೀಮ್. ತರುಣರಿದನ್ನು ಕಣ್ಮುಚ್ಚಿ ತಿನ್ನಲು ಮರೆಯಲಾಗದ ಸ್ವೀಟ್ ಡ್ರೀಮ್. ಓ ವಾಟ್ ಎ ಫೈನ್ ಡ್ರೀಮ್.
ಯುವತಿ ಒಮ್ಮೆಗಿದ ಬಾಯಲ್ಲಿಟ್ಟರೆ ಮೈಯೆಲ್ಲ ಬರಿ ಝುಂ ಝುಂ, ಬೊಕ್ಕು ತಲೆಯ ತಾತಯ್ಯ ತಿಂದರೆ ಬೊಚ್ಚು ಬಾಯೆಲ್ಲ ಘಂ ಘಂ. ಐಸ್ ಕ್ರೀಂ ಬೇಕೆ ಐಸ್ ಕ್ರೀಂ, ಯುಡಿಲ್ಲಿಲ್ಲಿ ಯುಡಿಲ್ಲಿಲ್ಲಿ. ಐಸ್ ಕ್ರೀಂ ಓಟು ಬೇಟೆಗೆ ಎಲ್ಲ ಪಾರ್ಟಿಗೂ ಉಪಯೋಗಿಸುವುದೇ ಈ ಐಸ್. ಹಚ್ಚಿ ಹಾಕಿಯ ಜಮಾನರ ಮಜ್ಜಿಗೆ ಎಲ್ಲ ಹಚ್ಚುವುದು ಈ ಐಸ್. ಮೂರನೇ ಮಡದಿ ಮೆಚ್ಚಬೇಕ ತಗ ಐಸ್. ಮೆತ್ತಗಿದನು ಉಪಯೋಗಿಸು, ಸಿಡುಕು ಗಂಡನ ನಗಿಸಿ ಒಡವೆಯ ಗಿಟ್ಟಿಸಬೇಕೇ. ಹ್ಞೂ ತಗೋ ಐಸ್, ಐಸ್ ಕ್ರೀಂ ಬೇಕೆ ಐಸ್. ಐಸ್ ಕ್ರೀಂ ಐಸ್ ಕ್ರೀಂ ಐಸ್ ಕ್ರೀಂ ಐಸ್ ಕ್ರೀಂ ಐಸ್ ಕ್ರೀಂ. ಸೊರಗಿದ ವೀರ ತೆಗೆದುಕೋ, ಗೆಲ್ಲಲಿದನು ತಿನ್ನಬೇಕು. ತಿನ್ನಬೇಕಪ್ಪ, ತಿಂದ ಮೇಲೆ ಉಲ್ಲಾಸದಿಂದ ಅವನನ್ನು ಬಡಿಯಬೇಕು. ಫಟಾಫಟ್ 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 ಫಟ್. ಚೆಲುವೆ ಗಮನ ವಾಸೆಳೆಯ ಮಾತಲ್ಲಿ ಸ್ವಲ್ಪ ಬಳಸಲೇಬೇಕು. ಎಲ್ಲೇ ಇರಲಿ ಜನಪ್ರಿಯತೆ ಗಳಿಸೆ ಈ ಐಸು ಹಚ್ಚಲೇಬೇಕು. ಸಾರಿ, ನಾನು ನಿಜ ಹೇಳ್ತಾ ಇದ್ದೀನಿ, ಈ ಐಸು ಹಚ್ಚೇ ಹಚ್ಚಬೇಕು. ಐಸ್ ಕ್ರೀಂ ತಗು ಐಸ್ ಕ್ರೀಂ, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು ನೋಡಿರಿ, ಲೊಟ್ಟೆ ಹೊಡೆದು ಹಣ ಕೊಟ್ಟು ಹೋಗಿರಿ. ಐಸ್ ಕ್ರೀಂ ಬೇಕೆ ಐಸ್ ಕ್ರೀಂ. ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್. ಇವರನ್ನು ಗೆದ್ದವರಿಗೆ 5,000 ರೂಪಾಯಿ ಬಹುಮಾನಗಳು. 5,000 ರೂಪಾಯಿ, 5,000 ರೂಪಾಯಿ, 5,000 ರೂಪಾಯಿ ಬಹುಮಾನ. ಇವರನ್ನು ಗೆದ್ದವರಿಗೆ 5,000 ರೂಪಾಯಿ ಬಹುಮಾನ. 5,000 ರೂಪಾಯಿ. ಇವರನ್ನು ಗೆದ್ದವರಿಗೆ 5,000 ರೂಪಾಯಿ ಬಹುಮಾನ. 5,000 ರೂಪಾಯಿ. ಇವರನ್ನು ಗೆದ್ದವರಿಗೆ 5,000 ರೂಪಾಯಿ ಬಹುಮಾನ. ಯಾಕೆ ನಾನು ಹಾಗೆ ಮಾಡ್ತೀನಿ? ಬರಂತ್ಯಾ? ಸ್ವಲ್ಪ ಸ್ವಲ್ಪ ನೈನ್.
ತೋರಿಸ್ತೇನೆ. ಒಂದು ಒಳ್ಳೆ ಮನೆಯನ್ನಾದ್ರೂ ತೋರಿಸ್ಬಾರ್ದ? ಕೆಲ್ಸಕ್ಕೆ ಅಂತ ಹೋದ ಪುಣ್ಯಾತ್ಮ ಇನ್ನೂ ಬರ್ಲೇ ಇಲ್ಲ. ನೀನಾ? ಅದ್ ಸರಿ, ಕೆಲ್ಸಕ್ಕೆ ಅಂತ ಹೋದಿಯಲ್ಲ, ಏನಾಯ್ತು? ಆಯ್ತು. ಏನು ಕೆಲ್ಸನೂ ಆಯ್ತು, ಸಂಪಾದನೆನೂ ಆಯ್ತು. ಎಷ್ಟು ಸಂಪಾದನೆ ಮಾಡಿದೆ? 5,000 ರೂಪಾಯಿ. 5,000 ರೂಪಾಯಿ ಇಲ್ಲಿಂದ ಹೊಡ್ಕೊಂಡ್ ಬಂದ ಅಷ್ಟೊಂದು ದುಡ್ಡನ್ನ? ನಿನ್ ದಗಾಕೋರ್ ಬುದ್ಧಿ ಬಿಡ್ಲಿಲ್ಲ ನೋಡು. ಮತ್ತೆ ನಾನೇನು ಕತ್ರಿ ಕೆಲ್ಸಕ್ಕೆ ಹೋಗಿದ್ದೆ ಅಂತ ತಿಳ್ಕೊಂಡೆ ಅಮ್ಮ? ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀನಿ ನೋಡು. ನಿಜವಾಗ್ಲೂ ನಿನ್ ದುಡ್ಡು ಸಂಪಾದನೆ ಮಾಡಿದ್ಯಾ? ನಿಮ್ಮ ಅಪ್ರಾಣೆ ಮೈ ಮುರಿದು ಸಂಪಾದನೆ ಮಾಡಿದ್ದು. ಹೌದಾ? ಕೊಡು ಇಲ್ಲಿ, ಇದ್ ನಿನ್ ಹತ್ರ ಇಟ್ಕೊಂಡು ಊರವ್ರಿಗೆಲ್ಲ ದಾನ ಮಾಡ್ಬಿಡು. ಪರೋಪಕಾರಿ ಅಂತ ಹೆಸರು ತಗೋ. ಆಮೇಲೆ ನಾವು ಊಟಕ್ಕೆ ಲಾಟ್ರಿ ಕುಡಿಯೋಣ. ಅದಿರ್ಲಿ, ಅದೇನ್ ಕೆಲಸ ಹೇಳು? ನಾವಿಬ್ರು ದುಡ್ದು ದಿವಸಕ್ಕೆ 10,000 ಸಂಪಾದನೆ ಮಾಡೋಣ. ಆ ಕೆಲಸ ನಿನ್ ಕೈನಲ್ಲಿ ಆಗೋದಿಲ್ಲ. ಯಾಕಾಗೋದಿಲ್ಲ? ಅದೆಲ್ಲ ಮೈ ಮುರಿದು ಮಾಡುವಂತ ಕೆಲಸ ಅಮ್ಮ. ಮುರಿತೀನಿ. ಏನ್ ಮುರಿಯೋದ್ ನೀನು? ಮೈ ಮುರಿತೀಯ? ಹೇಳ್ಕೊಡ್ಲ? ನಿಂತು. ಅಯ್ಯೋ, ಆಗತ್ತಾ ನಿನ್ ಕೈನಲ್ಲಿ? ಓಹೋ, ತಲೆ ಕೊಡುದು ಸಂಪಾದನೆ ಮಾಡಿದ್ಯಾ? ನಿನ್ನ ಯಾವಾಗ್ಲೂ ಇದೆ ನಿಂತು. ಬಾಕ್ಸಿಂಗ್ ಬಾಕ್ಸಿಂಗ್ ಒಬ್ಬ ದಡಿಯ ಚಾಲೆಂಜ್ ಮಾಡ್ತಾ ಇದ್ದ. ಅವನ ಹೊಡೆದವ್ರಿಗೆ 5,000 ರೂಪಾಯಿ ಕೊಡ್ತೀವಿ ಅಂದ್ರು. ಯಾವಾಗ 5,000 ರೂಪಾಯಿ ಅನ್ನೋ ಶಬ್ದ ನನ್ನ ಕಿವಿಗೆ ಬಿತ್ತೋ, ನನ್ನ ಮೈ ಹಾಗೆ ಒಬ್ಬಿಬಿಡ್ತು. ಹಿಡಿದೆ ಅಖಾಡಕ್ಕೆ ಬಿಟ್ಟ ಪಟಾಪಟ್ ಅಂತ ಕೊಟ್ಟೆ ನಾನು ಛಟ ಛಟ್ ಅಂತ. ಅವನ ಕೆಳಗಡೆ ಬಿದ್ದಿದ್ದ, ನನ್ನ ಕೈಗೆ ನೋಟಿನ ಕಂತೆ ಬಂದಿತ್ತು. ಯಾಕೆ ಅವ್ನು ನಿನಗೂ ಕೊಟ್ನ? ಚೆನ್ನಾಗಿ ಕೊಟ್ಟ. ಇಲ್ಲಿ ಮೆತ್ತಗೆ 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 ಸ್ವಲ್ಪ ಹಾಗೆ ಓದ್ತಾ ಇರು. ಅದ್ ಸರಿ, ನಾನ್ ನನ್ ಕೆಲ್ಸ ಮಾಡ್ದೆ, ನೀನ್ ನಿನ್ ಕೆಲ್ಸ ಮಾಡ್ದ್ಯೋ? ಫಸ್ಟ್ ಕ್ಲಾಸ್ ಮನೆ ಹುಡ್ಕಿದ್ದೀನಿ. ಎಷ್ಟು ಬಾಡಿಗೆ? 30,000. ಅದೆಂತಹದ್ದು 30,000? ಜೋಡಿ ಮನೆ. ಜೋಡಿ ಮನೆ ನಮ್ಗ್ಯಾಕೆ? ಎರಡು ತಗೊಂಡ್ರೇನೆ ಅವ್ರು ಕೊಡೋದು ಅಂತ ಹೇಳ್ಬಿಟ್ರು. ಸರಿ ಬಿಡು, ಒಂದು ನಿನಗೆ ಒಂದು ನನಗೆ. ಏನಂದ? ಅಯ್ಯೋ, ನಿನ್ನ ಬಿಟ್ಟು ನಾನು ಒಂಟಿ ಆಗಿರಲ್ಲ. ಗಂಡ ಹೆಂಡತಿ ಒಂದ್ ಮನೇಲಿ. ಹೋಗು ಗಂಟು ಮುಟ್ಟೆ ಕಟ್ಟು. ಅಪ್ಪ ಬಸವಣ್ಣ, ಇಷ್ಟು ದಿವಸ ನಮಗೆ ಆಶ್ರಯ ಕೊಟ್ಟೆ, ಹಾಗೆ ಅನುಕೂಲನೂ ಕೊಟ್ಟೆ, ಬರ್ತೀವಿ ತಂದೆ. ಮನೆ ಹೇಗಿದೆ? ಎಲ್ಲ ನಿನ್ನ ಹಾಗೆ ಇದೆ. ಬೆಳಿಗ್ಗೆ ಎರಡು ಕುರ್ಚಿ, ಒಂದು ಚಾಪೆ, ಎರಡು ಚಂದ್ರ ಎಲ್ಲ ತಗೊಂಡ್ಬಂದ್ರು. ಆಮೇಲೆ? ಆಮೇಲೆ ಅಡಿಗೆ ಬೇಕಾದ ಸಾಮಾನುಗಳೆಲ್ಲ ತಂದ್ಬಿಡ್ತೀವಿ. ಯಾತಕ ಪಂಚಾಯಿತಿ, ಇರೋರಿಬ್ರು ಹೋಟ್ಲಿಂದ ತರ್ಸಿದ್ರಾಯ್ತಪ್ಪ. ಅಯ್ಯೋ, ಈ ಗಂಡಸರು ಬುದ್ಧಿನೇ ಹೀಗೆ. ಹೋಟ್ಲಲ್ಲಿ ಹೋಗಿ ಹಾಳು ಮುಳು ತಿಂದು ಮಲಗಿದ್ರೆ 25,000 ರೂಪಾಯಿ ಸೇರ್ಸೋದು ಹೇಗೆ? ದುಡಿಯಕ್ಕಾದ್ರೆ ಗಟ್ಟುಮುಟ್ಟಾಗಿರೋದು ಬೇಡ. ಅಪ್ಪ ಪಾಪ, ಅದೇನು ಬಾಯೋ ನಿನ್ನ ಬಾಯಿ ಬೊಂಬಾಯಿ. ನಮ್ಮ ಅಪ್ಪನ ನಾನು ಹೆದರ್ಲಿಲ್ಲ, ನಿನಗೆ ಹೆದರ್ಕೋಬೇಕಾಗಿದೆ ನೋಡು. ಮತ್ತೆ ಮಾತಿರ್ಲಿ, ಅರ್ಜೆಂಟ್ ಆಗಿ ಹೋಗಿ ಸ್ಟೌವ್, ಆಮೇಲೆ ಕಿರೋಸಿನ್, ಸಕ್ಕರೆ, ಕಾಫಿ ಪೌಡರ್ ವಗೈರೆ ವಗೈರೆ ಎಲ್ಲ ತಂದ್ಬಿಡು. ಆಯ್ತು, ಇನ್ನೇನಾದ್ರೂ ಬಾಕಿ ಇದೆಯೋ? ಸದ್ಯಕ್ಕಷ್ಟೇ. ಸದ್ಯಕ್ಕಷ್ಟೇ ತಂದ್ರೆ ಸಾಕಲ್ಲ, ತರ್ತೀನಿ. ಆಮೇಲೆ ರಾತ್ರಿ ಊಟಕ್ಕೆ ಏನಾದ್ರು ತಗೊಂಬ. ಊಟ ಏನು ಆಯ್ತು, ಈಗ ನೆಕ್ಸ್ಟ್ ಪ್ರೋಗ್ರಾಮ್? ಶೇನೋತ್ಸವ ಮಲಗೋದು. ಆ ವಿಷಯದಲ್ಲೇ ಈಗ ಬಂದಿರೋದು ಪ್ರಾಬ್ಲಮ್. ಅದೇನು ಪ್ರಾಬ್ಲಮ್ ಇದೆ? ನಾನು ಸಾಲ್ವ್ ಮಾಡ್ಬಿಡ್ತೀನಿ. ಅದೇ ಮಲ್ಕೊಳ್ಳೋ ವಿಷಯ. ಅಯ್ಯೋ, ಕಣ್ಣು ಮುಚ್ಕೊಂಡು ಕಾಲು ಇಟ್ಕೊಂಡು ತಲೆಗೆ ಮೊಳಕೆ ಒತ್ಕೊಟ್ಕೊಂಡು ಜಮ್ ಅಂತ ಮಲ್ಬಿಡ್ತು. ನೀನೆಲ್ಲಿ ಮಲ್ಕೋತೀಯ? ನಿನ್ನ ಹತ್ರನೇ. ಶಾಮಿ, ನೀನ್ ಇಲ್ಲಿ ಮಲ್ಕೋ, ನಾನು ಹೊರಗಡೆ ಹೋಗಿ ಮಲ್ಕೊಂತೀನಿ. ಹೊರಗಡೆ ಹಿಮ ತಂಡಿ ಗಿಂಡಿ ಆಗಿ ಏನಾದ್ರೆ ಹೆಚ್ಚು ಕಡಿಮೆ ಆದ್ರೆ ದೇವರೇ ಗತಿ. ನೀನ್ ಇಲ್ಲೇ ಮಲ್ಕೋ, ನಿನ್ನೇನು ತಿನ್ಬಿಡಲ್ಲ. ಅದ್ ಸರಿ ಶಾಮಿ, ಈಗ ನಾವಿಬ್ರಿಗೂ ಮದುವೆ ಆಗಿಲ್ವಲ್ಲ, ಮಾಡ್ಕೊಂಡ್ ಬಂದ. ನೀವ್ ಹೇಳೋಷ್ಟು ಸುಲಭನ ಹೋಗಿ ಮದುವೆ ಮಾಡ್ಕೊಂಡ್ಬರೋದು? ಅದಕ್ಕೆಲ್ಲ ಸಮಯ ಸಂದರ್ಭ ಬೇಡ. ನೋಡು ಶಾಮಿ, ಇವತ್ತಿನಿಂದ ಇದು ನನ್ ರೂಮು, ಅದು ನಿನ್ ರೂಮು. ಮಲ್ಕೊಂಡಿದ್ರೆ ಮಾಡು. ಓಹೋ, ಮಲ್ಕೊಂಡಿದ್ರೆ ಮಾಡು. ಹಾಗೆಲ್ಲ ನೋಡ್ಬೇಡ, ನೀನು ಗಂಭೀರ ಹೋಗಿ ಮಲ್ಕೊಂಡಿದ್ರೆ ಮಾಡು.
ಆಯವಾಗುತ್ತಿರುವ ವನ ಸಂಪತ್ತು ರಾಜ್ಯಪಾಲರ ಕೊರಗು. ಬಾಲವುಳ್ಳ ಬಾಲೆ ಕಾಫಿ ತರು, ನಾನ್ ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಮನೆ ಕಡೆ ಭದ್ರ, ನಂದಿಲ್ಲಿ ನೀನು ಭದ್ರ. ಸಾಲ ತಗೊಳ್ಳೋದಾಗುತ್ತೆ ದತ್ತ, ಅದ ತೀರ್ಸಿದವಳು ಉಂಟಲ್ಲಯ್ಯ. ಅರೇ ಹೆಣಾಗೆ ಬೇಕಂದ್ರೆ ಅಂಗಡಿಗೆ ಹುಡಿಕೊಂಡು ಬಂದ್ಬಿಡ್ತಾ, ಅವ್ರು ನಮ್ದು ಹೆಣ ವಾಪಸ್ ಕೇಳಕ್ಕೆ ಬಂದ್ರೆ ನೀವು ಅದೀ ಗಾಯಪ ಆಗ್ಬಿಡ್ತಾವ. ಅರೇ ನಮ್ದು ಹೆಣಾಗೆ ಬಿಸಾಕ್, ನೀ ತು ಕೋರ್ಟ್ಗೆ ಹೋಗ್ತಾವ್, ಕೇಸ್ ಮಾಡ್ತಾವ್, ಅವ್ರ ನೋಟಿಸ್ ಬಿ ಕೊಡ್ತಾವ್. ಸುಮಾರು ಐದು ತಮ್ಮತ್ತಿನ ಮಿಲಾದಾಗ ಅಪ್ಪ ಕೈ ಮುಗಿತೀನಿ, ದಯವಿಟ್ಟು ಗಲಾಟೆ ಮಾಡ್ಬೇಡಿ. ಆದಷ್ಟು ಬೇಗ ನಿಮ್ ಸಾಲ ತೀರ್ಸ್ಬಿಡ್ತೀನಿ. ಬೇಗ ಈಗ ಒಂದು ಏನದು, ಏನ್ ತೀರ್ಸಲ್ಲ? ಏನ್ ನಮ್ದು ಹೆಣ ತಗೊಂಡು ಎರಡು ವರ್ಷ ಆಗಿದ್ದಾವ್, ಈ ಆದ್ಮಿ ಅಭಿ ತಕ್ ನೀ ಕೊಡ್ತಾವ? ಅದ್ ಹೇಗ್ರಿ ನಿಮ್ ಹೆಣ ಅವ್ರು ತಗೋತಾರೆ? ಅರೇ ಹೆಣಾನ ಪೈಸಾ ಪೈಸಾ. ಓಹೋ, ಪೈಸಾ ಹೆಣ ಅಂತೀರಾ? ಏನ್ ಏನದ ಸಮಾಚಾರ? ನಾನ್ ಮಾಡಿದ್ ಪಾಪದ ಫಲ ಸ್ವಾಮಿ, ನೆಮ್ಮದಿಯಾಗಿದ್ ನನ್ಗೆ ಗ್ರಹಚಾರಕ್ಕೊಬ್ಬ ಗಂಟು ಬಿದ್ಬಿಟ್ಟಿದ್ದಾನೆ. ಹೆಂಡ್ರಿಗಿಲ್ಲ, ಮಕ್ಳಿಗಿಲ್ಲ, ಸಾಲ ಮಾಡಿ ಮಾಡಿ ಆ ನರ್ದೂಲ್ ಮೈಗೆ ಸುರಿಯೋದ್ ಬಂದಿದೆ. ಏನಾದ್ರು ಹೊಡಿತೀನಿ ಬಡಿತೀನಿ ಅಂತ ಹೆದರಿಸ್ತಾ ಇದ್ದಾನೇನು? ಹಾಗೇನಾದ್ರು ಇದ್ರೆ ಹೇಳಿ, ನಮ್ ಸ್ನೇಹಿತರ ಒಬ್ರು ಇದ್ದಾರೆ ಸಬ್ ಇನ್ಸ್ಪೆಕ್ಟರ್. ಅವರಿಂದೆಲ್ಲ ಏನು ಮಾಡೋಕ್ಕಾಗಲ್ಲ ಸ್ವಾಮಿ, ನೋಡಿ ಎಲ್ಲ ಏಳಿಂತಾನೆ. ಪಾಪ ಆಕೆ ಮೇಲೆ ಯಾಕೆ ರೇಗ್ತಾ ಇದ್ದೀರಿ? ಮತ್ತೇನ್ ಸ್ವಾಮಿ, ಇವರೆಲ್ಲ ಬಂದು ಜೀವ ತಿಂತಾರೆ ಏಳಿಂದ. ನಮ್ಮಂಥವ್ರಿಗೆ ಯಾಕೆ ಸ್ವಾಮಿ ಮೋಟರ್ ಕಾರ್ ಆಸೆ? ಕೈನಲ್ಲಿ ಚಿಲ್ಲರೆ ಕಾಸು ಓಡಾಡೋದು ನೋಡ್ಬಿಟ್ಲು ಸ್ವಂತ ಕಾರು ಸ್ವಂತ ಕಾರು ಅಂತ ಪ್ರಾಣ ಹಿಂದ್ಬಿಟ್ಲು. ನನಗೂ ಚಪ್ಪಲ ಇದ್ದು ಬದ್ದಿದ್ದೆಲ್ಲ ತೆತ್ತು ಒಂದ್ ದಕ್ಕಲು ಕಾರ್ ತಗೊಂಡೆ. ಸುತ್ತು ಆಸೆ. ಏನ್ರಿ ಒಳ್ಳೆ ಎತ್ತಿನ ಓಡಿಸ್ತಾ ಇದ್ರಲ್ಲ, ಸ್ವಲ್ಪ ಸ್ಪೀಡ್ ಆಗಿ ಓಡಿಸಿ. ಮೊದ್ಲೇ ಎಲ್ ಬೋರ್ಡ್ ಸ್ಪೀಡ್ ಆಗಿ ಓಡಿಸಿದ್ರೆ ಡೇಂಜರ್ ಕಣೆ. ಪರವಾಗಿಲ್ಲ, ಈ ರಸ್ತಲ್ಲಿ ಯಾರು ಬಂದ್ರು ಓಡಿಸಿ ಅಂದ್ರೆ ಹಂಗಂತೀಯ? ಸರಿ ತಗೋ. ರೀ ಏನಾಯ್ತ್ರಿ, ತುಂಬಾ ಪೆಟ್ಟು ಬಿದ್ದಿದ್ದ? ಏನೋ ನೋಡ್ತಿದ್ಯಾ, ಗುಂಟ್ಕಲ್ ನಿಂತಾಗೆ ನನ್ ಕೈ ಕಾಲು ಅಲ್ಲಾಡ್ಸಕ್ ಆಗ್ತಿಲ್ಲ. ನಂಗೆ ಹಾಸ್ಪಿಟ್ಲಿಗೆ ಸೇರಿಸ್ತಿಲ್ಲ. ಸೇರಿಸ್ತೀನಿ. ಅವನ್ನ ನಾನೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ದೆ. ಒಂದ್ ವಾರ ಆದ್ಮೇಲೆ ವೀಲ್ ಚೇರ್ ಮೇಲೆ ಕುತ್ಕೊಂಡು ಒಬ್ಬನ ಕೈಲಿ ತಳಿಸ್ಕೊಂಡು ಅಂಗಡಿ ಮುಂದೆ ಬಂದ. ನೋಡ್ದೇನು ಪಾಪಿ, ನಿನ್ನಿಂದ ಎಂತೆ ಗತಿ ಬಂತು? ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಮುರ್ದ ಮುರ್ದಲ್ಲ. ಕೈ ಕಾಲ್ ಅಲ್ಲಾಡ್ಸಕ್ ಆಗಲ್ವಲ್ಲಯ್ಯ, ಫ್ರಾಕ್ಚರ್ ಆಗಿತ್ತ, ಡಾಕ್ಟರ್ ಹತ್ರ ಕಟ್ ಕಟ್ಟಿಸ್ಲಿಲ್ವಾ? ಇದಕ್ಕೆ ಯಾವ ಡಾಕ್ಟರ್ ಕಟ್ ಕಟ್ತಾನು? ಬೆನ್ಮೂಳೆ ಜಾಯಿಂಟ್ ಬಿಟ್ಟೋಗೈತಂತೆ, ಇದು ಸೇರೋಕೆ ತಿಂಗಳಾನ್ ಗಟ್ಲೆ ಆಗುತ್ತೆ ಅಂದ್ರು ಡಾಕ್ಟ್ರು. ಕೇಳ್ದೇನು, ದುಡಿಯಕ್ಕೆ ಏನ್ ಮಾಡ್ಲಿ, ಊಟಕ್ಕೆ ಏನ್ ಮಾಡ್ಲಿ? ವ್ಯಾಪಾರ ಮಾಡೋ ಜಾಗದಲ್ಲಿ ಗಲಾಟೆ ಮಾಡ್ಬೇಡಪ್ಪ, ನಿನ್ ಕೈ ಮುಗಿತೀನಿ. ನಿನ್ಗೆ ಏನಾಗ್ಬೇಕು ಅದ್ ಹೇಳು. ಈ ಪಟ್ಟಿಲಿನ ಸಾಮಾನ ಎಲ್ಲ ಕಟ್ಕೊಡು. ಆಗ್ಲಿ ಆಗ್ಲಿ, ನೂರು ರೂಪಾಯಿ ಬಿಸಾಡು. ಇನ್ ಯಾಕಣ್ಣ ಹಣ ಮಿಕ್ಕಿದ ಖರ್ಚಿಗೆಲ್ಲ ನಿಮ್ ಅಪ್ಪ ಕೊಡ್ತಾನೇನು? ಕೊಡ್ತಾನ ನಿಮ್ಮ ಮಾವ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಕೇಳಿ. ಅದ್ಯಾವ್ದು ಬೇಡ, ಕೊಡ್ತೀನಿ ಕೊಡ್ತೀನಿ. ಈಗ ದಂಡ ತೆತ್ತು ತೆತ್ತು ಕೈ ಬರಿದು ಮಾಡ್ಕೊಂಡ್ಬಿಟ್ಟೆ. ನೆನ್ಸ್ಕೊಂಡು ಅವ್ ಬರ್ತಾನೆ, ಐವತ್ ಕೊಡು ನೂರ್ ಕೊಡು ಅಂತ ಕೂಗಾಡಿ ಗಲಾಟೆ ಮಾಡ್ಬಿಡ್ತಾನೆ. ಅರೆ ಅಣಿಮಿ ಅಂತ ಅರ್ಕತ ಚೆತ್ತು ಉಂಟವ? ಏಯ್ ಇಲ್ಲೇನ್ ಕೋತಿ ಕುಣಿತೈತ, ದಾರಿ ಬಿಡ್ರಯ್ಯ. ನೆನ್ಸ್ಕೊಂಡು ಹಾಗೆ ಬಂದ್ಬಿಟ್ಟ. ಇವನೇನ ನಾನ್ ಕೇಳಿದ್ ದುಡ್ಡು ಏನ್ ಮಾಡುದು? ಈಗ ಮಾಡ್ಕೊಂಡಿರೋ ಸಾಲನೇ ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ. ದುಡ್ಡು ದುಡ್ಡು ಅಂದ್ರೆ ಎಲ್ಲಿಂದ ಪತ್ತರ್ಲಿ? ನೆಲ ಬಗ್ಗೆ ತಂದ್ಕೊಡು, ಇಲ್ದಾದ್ರೆ ನಿನ್ ಹೆಂಡತಿ ತಾಳಿ ಮಾರ್ ತಂದ್ಕೊಡು. ಸುಮ್ನೆ ಅಲ್ಲ ಕಣಯ್ಯ, ಆಕ್ಸಿಡೆಂಟ್ ಮಾಡಿ ಒಬ್ಬರು ಜೀವನ ಹಾಳ್ ಮಾಡೋದು? ನಾನೇ ಸುಮ್ಗೆ ಕೇಳ್ತಿಲ್ಲ, ಅವ್ರ ಕೈಲಿ ಎದ್ದೇಳಕ್ಕಾಗತ್ತಾ? ದುಡ್ಡು ಕೆಲಸ ಮಾಡಕ್ಕಾಗತ್ತಾ? ಏಯ್ ಏನ್ ಹಂಗ್ ನೋಡ್ತೀಯ ಪಾಪ, ನಡಿಯಕ್ ಆಗಲ್ಲ ನನ್ ಕೈನಲ್ಲಿ. ಹೌದು, ಅಯ್ಯೋ ಪಾಪ, ರಿಪೇರಿ ಆಗ್ಲಿಲ್ವಾ? ಆಯ್ತು, ಸರಿಯಾಗಿ ಆಗ್ಲಿಲ್ಲ. ಪುತ್ತೂರ ಹತ್ರ ಆದ್ರೂ ಕರ್ಕೊಂಡು ಹೋಗ್ಬೇಕು. ಆಗ್ಲಿಲ್ವಾ? ಅದ್ ಎಲ್ಲಿ ಮುರಿದಿರ್ಬೋದ? ಇದ್ರೆ ನಾನ್ ಸ್ವಲ್ಪ ಟ್ರೈ ಮಾಡ್ಲ. ವಾರೈ ಕಿಲಾಡಿ, ನಿಂತು ಒಂದು ಬದುಕಲ್ವಾ?
ಕಂಡವ್ರ ಕಂಬಳಿ ಒದ್ಕೊಂಡು ನನ್ನ ಗಂಡನ ದಿಮಾಕ್ ನೋಡುವಂತ ಇಲ್ಲ ಅಂತ ಅವಳು ಯಾರು ನೀನು ಬದುಕಕ್ಕಷ್ಟು ಬೆಂಕಿ ಹಾಕ ನೀನೇ ಅವರ ಕೇಳಕ್ಕೆ ಗೊತ್ತಾಯ್ತ ಯಾರು ಅಂತ ಅಲ್ಲಿ ನಿಮ್ ತಾತ ಪೊಲೀಸ್ನವರಿದ್ದಾನೆ ಬಾ ತೋರಿಸ್ಕೊಡ್ತೀನಿ ಯಾರು ಅಂತ ಹೇಳಿ ಬಾರೋ ಬಾರಲ್ಲಿ ತಕ್ಷಣ ಗುರು ಅಂತ ಬರ್ತಾರೆ ಗುರು ಇಲ್ಲ ಇದ್ರೆ ನಿಜವಾಗ್ಲೂ ಕೈಕಾಲು ಮುರಿದು ಬಿಡ್ತಾರೆ ಏನು ಏನ್ ಸಮಾಚಾರ ನಮ್ದು ಹೆಣ ಏನ್ ಹೆಣ ನಮ್ದು ಹೆಣ ನಮ್ದು ಹೆಣ ಎಷ್ಟು ಕೊಡ್ಬೇಕು ಇವ್ರಿಗೆಲ್ಲ ನಾನ್ನೂರು ರೂಪಾಯಿ ಅಸಲ್ ಆರ್ನೂರು ರೂಪಾಯಿ ಬಡ್ಡಿ ಕೊಡ್ಬೇಕು ಒಟ್ಟು 3,000 ರೂಪಾಯಿ ಅಷ್ಟೇ ಏನ್ರಿ ಅಷ್ಟೇ ಮಾತಾಡ್ಕೊಡ್ತು ತಂದು ಕೊಡ್ತೀನಿ ಪುಣ್ಯ ಹಾಕ್ಬಿಡು ಪುಣ್ಯ ಹಾಕ್ಬಿಡು ಕನಿಕಾ ಬರಬೇಕು ಮೀದಿ ಗೈ ಬೇರೆ ಚೇಟು ತೀರ್ಕೊಂಡ್ರೆ ನೋಟು ಯಾಕ್ರಿ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನಿಮ್ಗೆ ಬಂತ ಇಲ್ಲ ಹೇಳ ತುಂಬಾ ರಾಜ ಏನ್ರಿ ಗುಜಿ ಗುಜಿಯೋ ಗುಜಿ ಗುಜಿಯೋ ಏನದು ಯಾವ ದೇವ್ರ ಸೃಷ್ಟಿ ಮಾಡಿದ್ನ ನಿನ್ನ ಹೇಳ ತುಂಬಾ ರಾಜ ಪುಣ್ಯ ಹಾತ್ಮರು ದೇವ್ರ ಹಾಕ್ ಬಂದ ಮುನ್ನ ಕಾಪಾಡ ಹಿಡಿದ ಪೀಡನು ಬಿಡುಗಡೆ ಮಾಡಿಸಿದ್ರಿ ಸಾಲ ಶೂಲದಿಂದ ಪಾರ್ ಮಾಡಿದ್ರಿ ಸಹಾಯ ಮಾಡದೇ ಇದ್ರೆ ಅಂಗಡಿ ಎಲ್ಲ ಖಾಲಿ ಆಗೋಗಿ ನಾನು ನಮ್ಮ ಯಜಮಾನರು ಮರ್ಕೇಳಿ ನಿಂತ್ಕೋಬೇಕಾಗ್ತಿತ್ತು ನಿಮ್ಮಂತ ಪರೋಪಕಾರಿ ಕೋಟಿಗೊಬ್ರು ಸಿಕ್ಕಲ್ಲ ನಿಮ್ ಈ ಋಣಾನ ಆದಷ್ಟು ಬೇಗ ತೀರ್ಸ್ತೀನಿ ಸ್ವಾಮಿ ಋಣಾನ ನಿಧಾನವಾಗಿ ತೀರಿಸೋರಂತೆ ಅದ್ರ ಬಗ್ಗೆ ನೀವೇನು ಯೋಚನೆ ಇಟ್ಕೋಬೇಡಿ ವ್ಯಾಪಾರ ಮಾಡ್ಕೊಂಡು ನೆಮ್ಮದಿಯಾಗಿದೆ ದೇವ್ರು ನಿಮ್ಮನ್ನ ಸುಖವಾಗಿಟ್ಟಿರ್ಲಪ್ಪ ನಾನು ಬರ್ತೀನಿ ಏನ್ ಶಾಮಿ ಆಗ್ಲೇ ಬಂದ್ಬಿಟ್ಟಿದ್ಯಾ ಮಾರ್ಕೆಟ್ ಇಂದ ಬಂದ್ಬಿಟ್ಟೆ 20 ದುಡ್ಡನ್ನೆಲ್ಲ ಧರ್ಮ ಮಾಡ್ಬಿಟ್ಟೆ ತಾನೆ ನೋಡ್ಬಿಟ್ಟೆ ಆಗ್ಲೇ ಏನಾದ್ರು ಉಳಿಸಿದ್ಯಾ ಉಳಿಸಿದಿನಲ್ಲ ಏನ ನನ್ನ ಅಯ್ಯೋ ನೀನು ದಾನಶೂರಕರ್ಣ ಪರೋಪಕಾರಿ ಅಂತ ತಿಳ್ಕೊಂಡೆ ಏನೋ ಬುದ್ಧಿವಂತಿಕೆಯಿಂದ 10 ತಿಂಗಳ ಮನೆ ಬಾಡಿಗೆ ಅಡ್ವಾನ್ಸ್ ಹಾಕೊಟ್ಟಿದ್ದಕ್ಕೆ ಸರಿ ಹೋಯ್ತು ಇಲ್ದಿದ್ರೆ ಆ ಬಸವಣ್ಣನ ಗುಡಿ ಜಗಲಿನೇ ಪರ್ಮನೆಂಟ್ ಆಗ್ತಿತ್ತು ಅದ್ರಲ್ಲೆಲ್ಲ ನೀನು ಬಹಳ ಬುದ್ಧಿವಂತಲು ಅಂತ ನಾನು ಬಲ್ಲೆ ಸರಿ ಇವತ್ತು ತಾರೀಕು ಎಷ್ಟು ಗೊತ್ತಾ ಗೊತ್ತು ಆಗ್ಲೇ ವರ್ಷ ಮುಗಿತಾ ಬಂತು ನೀನ್ ತಲೆ ಕೆಳಗೆ ನಿಂತ್ಕೊಂಡು ತಿಪ್ಪರ್ಲಾಗ ಹೊಡೆದ್ರು ನಿನ್ ಗುರಿ ಮುಟ್ಟಕ್ ಆಗೋಲ್ಲ ಕಾರಣ ನೀನ್ ಆ ವಿಷಯದಲ್ಲಿ ಸೀರಿಯಸ್ ಆಗಿಲ್ಲ ಶಮಿ 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 50,000 ರೂಪಾಯಿ ಯಾರಿಗೆ ಹುಡುಕೊಟ್ಟವರಿಗೆ ಯಾರನ್ನ ಇವಳನ್ನ ನೋಡಿಲ್ಲಿ ಕಳೆದ 3 ದಿನಗಳಿಂದ ನನ್ನ ಮಗಳು ಕಾಣೆಯಾಗಿದ್ದಾಳೆ ವಯಸ್ಸು 6 ಮುದ್ದಾಗಿ ಮಾತನಾಡುತ್ತಾಳೆ ಹೆಸರು ಲತಾ ಗಲ್ಲದ ಮೇಲೆ ಚಿಕ್ಕ ಮಚ್ಚೆ ಇದೆ ಹುಡುಕಿ ಕೊಟ್ಟವರಿಗೆ 50,000 ರೂಪಾಯಿ ಬಹುಮಾನ ಕೊಡಲಾಗುವುದು ಸಾಹುಕಾರ ಕೃಷ್ಣಪ್ಪನವರು ಶಮಿ ಇದನ್ನ ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಬೇಕಲ್ಲ ನೀನೊಬ್ಬಳ ನನ್ನ ಜೊತೆನಲ್ಲಿದ್ದು ಬಿಡು ನಾನು ಇದನ್ನು ಸಾಧಿಸ್ಬಿಡ್ತೀನಿ ಓಕೆ ಓಕೆ ಮೊನ್ನೆ ಬೆಳಗ್ಗೆ ಸ್ಕೂಲ್ ಹೋದಳು ಮತ್ತೆ ವಾಪಸ್ ಬರಲಿಲ್ಲ ಇದ್ರ ಬಗ್ಗೆ ಸ್ಕೂಲ್ನಲ್ಲಿ ವಿಚಾರಿಸಲಿಲ್ವೇ ನೀವು ವಿಚಾರಿಸ್ದೆ ಯಾರೋ ನನ್ನ ಹೆಸರು ಹೇಳಿ ಮಗುನ ಕರ್ಕೊಂಡು ಹೋದ್ರು ಅಂತ ಹೇಳು ಈ ಊರಿನಲ್ಲಿ ನಿಮ್ಗೆ ಆಗದಿದ್ದವ್ರು ಯಾರಾದ್ರೂ ಇದಾರೇನು ಅಂಥವ್ರು ಯಾರೂ ಇಲ್ಲ ಹೈದರಾಬಾದ್ನಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇರುವಾಗ ನನ್ನ ಪಾರ್ಟ್ನರ್ ಒಬ್ಬ ಇದ್ದ ಯೂಸುಫ್ ಅಂತ ಲಾಭದ ವಿಚಾರದಲ್ಲಿ ಅವನಿಗೂ ನನಗೂ ಜಗಳ ಬಂದು ನಾನು ಆ ಕಂಪ್ನಿನೇ ಮುಚ್ಚಿಬಿಟ್ಟೆ ಅವನ್ ಫೋಟೋ ಇದೆಯೇ ನಿಮ್ಮ ಹತ್ರ ಇಲ್ಲ ಗುರ್ತು ಬೇಕಾದ್ರೆ ಹೇಳ್ತೀನಿ ಹೇಳಿ ಆಳು ಎತ್ತರವಾಗಿ ದಬ್ಬಿದ್ದಾನೆ ನಸ್ಗೆಂಪು ಮುಳ್ಳುಮುಖ ನೋಡಿದ್ರೆ ಸುಲಭವಾಗಿ ಕಂಡು ಹಿಡಿಬಹುದು ಏನ್ರಪ್ಪ ನನ್ನ ಮಗು ಮುಖ ನೋಡೋವರೆಗೂ ನನ್ನ ಗಂಟ್ಲಲ್ಲಿ ಅನ್ನ ಇಲ್ಲ ಹೇಗಾದ್ರೂ ಮಾಡಿ ನನ್ನ ಮಗನ್ ತಂದು ಕೊಡೆ ಮಿಸ್ಟರ್ ಮೋಹನ್ ಇದಕ್ಕೋಸ್ಕರ 1,00,000 ರೂಪಾಯಿ ಖರ್ಚಾದ್ರೂ ಚಿಂತೆ ಇಲ್ಲ ಆಗ್ಲಿ ತಾಯಿ ಪ್ರಯತ್ನ ಪಡೋಣ ನಿಮ್ಮ ಮಗುದೊಂದು ಫೋಟೋ ಕೊಡಿ ಕೊಡ್ತೀನಿ ಹಲೋ ಕೃಷ್ಣಪ್ಪ ಸ್ಪೀಕಿಂಗ್ ಮಗು ಅಲ್ಲಿದೆ ಇಲ್ಲಿದೆ ಅಂತ ಯಾಕೆ ಸುಮ್ಮನೆ ಪರದಾಡ್ತೀಯ ಮಗು ಇಲ್ಲೇ ಇದೆ ನಿನ್ನ ಮಗು ವಾಪಸ್ ಬೇಕು ಅಂದ್ರೆ 3,00,000 ರೂಪಾಯಿ 3,00,000 ರೂಪಾಯಿ ಕೊಡ್ಬೇಕು ಪೊಲೀಸು ಗೀಲೀಸು ಪತ್ತೆ ಅಂದ್ರೆ ನಿನ್ನ ಮಗು ಇಲ್ಲೇ ಈಗಲೇ ಕಚ್ಚ ಹೇಳು ಡ್ಯಾಡಿ ಡ್ಯಾಡಿ ಊರೆಲ್ಲ ಹೊಡೆಸ್ತಾರೆ ಡ್ಯಾಡಿ ನಂಗ್ ಕರ್ಕೊಂಡು ಹೊಟ್ಟೋಗ್ಬಿಡು ಡ್ಯಾಡಿ ಇವ್ರು ಕೇಳಿದ್ದನ್ನು ಕೊಟ್ಬಿಡು ಡ್ಯಾಡಿ ರಾತ್ರಿ 10 ಗಂಟೆಗೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋ ಮೇನ್ ರೋಡ್ನಲ್ಲಿ
ಹತ್ತನೇ ಮೈಲಿ ಕಲ್ಲಿನ ಹತ್ರ ಬಲಗಡೆ ತಿರ್ಕೊಂಡ್ರೆ ಕೆಂಪನಹಳ್ಳಿ ರಸ್ತೆ, ಅಲ್ಲಿ ಒಂದನೇ ಮೈಲಿ ಕಲ್ಲಿನ ಹತ್ರ ಚಿಕ್ಕ ಸೇತುವೆ ಇದೆ. ನಾನು ಕೇಳಿದ ಹಣನ ಅಲ್ಲಿಟ್ಟು ಹಿಂದೆ ತಿರುಗಿ ನೋಡಿ ಓಡೋಗ್ಬೇಕು. ನಾಳೆ ನಿನ್ನ ಮಗಳು ನಿನ್ನ ಮನೆಯಲ್ಲಿ ಇರ್ತಾಳೆ. ಆಗ್ಲಿ, ಖಂಡಿತ ತಂದಿರ್ತೀನಿ. ಏನ್ರಪ್ಪ ಮಗು ಸಿಕ್ಕಿದ್ಲೇನ್ರಪ್ಪ, ಎಲ್ಲಿದ್ದಾಳ್ರಪ್ಪ? ಇಲ್ಲೇ ಹತ್ರದಲ್ಲಿ ಇದ್ದಾಳಮ್ಮ, ನೀವೇನು ಯೋಚನೆ ಮಾಡಬೇಡಿ, ಮಗುನ ನಾನ್ ಕರ್ಕೊಂಬಂದು ಕೊಡ್ತೀನಿ. ಬೇಡಿ ಮೋಹನ್ ಬೇಡಿ, ಮಗುನ ಹುಡುಕಕ್ ಪ್ರಯತ್ನ ಪಡಬೇಡಿ. ಅವನ ಎಚ್ಚರಿಕೆ ಕೊಟ್ಟ ಮೇಲೂ ಕೇಳದೇ ಇದ್ರೆ ಮಗುನ ಜೀವಕ್ಕೆ ಅಪಾಯ. 3 ಲಕ್ಷ ರೂಪಾಯಿ ತಾನೆ ಹೋದ್ರೆ ಹೋಗುತ್ತೆ. ಇವತ್ತು 3 ಲಕ್ಷ ಕೇಳ್ತಾನೆ, ನಾಳೆ 6 ಲಕ್ಷ ಕೇಳ್ತಾನೆ, ತಂದು ಕೊಡ್ತೀರಾನು? ನಿಮ್ಗೆ ಯಾಕೆ ಮಗುನ ಸುರಕ್ಷಿತವಾಗಿ ಕರ್ಕೊಂಬಂದ್ ಬಿಡ ಭಾರ ನಂದು. ಯಾವ್ದು ಜಾಗ ಯಾವ್ದು ಹೇಳಿ? ಬೆಂಗಳೂರಿಂದ ಮೈಸೂರಿಗೆ ಹೋಗುವ ಮೇನ್ ರೋಡ್ ನಲ್ಲಿ 10ನೇ ಮೈಲಿ ಕಲ್ನ ಹತ್ರ. ರುಚಿ ಕಂಡ ಈ ಪುಟ್ಟಿದೆ ಕಂಡ ಹೋಗು. ಅಯ್ಯೋ ಮನ್ಮುರುಕ ನನ್ನ ಮಗನೇ ಅಂದ ನಮ್ಮಪ್ಪ ನನ್ನ. ಈ ಸೊಳ್ಳೆ ನನ್ನ ಮಕ್ಕಳು ತುಂಬಾ ಕಡಿತವೆ, ಕಾರಣ ಸ್ವಲ್ಪ ಓಡಿಸು ಹೋಗು. ಬರ್ತೀಯ ಪಕ್ಕದಲ್ಲಿ ಅಂಗಡಿ ಪುಟ್ಟಿರಿ. ಏನು ಹೋಟೆಲ್ ಪ್ಯಾರಡೈಸ್? ಶಮಿ ಶಮಿ ಶಮಿ, ಹಲೋ ಹಲೋ, ಏನಾಯ್ತು ಮಿಸ್ಟರ್ ಬಾಬು? ಏನು ಹೆದರ್ಸೋಬಿಡಿ, ಧೈರ್ಯವಾಗಿ ಬಂದ್ಬಿಡ್ತೀನಿ ನಾನು. Thank you.
La 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 la
ಪೊಲೀಸ್ ಸ್ಟೇಷನ್ ಹೋಟೆಲ್ ಪ್ಯಾರಡೈಸ್ ಇಂದ ಮಾತನಾಡ್ತಾ ಇದ್ದೀನಿ. ಸಾವುಕಾರ ಕೃಷ್ಣಪ್ಪ ಅವ್ರ ಮಗಳಿಗೆ ಸಿಕ್ಕಿದ್ದಾಳೆ, ಬೇಗ ಬಂದ್ಬಿಡಿ. ಓಕೆ ಮೋಹನ್, ನಿಮ್ಮ ಉಪಕಾರಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ. ನನ್ನ ಮಗುನ ಉಳಿಸ್ಕೊಟ್ರಿ, ನಿಮ್ಮ ಸಾಹಸದ ಪ್ರತಿಫಲವಾಗಿ ಈ 3 ಲಕ್ಷ ರೂಪಾಯಿ ದಯವಿಟ್ಟು ತಗೋಬಿಡಿ. 3 ಲಕ್ಷ ರೂಪಾಯಿ? ನೀವು ಪ್ರಚಾರ ಮಾಡಿರೋದು 50,000 ರೂಪಾಯಿ, ನನಗೆ ಬೇಕಾಗಿರೋದು 25,000 ರೂಪಾಯಿ. ಇಲ್ಲ ಇಲ್ಲ, ಖಂಡಿತ ನೀವು ಇದನ್ನು ತಗೊಳ್ಳೇಬೇಕು. ತಗೊಳ್ಳಿ ಮೋಹನ್, ಅವ್ರು ಸಂತೋಷದಿಂದ ಕೊಡ್ತಾ ಇರೋವಾಗ ಯಾಕೆ ಬೇಡ ಅಂತೀರಾ? ಒಂದು ಕೆಲಸ ಮಾಡಿ, 25,000 ರೂಪಾಯಿ ನಾನು ತಗೋತೀನಿ, ಮಿಕ್ಕದ ಹಣನ ನಿಮ್ಮ ಮಗಳ ಹೆಸರಿನಲ್ಲಿ ಬಡಬಗ್ರಿಗೆ ದಾನ ಮಾಡಬೇಡಿ. ಇನ್ನು ಇದಕ್ಕಿಂತ ಪುಣ್ಯ ಬೇಕೆ? ಮೋಹನ್, ನಿನ್ನದು ಎಂತಹ ದೊಡ್ಡ ಮನಸ್ಸು, ವಯಸ್ಸಿಗೆ ಮೀರದ ಉದಾರ ಗುಣ. ದೇವರು ನಿನ್ನ ಚೆನ್ನಾಗಿಟ್ಟಿರಬೇಕು. ತುಂಬಾ ಸಂತೋಷ. ಜಯನ, ಜಯನ, ಏನ್ ದೊಡ್ಡಪ್ಪ ಮೋಹನ ಪಟ್ಟಣಕ್ಕನು ಅವರು ಕಟ್ಟ ಬರ್ತಿದ್ದಾನೆ. ಸುಮ್ಮನೆ ಬರ್ತಾ ಇಲ್ಲ, ಬರೀ ಕೈಲಿ ತನ್ನ ಹಠಾನ್ ಸಾಧಿಸ್ಕೊಂಡು ವಿಜಯಶಾಲಿಯಾಗಿ ಬರ್ತಾ ಇದ್ದಾನೆ. ಅವನ ತಂದೆ ಎಲ್ಲ 8 ವರ್ಷದ ದಂಟು ಅಂತ ಈಗ ನೋಡು 25,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ತಾ ಇದ್ದಾನೆ ಕಣೋ. ಅವನು ನನ್ನ ಮಗ ಕಣೋ, ಈ ವೀರನನ್ನ ಮಗ, ಸಿಂಹದ ಹೊಟ್ಟೆ ಸಿಂಹನೇ ಹುಟ್ಟುತ್ತೆ. ನೋಡು, ನನಗಂತೂ ಈ ಸಂತೋಷದಲ್ಲಿ ತಿಕ್ಕೆ ತಿಕ್ಕೆ ತೋರಿಸ್ತಿಲ್ಲ ಕಣೋ ನನಗೆ. ನನಗೂ ಹಾಗೆ ದೊಡ್ಡಪ್ಪ, ಮೋಹನ್ ಯಾವಾಗ ಬರ್ತಾನೋ ಅವನ್ ಯಾವಾಗ ನೋಡ್ತೀನೋ ಅಂತ ಹಾತುರುತ್ತಿದ್ದೆ. ದೊಡ್ಡಪ್ಪ, ಅವನ ಅಡ್ರೆಸ್ ಇದ್ರೆ ಕೊಡ್ತೀರಾ, ನಾನೇ ಹೋಗಿ ಕರ್ಕೊಂಡ್ ಬಿಡ್ತೀನಿ. ಮೋಹನ್ ಮತ್ತೆ ಬರಲ್ಲ, ಈ ಆಸ್ತಿಗೆಲ್ಲ ನೀನೇ ಹಕ್ಕುದಾರನಾಗಿ ಆನಂದವಾಗಿ ಮರಿಬಹುದು ಅಂತಿದ್ದೆಲ್ಲ ನೋಡ್ದ್ಯಾ. ನಿನ್ನ ಆಸ್ತಿ ಎಲ್ಲ ಬರೀ ಗಾಳಿಗೋಪುರ, ನೀನ್ ಶ್ರೀಮಂತನಾಗೋದಕ್ಕೆ ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಅವನು ನನ್ನ ಮಗ ಕಣೋ, ಈ ವೀರ ನನ್ನ ಮಗ, ಸಿಂಹದ ಹೊಟ್ಟೆಯಲ್ಲಿ ಸಿಂಹನೇ ಹುಟ್ಟತ್ತೆ. ಜಯಣ್ಣ, ಇನ್ನು ಈ ಮನೆಯಲ್ಲಿ ನಿನ್ನ ಸ್ಥಾನ ಭದ್ರವಿಲ್ಲ, ದಿನದಿನಕ್ಕೆ ಈಗಿನ ಗೌರವ ಅಂತಸ್ತು ಕಡಿಮೆ ಆಗ್ತಾ ಬರುತ್ತೆ. ಕೊನೆಗೊಂದು ದಿನ ಮೋಹನ್ ಮಿಲ್ಲಿನ ಯಜಮಾನ ಆಗ್ಬಿಟ್ಟ ಅಂದ್ರೆ ಮುಗೀತು. ನಿನ್ನ ಬಾಳು ನಾಯಿ ಬಾಳು, ನಿನ್ನ ಮಾತಿಗೆ 3 ಕಾಸಿನ ಬೆಲೆ ಇರಲ್ಲ. ಇಲ್ಲ, ಹೀಗಾಗೋದಕ್ಕೆ ಎಂದಿಗೂ ಬಿಡಲ್ಲ. ಈ ಮನೆ ನನಗೆ ಸೇರಿತ್ತು, ಈ ಆಸ್ತಿ ಎಲ್ಲ ನನಗೆ ಸೇರಬೇಕಾಗ್ತು. ಯಾರ ಅಡ್ಡಿ ಆಗ ಬಂದ್ರು ಆಮೇಲೆ ರೈಲ್ವೆಗೆ ತೆಗೀತು, ಜೀಪ್ ಮುಂದಕ್ಕೆ ಹೊರಡ್ತು. ಅಯ್ಯೋ, ವಿಪರೀತ ಚಳಿ ಆಗ್ತಾ ಇದೆಯಲ್ಲ, ಒಂದಿಷ್ಟು ಕಾಫಿ ಕುಡಿಬೇಕಲ್ಲಪ್ಪ ಅನ್ನಿಸ್ತು. ಆಗ ನಿನಗೆ ಕಾಫಿ ಕೊಟ್ಟೆ, ಆಮೇಲೆ ನಡೆದ ವಿಷಯ ಎಲ್ಲ ನಿನಗೆ ಗೊತ್ತೇ ಇದೆ. ಶಮಿ, ಶಮಿ, ಏ ಶಮಿ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಕಥೆ ಹೇಳು, ನಿನ್ನ ಕಥೆ ಹೇಳು ಅಂತ ಕಾಟ ಕೊಟ್ಟೆ, ಕಥೆನೂ ಕೇಳಿದೆ, ಈಗ ಯಾಕೆ ತಣ್ಣಗಾಗ್ಬಿಟ್ಟೆ? ನಾನೇನೇನೋ ಆಸೆಗಳೆಲ್ಲ ಇಟ್ಕೊಂಡಿದ್ದೆ. ಏನೇನು ಆಸೆಗಳು ಇಟ್ಕೊಂಡಿದ್ದೆ? ನನ್ ಬಾಳಿಗೊಂದು ಗುರಿ ಸಿಕ್ತು, ನನ್ ಬೈಕೆ ಕೈಗೂಡ್ತು. ಈಗ ಅದೆಲ್ಲ ಏನಾಯ್ತು? ಎಲ್ಲ ಹಾಳಾಗೋಯ್ತು. ಹಾಳಾಗೋಯ್ತು? ಯಾರನ್ನಾದ್ರೂ ಪ್ರೀತಿಸಿದ್ಯಾ? ಯಾಕೆ ಅಂತ ಇದ್ಯಾ ಶಮಿ? ಓ ಶಮಿ, ಯಾರನ್ನಾದ್ರೂ ಪ್ರೀತಿಸಿದ್ಯಾ? ನನ್ನ ಹೃದಯನೇ ಅವನಿಗೆ ಕೊಟ್ಟಿದ್ದೆ. ಅವನೇನ್ ಮಾಡ್ದ? ಅವನ ಕೊಟ್ಟ ಕೈ. ಯಾವನ ಅವನ ಚಂಡಾಲ ಎಲ್ಲಿದ್ದಾನೆ ಹೇಳು. ನಾನು ಹೋಗಿ ಅವನು ಜುಟ್ಟಿರ್ದೆ ಅಳ್ಕೊಂಬಂದು ನಿನ್ನ ಕೈನಿಂದಾನೆ ಅವನ ಕುತ್ತಿಗೆ ತಾಲಿ ಬಿಗಿಸ್ತೆ ಹೋದ್ರೆ. ಓಹೋ, ಅವನ ಕೈನಿಂದ ನಿನ್ನ ಕುತ್ತಿಗೆ ತಾಲಿ ಬಿಗಿಸ್ಬೇಕಲ್ಲ. ಆಲ್ ರೈಟ್ ಆಲ್ ರೈಟ್, ಆ ಕೆಲಸ ನಾನು ಮಾಡ್ತೀನಿ. ಯಾವನ ಅವನು ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ, ಗುಂಡು ಕಲ್ಲು ಕೂಚಾಗೆ. ಇಲ್ಲೇ ಇದ್ದಾನೆ ಅಂದ್ರೆ ಎಲ್ಲಿ? ಇಲ್ಲಿ ಇಲ್ಲಿ ಈ ಜಾಗದಲ್ಲಿ? ಈ ಜಾಗದಲ್ಲೇ. ಅವನೇ ಅವನಪ್ಪ, ನನ್ನ ಕಣ್ಣು ಕಾಲು ಸೇರವನು. ಎಲ್ಲಿದ್ದಾನೆ ಅವನು? ಅಮ್ಮ ಅವ್ರು ಅಯ್ಯ ಅವ್ರನ್ನ ವಾರೇ ವಾ, ಎಲ್ಲ ಮನಸ್ಸಲ್ಲಿ ನೀನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟೇನ ಶಾಮಿ.
ಈ ಜೀವನ ಅನ್ನೋದು ಪ್ರಯಾಣ ಇದ್ದ ಹಾಗೆ. ನಾವಿಬ್ರು ಪ್ರಯಾಣಿಕರು, ನಗ್ನಗ್ತಾ ಹೋಗ್ತಾ ಇರ್ತೀವಿ. ನಿನ್ನೂರು ಬಂದ್ರೆ ನೀನ್ ಹೊರಟು ಹೋಗ್ತೀಯ, ನನ್ನೂರು ಬಂದ್ರೆ ನಾನು ಹೊರಟು ಹೋಗ್ತೀನಿ. ಶ್ಯಾಮಿ ಶ್ಯಾಮಿ, ಪ್ರಪಂಚದಲ್ಲಿ ಯಾವ್ದು ಶಾಶ್ವತ? ನೀನ್ ಶಾಶ್ವತವೇ, ನಾನು ಶಾಶ್ವತವೇ, ಈ ಮರ ಶಾಶ್ವತವೇ? ಶಂಭೋ ಮಹಾದೇವ, ಶಂಭೋ ಮಹಾದೇವಪ್ಪ, ಏನಪ್ಪ ನಿನ್ ಲೀಲೆ? ನಂಗೊತ್ತು, ನೀನು ನಿನ್ ಕೈ ಕೊಡೋ ಮನುಷ್ಯ ಅಂತ. ಗಬ್ರು, ಅಷ್ಟು ದಿವಸದಿಂದ ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದು. ಕಣ್ಣರ್ಸು ಪೆದ್ದ ಪೆದ್ದ ಮಾತನಾಡಿ ಮುದ್ದು ಮುದ್ದ ಹೇಳ್ತಾ ಇದ್ದಾಳೆ. ಶ್ಯಾಮಿ, ಏನಿದೆ ಕಣ್ಣು? ಕಣ್ಣು ಸರಿ, ಅದನ್ನು ಮುಚ್ಚಿಕೊಂಡಿರೋದು ಯಾವುದು? ರೆಪ್ಪೆ. ರೆಪ್ಪೆ? ಈ ಸುಂದರವಾದ ಕಣ್ಣುಗಳನ್ನ ಈ ರೆಪ್ಪೆ ಹೇಗೆ ಮುಚ್ಚಿಕೊಂಡಿರುತ್ತೋ ಹಾಗೆ ಬಿಟ್ಬಿಟ್ಟೆ.
ಬರ್ತಿಲ್ಲ. ಸ್ವಲ್ಪ ಉಳ್ಕಿದೆ ಅಷ್ಟೇ, ನಥಿಂಗ್ ಟು ವರಿ. ಬ್ಯಾಂಡೇಜ್ ಹಾಕಿದ್ರೆ 4 ದಿವಸ ಸರಿ ಹೋಗುತ್ತೆ. ನರ್ಸ್, ಬ್ಯಾಂಡೇಜ್ ಹಾಕ್ಬಿಡಮ್ಮ ಬೇಗ. ನಿಂದೊಳ್ಳೆ ಫಜೀತಿ ಆಯ್ತಲ್ಲ ನನಗೆ, ಅಮ್ಮ ಹೊರಗಡೆ ಹೋಗು ಅಂತ ಹೇಳ್ತಾ ಇದ್ದಾರೆ. ನರ್ಸ್, ಬ್ಯಾಂಡೇಜ್ ಹಾಕ್ಬಿಡಿ. ನಾನು ಮೋಹನ, ನಾನು ಗುರುಗಳೆ. ನೀವು ಇಲ್ಲಿ ಮೋಹನ್? ಮೋಹನ್ ಚೆನ್ನಾಗಿದ್ಯಪ್ಪ, ಎಷ್ಟು ದಿವಸ ಆಯ್ತಾ ಮೋಹನ್ ನಿಮ್ ನೋಡಿ, ಚೆನ್ನಾಗಿದ್ಯಾ ಮೋಹನ್? ಅವತ್ತು ಮನೆ ಬಿಟ್ಟು ಬಂದಿಯಲ್ಲ, ಆಮೇಲೆ ಪುನಃ ಮನೆಗೆ ಹೋಗಿದ್ಯಾ? ಹೋಗ್ಲಿಲ್ಲ. ಈಗಾದ್ರೂ ನೀನು ಉದ್ಧಾರವಾದ ಹಾಗೆ ಆಯ್ತು. ಮೋಹನ್ ಬೇಜಾರು ಮಾಡ್ಕೊಂಡ್ಯಪ್ಪ, ನಿನ್ ಕಂಡ್ರೆ ನನಗ್ ಮಮತೆ ಬಹಳನಪ್ಪ. ಅದಕ್ಕೆ ಮಾತಿಗೆ ಸುಲಿಗೆಯಿಂದ ಆಗಂತ ಇರ್ತೀನಪ್ಪ ಅಷ್ಟೇ, ಬೇಜಾರು ಮಾಡ್ತಾ ಬೇಡಪ್ಪ. ಇಲ್ಲ ಗುರುಗಳೇ, ನಿಮ್ ಹೃದಯ ಎಂಥದ್ದು ಅಂತ ನನಗ್ ಗೊತ್ತು. ಅದ್ ಸರಿ, ನೀವು ಆಸ್ಪತ್ರೆ ಬಂದ್ ಮಲಗುವಂತ ಕಾಯಿಲೆ ಏನ್ ನಿಮಗೆ? ಕಾಯಿಲೆ ಏನು ಅಂತ ಕೇಳ್ತಾ ಇದೀಯಪ್ಪ? ನನ್ ಕೊನಗಾಲದ ಕಾಯಿಲೆನಪ್ಪ. ಏನ್ರಿ ಇವ್ರು ನಿಮ್ಗೆ ಗೊತ್ತಾ? ನನ್ನ ವಿದ್ಯಾಗುರುಗಳು ಡಾಕ್ಟರ್. ಏನಾಗಿದೆ ಅವ್ರ ದೇಹಕ್ಕೆ? ಇವ್ರಿಗೆ ಕ್ಯಾನ್ಸರ್. ಕ್ಯಾನ್ಸರ್? ಸ್ವಲ್ಪ ಹೀಗೆ ಬನ್ನಿ. ಏನ್ ಡಾಕ್ಟರ್, ಕ್ಯಾನ್ಸರ್ ಅಂದ್ಮೇಲೆ ಅವರು ಬದುಕೋದಕ್ಕೆ ಅವಕಾಶ ಉಂಟೆ? ಹೇಳೋಕ್ಕಾಗಲ್ಲ ರೀ, 10,000 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಬದುಕಿದ್ರು ಬದುಕ್ಬೋದು, ಪಾಪ ಯಾರೂ ದಿಕ್ಕಿಲ್ಲ ಅವ್ರಿಗೆ. ದೇವರೇ ಕಾಪಾಡಬೇಕು. ಏನ್ ಯೋಚನೆ ಮಾಡ್ತಾ ಇದ್ದೀಯ? ನಿನ್ನಲ್ಲಿರೋ ಹಣನ ಖರ್ಚು ಮಾಡಿ ಮೊದಲು ನಿನ್ನ ಗುರುಗಳನ್ನ ಬದುಕಿಸು. ಹೌದು, ವರ್ಷ ಮುಗಿಯೋದಕ್ಕೆ 4 ದಿವಸ ಇದೆಯಲ್ಲ, ನಿನ್ನ ಪ್ರತಿಜ್ಞೆ ಗತಿ ಏನು? ನಿನ್ನ ಪ್ರತಿಜ್ಞೆ ಮುಖ್ಯನೋ ವಿದ್ಯಾಗುರು ಮುಖ್ಯನೋ? ತಾಯಿ ತಂದೆಗಿಂತ ದೇವರಿಗಿಂತ ಗುರುವೇ ದೊಡ್ಡವನು ಅಂತ ವೇದ ಸಾರಿದೆ. ನಾನ್ ನಿಮ್ಮನ್ನು ಬದುಕಿಸ್ಕೋತೀನಿ ಗುರುಗಳೇ, ನಾನ್ ನಿಮ್ಮನ್ನು ಬದುಕಿಸ್ಕೋತೀನಿ, ಧೈರ್ಯವಾಗಿ. ರೀ, ಆಕೆ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಡಾಕ್ಟರ್, ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ನಮ್ ಗುರುಗಳನ್ನ ಉಳಿಸ್ಕೊಡಿ. ಇವತ್ತೇ ನಿಮ್ ಕೈ 25,000 ರೂಪಾಯಿ ತಂದು ಕೊಟ್ಬಿಡ್ತೀನಿ, ಇವತ್ತಿಂದಾನೇ ಟ್ರೀಟ್ಮೆಂಟ್ ಪ್ರಾರಂಭ ಮಾಡಿ. ವಾಟ್ ಎ ಸೆಲ್ಫ್ಲೆಸ್ ಮ್ಯಾನ್, ಐ ಆಮ್ ವೆರಿ ವೆರಿ ಹ್ಯಾಪಿ. ನಿಮ್ಮಂತ ಪರೋಪಕಾರಿಗಳಿದ್ರೆ ಎಷ್ಟೋ ಜನ ಬಡವರು ನೆಮ್ಮದಿಯಾಗಿರ್ತಾರೆ. ನಾನು ಬರ್ತೀನಿ ಡಾಕ್ಟರ್. ಗುರುಗಳೇ, ಮತ್ತೆ ಬಂದು ನೋಡ್ತೀನಿ ನಿಮ್ಮನ್ನ. ಆಗ್ಲಿ. ಇದೇನು ಯಾವತ್ತಿಲ್ದ ಗಂಭೀರ ಬಂದ್ಬಿಟ್ಟಿದೆ ಇವತ್ತು? ಯಾಕೆ ಮಾತಾಡ್ತಾ ಹೋಗ್ತಿದ್ಯಲ್ಲ ನಿನ್ನೆ? ಯಾಕೆ ಬೆಚ್ಚಾಗಿದ್ಯಾ? ನಿನ್ ಮುಖ ಹೀಗಿದ್ದು ನಾನ್ ಯಾವತ್ತೂ ನೋಡಿರ್ಲಿಲ್ಲ. ನಾನೇನಾದ್ರೂ ವ್ಯತ್ಯಾಸವಾಗಿ ನಡ್ಕೊಂಡ? ನನ್ನ ಪ್ರತಿಜ್ಞೆ ಪೂರೈಸೋ ಹಾಗಿಲ್ಲ ಶಾಮಿ, ನಾನ್ ಮಾತಿಗೆ ತಪ್ಪಿಟ್ಟೆ. ಈ ಸೋತ್ ಮುಖ ಹೊತ್ಕೊಂಡು ಮತ್ತೆ ನಾನು ಊರ್ ಹೋಗೋ ಹಾಗಿಲ್ಲ. ಯಾಕೆ ಹಾಗಂತ? ನಿನ್ ಹತ್ರ ಇದೆಯಲ್ಲ 25,000 ರೂಪಾಯಿ. ಶಾಮಿ, ನಮ್ ಗುರುಗಳಿಗೆ ಕ್ಯಾನ್ಸರ್ ಆಗಿದೆ, ಆಸ್ಪತ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಅವ್ರು ನೋಡ್ಕೊಳ್ಳೋದಕ್ಕೆ ಬೇರೆ ಯಾರು ಸಿಕ್ಕಿಲ್ಲ. ಅವ್ರ ಟ್ರೀಟ್ಮೆಂಟ್ 25,000 ರೂಪಾಯಿ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟೆ. ಬಹಳ ಒಳ್ಳೆ ಕೆಲಸ ಮಾಡಿದೆ ಶಾಮಿ. ನಾನೀಗ ಶ್ರೀಮಂತ ಅಲ್ಲ, ಪಾಪ ನೀನು ನನ್ನ ಬಗ್ಗೆ ಎಷ್ಟೋ ಆಶಾ ಗೋಪುರಗಳನ್ನ ಕಟ್ಕೊಂಡಿದ್ದೆ ಅಂತ ಕಾಣುತ್ತೆ. ನಾನು ಕಟ್ಕೊಂಡು ಏನ್ ಸುಖ ಅನುಭವಿಸಬಲ್ಲ ನೀನು? ಹಾಗನ್ಬೇಡ, ನಾನು ಪ್ರೀತಿಸಿದ್ದು ನಿನ್ನೇ ಹೊರತು ನನ್ನ ಐಶ್ವರ್ಯನಲ್ಲ. ನಾನು ಗೌರವ ಕೊಟ್ಟಿದ್ದು ನಿನ್ ಗುಣಕ್ಕೆ, ನಿನ್ ಹಣಕ್ಕಲ್ಲ.
ಗುಣದಲ್ಲಿ ನಿನಗಿಂತ ದೊಡ್ಡ ಶ್ರೀಮಂತರು ನನಗೆ ಬೇರೆ ಯಾರು ಇಲ್ಲ. ನಾನು ನಿನ್ನಲ್ಲಿ ಬೇಡ್ಕೊಳ್ಳೋದಿದೊಂದು, ಸಾಯವರೆಗೂ ನಿನ್ನ ಸೇವೆ ಮಾಡ್ಕೊಂಡಿರೋ ಅವಕಾಶ ಕೊಡು. ಇದಕ್ಕಿಂತ ಹೆಚ್ಚಾಗಿ ನಾನೇನು ಕೇಳಲ್ಲ. ಶಾಮಿ ಮೋಹನ್ ಶಾಮಿ ಬಾಜಿ, ನಾ ಒಂದು ನೆನೆದರೆ ದೈವ ಒಂದು ಬಗೆಯು. ಇಲ್ಲಿ ನಮ್ಮ ಮೇಷ್ಟ್ರು ಕ್ಯಾನ್ಸರ್ ಬಂದು ಮಲಗಿಬಿಟ್ಟಿದ್ದಾರೆ. ನಾನಲ್ಲದೆ ಬೇರೆ ಯಾರು ಹತ್ತಿರದವರು ಅವರಿಗಿಲ್ಲ. ಅದಕ್ಕೆ ನಾನು ನನ್ನ ಸಂಪಾದನೆ ಎಲ್ಲ ಖರ್ಚು ಮಾಡಿ ಅವರ ಜೀವ ಉಳಿಸಲು ನಿರ್ಧಾರ ಮಾಡಿದ್ದೇನೆ. ನನ್ನ ಪ್ರತಿಜ್ಞೆ ನಾನು ನೆರವೇರಿಸದೆ ಹೋದರು ನಾನು ಸಂಪಾದನೆ ಮಾಡಿದ ಹಣನ ಸದ್ವಿನಿಯೋಗ ಮಾಡಿದ್ದೀನಿ ಅನ್ನೋ ತೃಪ್ತಿ ನನಗಿದೆ. ನನ್ನ ಮನೆ ಬರುವುದಿಲ್ಲ ಅಪ್ಪಾಜಿ. ಇನ್ನು ನಿಮ್ಮಿಂದ ನಾನೇನು ಅಪೇಕ್ಷೆ ಪಡಲಿ? ನಿಮ್ಮ ಆಶೀರ್ವಾದ ಒಂದೇ. ನಿಮ್ಮ ಮನಸ್ಸಿಗೆ ಸರಿ ತೋರಿದ್ರೆ ಆಸ್ತಿನೆಲ್ಲ ನನ್ನ ಸ್ಥಾನದಲ್ಲಿರೋ ಜಯಣ್ಣನ ಕೊಟ್ಟುಬಿಡಿ. ಮನಸ್ಸು ನೋವು ಮಾಡ್ಕೋಬೇಡಿ ಅಪ್ಪಾಜಿ. ಇದೇ ನಿಮ್ಮ ಮಗ ಮೋಹನ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ನೋಡ್ತೀಯ ನಿನ್ನ ಮಗ ಮಾಡಿದ ಕೆಲಸ. ಅವನ ಹಣ ಯಾರಿಗೆ ಬೇಕಾಗಿತ್ತೆ? ಅವನ ಪ್ರತಿಜ್ಞೆ ಯಾರಿಗೆ ಬೇಕಾಗಿತ್ತೆ? ನನಗೆ ಬೇಕಾಗಿತ್ತು ನನ್ನ ಮಗ ಕತೆ. ಏನಪ್ಪ ನಂಬರ್ 70 ಯಾವುದು? ಪಕ್ಕದ ಮನೆ ಸರ್. ಮೋಹನ್ ಜಯಣ್ಣ ಯಾವಾಗ ಬಂದೆ? ನಿನ್ನೆ ನೋಡ್ಬೇಕು ಅಂತ ಬಂದೆ. ಬಾ ಬೇಗ ಹೋಗೋಣ. ಏನ್ ಸಮಾಚಾರ? ಏನಿಲ್ಲ ದೊಡ್ಡಪ್ಪ, ನಿನ್ ಚಿಂತನೆಯಲ್ಲಿ ಕೊರಗಿ ಕೊರಗಿ ಇವತ್ತು ಇದ್ದಕ್ಕಿದ್ದಾಗೆ ಮಾಡಿ ಮೆಟ್ಲಿಂದ ತಲೆ ಸುತ್ತಿ ಕೆಳಗೆ ಬಿದ್ದು ತುಂಬಾ ಸೀರಿಯಸ್ ಆಗಿದೆ. ನಿನ್ನ ಒಂದೇ ಒಂದ್ಸಲ ನೋಡ್ಬೇಕು ಅಂತ ಹಾತುರಿತಾ ಇದ್ದಾರೆ. ಬಾ ಮೋಹನ್ ಬಾ ಹೋಗೋಣ ಬಾ. ಏನಿದೆಲ್ಲ? ನಾನೇನ್ ತಪ್ಪು ಮಾಡಿದ್ದೆ? ನಾನೇನ್ ದ್ರೋಹ ಮಾಡಿದ್ದೆ ನಿನಗೆ? ಇದೇನ್ ನೀನ್ ಮಾಡ್ಕೊಂಡ್ ಬಂದಿರೋ ಸಂಚು? ಹೆಚ್ಚಿಗೆ ಮಾತು ಬೇಕಾಗಿಲ್ಲ, ಸುಮ್ಮನೆ ನಡಿ. ಹೋಗ್ಲಿ, ನಿನ್ನ ಉದ್ದೇಶ ಏನು? ಇದರಿಂದ ನಿನಗೇನು ಪ್ರಯೋಜನ ಇದೆ ಅನ್ನೋದನ್ನಾದ್ರೂ ಹೇಳು. ಪ್ರಯೋಜನ ಇದೆ ಹೇಳ್ತೇನೆ ನಡೀರಿ. Thank you.
ಮೋಹನ್ ಮೋಹನ್ ಅಪ್ಪ ಮೋಹನ್ ಮೋಹನ ಚೆನ್ನಾಗಿದ್ಯಪ್ಪ ಚೆನ್ನಾಗಿದ್ಯಪ್ಪ ಕೊನೆಗೂ ಬಂದಿಲ್ಲಪ್ಪ ನಿಮ್ಮ ಅಪ್ಪನ ಜ್ಞಾಪಕ ಈಗಲಾದ್ರೂ ಬಂದಿಲ್ಲಪ್ಪ ಹೆತ್ತ ಕರುಣನ ಭಾಷೆ ಯಾರು ತಾನೇ ಬಿಡುತ್ತೆ ಅಪ್ಪ ಅದೇ ನನ್ನನ್ನು ಇಲ್ಲಿವರೆಗೂ ಎಳ್ಕೊಂಬಂತು ನಿಮ್ಗೆ ಆರೋಗ್ಯ ಸರಿಯಿಲ್ಲ ಅನ್ನೋದನ್ನ ಕೇಳಿ ನಾನು ಹಾಗೆ ಕುಸಿದು ಹೋಗ್ಬಿಟ್ಟೆ ಅಪ್ಪ ಅಯ್ಯೋ ಅಯ್ಯೋ ನನಗೇನಪ್ಪ ಆಗಿತ್ತು ಮೋಹನ ನೀ ಹತ್ರ ಇಲ್ವಿಲ್ಲ ಅನ್ನೋದು ಅದೇ ಒಂದು ದೊಡ್ಡ ಚಿಂತೆ ಮನೋರೋಗ ಮದ್ದಲ್ಲಿದೆಯೋ ಏ ನನಗಿನ್ಮೇಲೆ ಯಾವ ರೋಗವೂ ಇಲ್ಲ ಕಣ ನೋಡು ಮೋಹನ ನನ್ನ ಜೀವ ಇರೋ ತನಕ ನಿನ್ನ ಒಂದು ನಿಮಿಷ ಹೊರಗೆ ಬಿಡೋದಿಲ್ಲ ಕ್ಷಮಿಸ್ಬಿಡಿಯಪ್ಪ ಕ್ಷಮಿಸ್ಬಿಡಿಯಪ್ಪ ಈ ನನ್ನ ಸೋತು ಮುಖಾನ ನಿಮ್ಗೆ ಯಾರಿಗೂ ತೋರಿಸಲ್ಲ ಅಂತ ನಾನು ಅವತ್ತೇ ಹೇಳಿದ್ದೆ ಆದ್ರೆ ಮನಸ್ಸು ಕೇಳ್ಬೇಕಲ್ಲ ಒಂದು ಸಲ ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಆಯ್ತು ಬಂದ್ಬಿಟ್ಟೆ ನಾನು ಇಲ್ಲಿ ಇರ್ಬೇಕು ಅಂತ ಖಂಡಿತ ಬರ್ಲಿಲ್ಲ ಅಪ್ಪ ಏನಂತೆ ಏನಂತೆ ಮತ್ತೊಂದು ಸತಿ ಹೇಳು ಹೌದಪ್ಪ ಹೌದಪ್ಪ ನಾನು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಬಲ್ಲೆ ಅನ್ನೋ ಕೆಚ್ಚು ನನ್ನಲ್ಲಿತ್ತು ಅದರಂತೆ ನಾನು ನಡೀತು ಆದ್ರೆ 25,000 ರೂಪಾಯಿ ಸಮೇತ ನನ್ನ ಕೈನಲ್ಲಿ ಬರೋಕ್ಕಾಗಲಿಲ್ಲ ಬರೀ ಕೈಲಿ ಬಂದಿದ್ದು ಬರೀ ಕೈಲಿ ಬಂದಿದ್ದೀರಿ ಅಂತ ಯಾಕೋ ಹೇಳ್ತೀಯ ಮೋಹನ ಸಂಪಾದನೆ ಮಾಡಿದ್ದೀಯಾ ಸಾರ್ಥಕವಾದ ರೀತಿಯಲ್ಲಿ ಖರ್ಚು ಮಾಡಿದ್ದೀಯಾ ಇಷ್ಟಕ್ಕೂ ಆ ಮೇಷ್ಟ್ರು ಯಾರು ನನ್ನ ಹಾಗೆ ಅವರು ನಿನ್ನ ತಂದೆ ಸಮಾನ ಅಲ್ವೇನು ಅಂತ ಒಳ್ಳೆ ಜೀವನ ಉಳಿಸ್ಕೊಳ್ಳೋದಕ್ಕೆ 25,000 ರೂಪಾಯಿ ಏನೋ 25,00,000 ರೂಪಾಯಿ ಆದ್ರೂ ನಾನು ನಿನ್ನ ಕೈಲಿ ಖರ್ಚು ಮಾಡಿಸ್ತಾ ಇದ್ದೆ ಕಣು ಅದು ನನ್ನ ನಿನ್ನ ಕರ್ತವ್ಯ ಮೋಹನ ನನ್ನ ಕರ್ತವ್ಯ ಒಪ್ಪತ್ತೀನಪ್ಪ ಸ್ವಾಭಿಮಾನ ಅನ್ನೋದು ನನಗೂ ಇದೆಯಲ್ಲ ಅಪ್ಪ ನಾನು ನಿಮ್ಮ ಮಗ ಆಡದಂತ ನಡ್ಕೊಳ್ಳೇಬೇಕು ಅಲ್ವೇ ಅಪ್ಪ ಬೇಡಪ್ಪ ಬೇಡವೋ ಹಠ ಮಾಡಬೇಡವೋ ಸಾಕಷ್ಟು ನೋಡಿದೆ ಕಣೋ ಈ ಜೀವ ಇನ್ನಷ್ಟು ನೋಯಿಸಬೇಡವೋ ಇಷ್ಟು ದಿನ ನಿನ್ನನ್ನು ಬಿಟ್ಟು ಅನುಭವಿಸಿದ ವೇದನೆ ಸಾಕನೋ ನಾನು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ ನಿಮ್ಮನ್ನು ಬಿಟ್ಟು ನಾನೆಲ್ಲಪ್ಪ ಹೋಗ್ಲಿ ನಾನು ಎಷ್ಟೇ ದೂರದಲ್ಲಿದ್ರು ನನ್ನ ಮನಸ್ಸು ಯಾವಾಗಲೂ ನಿಮ್ಮ ಹತ್ರವೇ ಇರುತ್ತೆ ಮಾತಾಡೋಕೇನೋ ನೂರು ಮಾತಾಡ್ಬೋದು ಆದರೆ ಈ ಹೆತ್ತ ಕರುಳಿನ ಸಂಕಟ ನಿನಗೆ ಹೇಗೂ ಗೊತ್ತಾಗತ್ತೆ ಮೋಹನ ಮೋಹನ ನನ್ನೋಡೋ ಮೋಹನ ಮೋಹನ ನನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರುತ್ತೇನು ಅಪ್ಪ ನಿಮ್ಮ ಮಗ ಎಂಥ ಸ್ವಾಭಿಮಾನಿಂತ ಹೆಮ್ಮೆ ಪಡಬೇಕು ಹೊರತು ಕಣ್ಣಲ್ಲಿ ನೀರು ಹಾಕ್ಬಾರ್ದು ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಕಾಪಾಡುತ್ತೆ ನಾನು ಬರ್ತೀರಪ್ಪ ಇದೆ ಕೊನೆ ಮಾತ ಹೌದಾ ಹೌದೇನು ಹೋಗೋ ಹೊಟ್ಟೋಗು ಆದ್ರೆ ಹೋಗೋಕ್ ಮುಂಚೆ ಈ ಮನೆಯಿಂದ ಹೋಗೋಕ್ ಮುಂಚೆ ನಾನು ಏನಾದ್ರೂ ತಕೊಂಡು ಹೋಗ್ತೇನೆ ಅನ್ನೋದು ಮಾತ್ರ ಬರಿಬೇಡ ಅಪ್ಪ ನಾನು ನಿಮ್ಮ ಅಪ್ಪ ಕಣೋ ನಿಮ್ಮ ಅಪ್ಪ ಕಣೋ ನಿನ್ನಷ್ಟೇ ಹಠವಾದೆ ಕಣು ನಾನು ನೀವು ನಮ್ಮನ್ನು ಬಿಟ್ಬಿಟ್ಟು ಹೊಟ್ಟೋದ್ರ ನಿಮ್ಮನ್ನು ಉಳಿಸ್ಕೊಳ್ಳೋಕೆ ಅಂತ ನನ್ನ ಮಗ ಕೊಟ್ಟು 25,000 ರೂಪಾಯಿ ಚೆಕ್ ಕೂಡ ವಾಪಸ್ ಬಂತು ಮೋಹನ ಮೋಹನ ಇದರಲ್ಲಿ ನನ್ನ ನಿನ್ನ ಕೈವಾಡ ಯಾವುದೂ ಇಲ್ವೋ ಹೇಳೋ ಹೇಳೋ ಈಗಲಾದರೂ ಈ ಸ್ಥಿತಿ ನನ್ನ ಬಿಟ್ಬಿಟ್ಟು ಹೋಗ್ತೀಯೇನು ನೋಡಿ ಅವ್ರು ಅಷ್ಟದಿಂದ ಹೇಳ್ತಿದ್ದಾರೆ ಅವ್ರು ನಾ ಸಂಕಟಪಟ್ಟಿದ್ದು ಸಾಕು ನಿಮ್ಮ ಪ್ರತಿಜ್ಞೆ ನೆರವೇರಿದ ಹಾಗಾಯ್ತಲ್ಲ ದಯವಿಟ್ಟು ಇಲ್ಲೇ ಇರೋಕೆ ಒಪ್ಕೊಳ್ಳಿ ಅವ್ರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡಿ ಇಲ್ಲ ಇನ್ನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಪ್ಪ ಮೋಹನ
ಈ ಹುಡುಗಿ ಯಾರು? ಅದೇ ನಾನು ಕಾಗದಲ್ಲಿ ಬರೆದಿರ್ಲಿಲ್ವಪ್ಪ, ನಿಮಗೊಂದು ಆಶ್ಚರ್ಯವಾದ ಸಂಗತಿ ಹೇಳ್ತೀನಿ ಅಂತ. ಅದೇ ಇದು, ಈ ಒಂದು ವರ್ಷದಿಂದ ನಿಮ್ಮ ಮಗನ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದವಳು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ನಿಮ್ಮ ಮಗನ ಕೈ ಹಿಡಿದು ಈ ಮನೆ ಗೃಹಲಕ್ಷ್ಮಿಯಾಗಿ ಬಾಳ್ಬೇಕಾದವಳು. ಇದಕ್ಕೆ ನಿಮ್ಮ ಒಪ್ಪಿಗೆ ಒಂದೇ ಒಂದು ಬಾಕಿ. ನನ್ನ ಪರವಾಗಿ ಮಾತಾಡಲೇ ಗೊತ್ತಾಯಿತು ಈ ಹುಡುಗಿ ನನ್ನ ಸೊಸಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಮ್ಮ, ನಿನ್ನ ಹೆಸರೇನಮ್ಮ? ಶ್ಯಾಮಲ. ಶ್ಯಾಮಲ, ಶ್ಯಾಮಲ, ಬಾಮ್ಮ 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 ಶ್ಯಾಮಲ. ಮೋಹನ ಅಪ್ಪ, ಸರಿ, ಜಯಣ್ಣ ಎಲ್ಲೋ? ಓ ಜಯಣ್ಣ ಅಪ್ಪ, ಈಗ ನನ್ನ ಎರಡು ಕೋರಿಕೆಗಳನ್ನ ನೆರವೇರಿಸ್ಕೊಡ್ತೀನಿ ಅಂತ ನೀವು ಮಾತು ಕೊಟ್ರೆ ಮುಂದಿನ ವಿಷಯ ಹೇಳ್ತೀನಿ. ಅದೇನು ಅದು? ಮಾತು ಕೊಡಿ, ನಾನು ಹೇಳ್ತೀನಿ. ಕೊಡಿ ಹೋಗ್ಲಿ. ಆಗ್ಲಪ್ಪ, ಬಂದೆ. ಶ್ಯಾಮಲ, ಇದೆಲ್ಲ ಏನಮ್ಮ? ನನಗೊಂದು ಅರ್ಥವಾಗ್ಲಿಲ್ಲ. ಜಯಣ್ಣ, ನಿಮ್ ಮಗನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು, ಅದೇ ಅವ್ರು ದೊಡ್ಡ ತಪ್ಪಿಸ್ಬಿಟ್ಟ. ಬಾ ಜಯಣ್ಣ, ಪರವಾಗಿಲ್ಲ ಬಾ. ಪಾಪಿ, ಜಯಣ್ಣ, ನಾವು ನಿನಗೆ ಇರೋ ಆಸ್ತಿನೆಲ್ಲ ಜಯನಿಗೆ ಕೊಡಿ ಅಂತ ಕಾಟ ಮಾಡ್ತಿದ್ದೇನೋ, ಇಂಥವನ್ ಕೊಲ್ಲಕ್ ಹೋಗಿದ್ದೇನೋ ನಿನ್ನ? ಅಪ್ಪ ಅಪ್ಪ, ದಯವಿಟ್ಟು ಬೇಡ. ಜಯಣ್ಣ ಯಾರು? ನಿಮ್ಮ ತಮ್ಮನ ಮಗ ಅಲ್ಲ. ನಿಮಗೆ ನಾನು ಹೇಗೋ, ಜಯಣ್ಣ ನಿಮಗೆ ಹಾಗೆ. ಏನೋ ಹುಚ್ಚ ಆವೇಶದಲ್ಲಿ ದುಡುಕ್ಬಿಟ್ಟ. ದಯವಿಟ್ಟು ದಯವಿಟ್ಟು ನನಗೋಸ್ಕರ ಅವನ ಕ್ಷಮಿಸ್ಬಿಡಿಯಪ್ಪ. ಅಪ್ಪ, ನಿಮ್ಮ ಹತ್ರ ಎರಡು ಕೋರಿಕೆಗಳನ್ನ ನಾನು ಕೇಳ್ಕೊಂಡಿದ್ದೀನಿ, ಅವೆರಡರಲ್ಲಿ ಇದೊಂದು. ನೋಡ್ತೀನು ನೋಡ್ತೀನು, ಇಂಥ ಎಳೆ ಮನಸ್ಸಿನ ಮಗುನ್ ಕೊಲ್ಲೋದಕ್ಕೆ ನಿನಗೆ ಹೇಗೋ ಕೈ ಬಂತು ರಾಕ್ಷಸ. ಅದಪ್ಪ ತಪ್ಪು ಮಾಡ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸಿದ್ದೀನಿ ಅನ್ನೋವರೆಗೂ ನಿಮ್ ಕಾಲ್ ಬಿಡಲ್ಲ, ನಿಮ್ ಕಾಲ್ ಬಿಡಲ್ಲ. ಹೇಳ ಹೇಳ, ನನ್ನ ಮಗನಿಗೋಸ್ಕರ ನೀನು ಕ್ಷಮಿಸಿದ್ದೀನಿ. ಅಪ್ಪ, ನನ್ನ ಇನ್ನೊಂದು ಕೋರಿಕೆ ಏನು ಅಂದ್ರೆ, ಹಗಲು ರಾತ್ರಿ ಬೇವರು ಸುರಿಸಿ ದುಡಿಯೋ ನಮ್ಮ ಮಿಲ್ಲಿನ ಕೆಲಸಗಾರರಿಗೆ ಇರೋದಕ್ಕೆ ಮನೆ, ಕೈ ತುಂಬಾ ಸಂಬಳ ಕೊಟ್ಟು ಬರೋ ಲಾಭದಲ್ಲಿ ಅವ್ರಿಗೂ ಒಂದು ಭಾಗ ಕೊಡ್ಬೇಕು ಅಂತ ನನ್ನ ಆಸೆ ಇದೆ. ಆಗ್ಲಪ್ಪ, ನೀ ಹೇಳ್ದಂತಾಗ್ಲಿ, ನಿನಗಿಂತ ಸಂಪತ್ತು ನನಗೆ ಯಾವುದೂ ಬೇಡ. ನಿಮ್ಮಿಬ್ಬರನ್ನು ಕಣ್ಣು ತುಂಬ ನೋಡ್ಕೊಂಡು ರಾಮ ಕೃಷ್ಣ ಅಂತ ಹಾಯಾಗಿರ್ತೀನಿ. ಮೋಹನ್, ನೀವಿಬ್ರು 101 ವರ್ಷ ಸುಖವಾಗಿ ಬಾಳಿಪ್ಪ.